ವಾರ್ಡ್ ಮಟ್ಟದ ಏರ್ಪಡಿಸಿರುವಂತಹ ತರಬೇತಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಒಂದು ತರಬೇತಿಯಲ್ಲಿ ತಮ್ಮನ್ನು ಉದ್ದೇಶಿಸಿ ಮಾತನಾಡುವುದಕ್ಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಆಯುಕ್ತರಾದ ಶ್ರೀ ಬಿಎಚ್ ಅನಿಲ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರಿಗೆ ಈ ತರಬೇತಿ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಕೋರುತ್ತೇನೆ. ಹಾಗೆ ಶ್ರೀ ಎಲ್ ಕೆ ಅತಿ ಪ್ರಧಾನ ಕಾರ್ಯದರ್ಶಿಗಳು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ ಅವರು ಸಹ ನಮ್ಮ ಜೊತೆ ತರಬೇತಿಯಲ್ಲಿದ್ದಾರೆ. ಅವರಿಗೂ ಸಹ ನಾನು ಈ ತರಬೇತಿ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತೇನೆ. ಸದರಿಯವರು ಟಾಸ್ಕ್ ಟೀಮ್ ಲೀಡರ್ ಫಾರ್ ಕಮ್ಯುನಿಟಿ ಇನ್ವಾಲ್ವ್ಮೆಂಟ್ ಥ್ರೂ ವಾರ್ಡ್ ಕಮಿಟೀಸ್ ಇನ್ ಅರ್ಬನ್ ಲೋಕಲ್ ಬಾಡೀಸ್ ಸಹ ಆಗಿದ್ದಾರೆ. ಹಾಗೆಯೇ ನಮ್ಮ ಜೊತೆ ಡಾಕ್ಟರ್ ರವಿಕುಮಾರ್ ಪ್ರಾದೇಶಿಕ ನಿರ್ದೇಶಕರು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಭಾರತ ಸರ್ಕಾರ ಇವರು ಸಹ ತರಬೇತಿ ಕಾರ್ಯಕ್ರಮಕ್ಕೆ ಸೇರಿದ್ದಾರೆ. ಅವರಿಗೂ ಸಹ ನಾನು ಸ್ವಾಗತ ಕೋರುತ್ತೇನೆ. ನಮಸ್ಕಾರ. ಈ ಒಂದು ತರಬೇತಿ ಕಾರ್ಯಕ್ರಮದ ಕುರಿತು ಪ್ರಾರಂಭಿಕ ನುಡಿಗಳನ್ನಾಡಲು ನಾನು ಸನ್ಮಾನ್ಯ ಆಯುಕ್ತರಾದ ಶ್ರೀ ಬಿಎಚ್ ಅನಿಲ್ ಕುಮಾರ್ ಅವರಿಗೆ ಕೋರುತ್ತೇನೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿವಸ ನಾವು ವಾರ್ಡ್ ಮಟ್ಟದ ಸಮಿತಿಗಳು ಮತ್ತು ಅದರ ಕೆಳಗೆ ಇರತಕ್ಕಂಥ ಬೂತ್ ಮಟ್ಟದ ಸಮಿತಿಗಳು ಅವುಗಳ ಜವಾಬ್ದಾರಿಗಳೇನು ಮತ್ತು ಅವರು ಈ ಕೋವಿಡ್ ಸೋಂಕಿನ ವಿರುದ್ಧ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಏನೇನು ಅವರ ಜವಾಬ್ದಾರಿಗಳು ಅಂತಕ್ಕಂಥದ್ರ ಬಗ್ಗೆ ಇವತ್ತು ಸವಿಸ್ತಾರವಾಗಿ ತರಬೇತಿಯನ್ನು ನೀಡಲು ನಮ್ಮ ಹಿರಿಯ ಅಧಿಕಾರಿಯಾಗಿರ್ತಕ್ಕಂಥ ಅತೀಕ್ ಅವರಿದ್ದಾರೆ. ಅದರ ಜೊತೆಗೆ ಈ ಒಂದು ಸಂದರ್ಭದಲ್ಲಿ ತಮ್ಮಗಳಿಗೆ ಏನೇ ಸಂಶಯಗಳಿದ್ದರೆ, ಪ್ರಶ್ನೆಗಳಿದ್ದರೆ ಅವುಗಳನ್ನು ಕೂಡ ತಾವು ಕೇಳಬಹುದು. ಮೊದಲನೇದಾಗಿ ನಾನು ಸೂಕ್ಷ್ಮವಾಗಿ ಒಂದೆರಡು ಮಾತುಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. 8 March 2020 ನಾವು ಈ ಕೊರೋನಾ ಸೋಂಕಿನ ವಿರುದ್ಧ ಸಮರವನ್ನು ಸಾಧಿಸಿದ್ದೇವೆ. ಈ ಸಮರದಲ್ಲಿ ತಾವೆಲ್ಲರೂ ಕೂಡ ಮುಂಚೂಣಿಯಲ್ಲಿದ್ದು ತಾವುಗಳು ಈ ಒಂದು ಸಮರದಲ್ಲಿ ಯಶಸ್ವಿಯಾಗಿ ಪಾಲ್ಗೊಂಡಿದ್ದೀರಿ. ತಮ್ಮೆಲ್ಲರಿಗೂ ನಾನು ವೈಯಕ್ತಿಕವಾಗಿ ಮತ್ತು ಕರ್ನಾಟಕ ಸರ್ಕಾರದ ಪರವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆಪಡುತ್ತಾ ನನ್ನ ಆಭಾರವನ್ನು ಕೂಡ ವ್ಯಕ್ತಪಡಿಸ್ತೇನೆ. ಈ ಒಂದು ಸೋಂಕಿನ ವಿರುದ್ಧ ಈಗ ಸರ್ಕಾರ ಮತ್ತು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅನೇಕ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ ಮತ್ತು ಮೊದಲನೆಯ ಸುತ್ತಿನಲ್ಲಿ ನಾವು ಯಶಸ್ವಿಯಾಗಿ ಈ ಸೋಂಕನ್ನು ತಡೆಗಟ್ಟಲಿಕ್ಕೆ ಸಾಧ್ಯ ಆಗಿದೆ. ಆದರೆ ಇತ್ತೀಚಿನ ದಿವಸಗಳಲ್ಲಿ ಯಾವಾಗ ನಾವು ಲಾಕ್ಡೌನಿಂದ ಅನ್ಲಾಕ್ಗೆ ಹೋದ್ವಿ, ಆ ಒಂದು ಸಂದರ್ಭದಲ್ಲಿ ಹೊರಗಡೆಯಿಂದ ಬರ್ತಕ್ಕಂಥ ಹೊರ ರಾಜ್ಯಗಳಿಂದ ಬರ್ತಕ್ಕಂಥ ನಮ್ಮ ರಾಜ್ಯಕ್ಕೆ ಬಂದಂತಹ ವ್ಯಕ್ತಿಗಳಿಂದ ಮತ್ತು ಕೆಲವು ಸಂದರ್ಭದಲ್ಲಿ ಇಲ್ಲಿ ಇರ್ತಕ್ಕಂಥವರು ಅವರ ಓಡಾಟದಿಂದ ಮತ್ತು ವಲನದಿಂದ ಸಾಕಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸೋಂಕು ಈಗ ವ್ಯಾಪಕವಾಗಿ ನಗರದ ಪ್ರದೇಶದಲ್ಲಿ ಹರಡಿದೆ. ಈ ಒಂದು ಹಿನ್ನೆಲೆಯಲ್ಲಿ ನಾವು ಝೋನ್ಗಳಲ್ಲಿ ವಾರ್ಡ್ ಮಟ್ಟದ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಲ್ಗಳನ್ನು ಕೂಡ ನಾವು ಈಗಾಗಲೇ ಸ್ಥಾಪಿಸಿದ್ದೇವೆ. ಅದಕ್ಕೆ ಅಧ್ಯಕ್ಷರು ಆಗಿರತಕ್ಕಂಥವರು ಆಯಾ ವಾರ್ಡಿನ ನಗರಸಭಾ ಸದಸ್ಯರು, ಮಹಾನಗರ ಪಾಲಿಕೆಯ ಸದಸ್ಯರು ಆಗಿರ್ತಾರೆ. ಇದಲ್ಲದೇ ಆ ವಾರ್ಡ್ ಮಟ್ಟದಲ್ಲಿ ಇರತಕ್ಕಂಥ ಸಮಿತಿಗಳಲ್ಲಿ ಬೇರೆ ಇತರೆ ಸಂಘ ಸಂಸ್ಥೆಯ ಪದಾಧಿಕಾರಿಗಳು ಮತ್ತು ಎನ್ ಜಿ ಓಸ್ ಕೂಡ ಈ ಒಂದು ಸಮಿತಿಯಲ್ಲಿ ಭಾಗಿಯಾಗಿರ್ತಾರೆ. ಈಗ ಏನು ವ್ಯಾಪಕವಾಗಿ ನಮ್ಮ ನಗರದಲ್ಲಿ ಈ ಸೋಂಕು ಹರಡಿರುವ ಹಿನ್ನೆಲೆಯಲ್ಲಿ ನಾವು ಯಾವ ರೀತಿ ಈ ಒಂದು ಸೋಂಕನ್ನು ತಡೆಗಟ್ಟಬೇಕು ಮತ್ತು ಯಾವ ರೀತಿ ಅದನ್ನು ಎದುರಿಸಬೇಕು ಅಂತಕ್ಕಂಥ ಒಂದು ವಿಷಯದ ಬಗ್ಗೆ ಚರ್ಚೆ ಮಾಡುವಾಗ ಬೂತ್ ಮಟ್ಟದಲ್ಲಿ ನಾವು ಒಂದು ತಂಡಗಳನ್ನು ರಚನೆ ಮಾಡಿ, ಬೂತ್ ಅಂತ ಹೇಳಿದ್ರೆ ನಮ್ಮ ಎಲೆಕ್ಷನ್ ಸಂದರ್ಭದಲ್ಲಿ ನಾವು ಪ್ರತಿಯೊಂದು ಪೋಲಿಂಗ್ ಸ್ಟೇಷನನ್ನು ಬೂತ್ ಅಂತ ಹೇಳ್ತೀವಿ. ಆ ಬೂತ್ಗೆ ಸಂಬಂಧಪಟ್ಟ ಹಾಗೆ ಬೂತ್ ಮಟ್ಟದ ಅಧಿಕಾರಿಗಳು ಇರ್ತಾರೆ.
ಆ ಬೂತ್ ಮಟ್ಟದ ಅಧಿಕಾರಿಗಳ ಜೊತೆಗೆ ನಾವು ಕೆಲವು ಇತರೆ ಅಧಿಕಾರಿಗಳನ್ನು ಕೊಟ್ಟು ಅವರ ತಂಡವನ್ನು ಮಾಡಿ ಅವರ ಜೊತೆಗೆ ವಾಲಂಟಿಯರ್ಸ್ಗಳನ್ನು ಇನ್ವಾಲ್ವ್ ಮಾಡಿಕೊಂಡು ಈ ಒಂದು ಸಮರವನ್ನು ಸಾಧಿಸಬೇಕು ಅಂತಕ್ಕಂಥದ್ದು ಈ ಇವತ್ತಿನ ಚರ್ಚೆಗೆ ಇರತಕ್ಕಂಥ ವಿಷಯ. ಮತ್ತು ಇದರಲ್ಲಿ ಆ ಬೂತ್ ಮಟ್ಟದ ಅಧಿಕಾರಿಗಳು ಮತ್ತು ತಂಡದವರ ಜವಾಬ್ದಾರಿಗಳೇನು, ಅವರು ಯಾವ ರೀತಿ ಅಲ್ಲಿ ಬೂತ್ ಮಟ್ಟದಲ್ಲಿ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ವಿವರವಾಗಿ ನಾವು ಹೇಳ್ತೇವೆ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸುಮಾರು 8154 ಬೂತ್ಗಳು ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥದ್ದು. ಈ ಎಲ್ಲ 8154 ಬೂತ್ಗಳಿಗೂ ಕೂಡ ನಾವು ಒಬ್ಬ ಬೂತ್ ಲೆವೆಲ್ ಅಧಿಕಾರಿಗಳನ್ನು ನೇಮಕ ಮಾಡಿದ್ದೇವೆ. ಮತ್ತು ಅವ್ರ ಜೊತೆಗೆ ಒಂದು 10 ಜನದ ತಂಡವನ್ನು ಕೂಡ ರಚಿಸಿದ್ದೇವೆ. ಇದರ ಜೊತೆಗೆ ವಾಲಂಟಿಯರ್ಸ್ ಕೂಡ ಆಯಾ ಬೂತ್ನಲ್ಲಿ ಇರ್ತಕ್ಕಂಥ ವಾಲಂಟಿಯರ್ಸ್ಗಳನ್ನು ಕೂಡ ನಾವು ನೇಮಕ ಮಾಡಿ ಈ ಬೂತ್ ಮಟ್ಟದಲ್ಲಿ ಸಮರವನ್ನು ಸಾಧಿಸಬೇಕು ಅಂತಕ್ಕಂಥ ಒಂದು ಉದ್ದೇಶ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬೆಂಗಳೂರು ಮಹಾನಗರ ಪಾಲಿಕೆಯಲ್ಲಿ 198 ವಾರ್ಡ್ಗಳಿದ್ದಾವೆ. ಮತ್ತು ಆ ವಾರ್ಡ್ಗಳಲ್ಲಿ 8154 ಬೂತ್ಗಳಿದ್ದಾವೆ. ಪ್ರತಿಯೊಂದು ವಾರ್ಡ್ಗೂ ಕನಿಷ್ಠ 20-30 ಬೂತ್ಗಳು ಬರ್ತವೆ. ಆ ಬೂತ್ಗಳಿಗೆ ಇರ್ತಕ್ಕಂಥ ಜನಸಂಖ್ಯೆ ಒಂದು 10,000-15,000 ಆಗ್ಬೋದು. ಅಂತಹ ಜನಸಂಖ್ಯೆಯನ್ನು ಅವರಲ್ಲಿ ಇರ್ತಕ್ಕಂಥ ಸೋಂಕಿತರನ್ನು ಮತ್ತು ಅವರಲ್ಲಿರ್ತಕ್ಕಂಥ ಯಾರು ಪಾಸಿಟಿವ್ ಕೇಸಸ್ಗಳನ್ನು ಇರ್ತಾರೆ ಅವರ ಒಂದು ಗುರುತಿಸುವಿಕೆ, ಅವರಿಗೆ ಟೆಸ್ಟಿಂಗ್ ಮಾಡ್ತಕ್ಕಂಥದ್ದು, ಅವರ ಒಂದು ಯಾರಾದರೂ ಸೋಂಕಿತರಿದ್ದರೆ ಅವರ ಒಂದು ಪ್ರಥಮ ಸಂಪರ್ಕದಾರರು ಮತ್ತು ದ್ವಿತೀಯ ಸಂಪರ್ಕದಾರರನ್ನು ಗುರುತಿಸಿ ಅವ್ರಿಗೂ ಕೂಡ ಟೆಸ್ಟಿಂಗ್ ಮಾಡ್ತಕ್ಕಂಥ ಒಂದು ವಿಷಯ. ಮತ್ತು ಯಾವುದೇ ಪಾಸಿಟಿವ್ ಕೇಸ್ ಬಂದರೆ ಅಲ್ಲಿರ್ತಕ್ಕಂಥ ಕಂಟೈನ್ಮೆಂಟ್ ಝೋನನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದು, ಕಂಟೈನ್ಮೆಂಟ್ ಝೋನಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಅಗತ್ಯವಾಗಿ ಪೂರೈಸಬೇಕಾಗಿರ್ತಕ್ಕಂಥ ಆಹಾರ ಪದಾರ್ಥಗಳನ್ನು ಮತ್ತು ಇತರೆ ಗ್ರಾಸರಿ ಐಟಮ್ಸ್ಗಳನ್ನು, ತರಕಾರಿ ಇಂತಹ ವಸ್ತುಗಳನ್ನು ಪೂರೈಕೆ ಮಾಡ್ತಕ್ಕಂಥದ್ರ ಬಗ್ಗೆ. ಹಾಗೆ ಆ ನಂತರದಲ್ಲಿ ಯಾರು ಪಾಸಿಟಿವ್ ಕೇಸ್ ಆಗಿರ್ತಾರೆ ಅವರಿಗೆ ಒಂದು ಸೋಂಕಿನ ಗುಣ ಲಕ್ಷಣಗಳು ಇಲ್ಲದೆ ಇರೋಂಥವ್ರನ್ನ ಅವರಿಗೆ ಮನೆಯಲ್ಲೇ ಇರಲಿಕ್ಕೆ ಅವಕಾಶ ಇದೆ ಹೋಮ್ ಐಸೋಲೇಷನ್ನಲ್ಲಿ. ಆದರೆ ಆ ಹೋಮ್ ಐಸೋಲೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಎರಡು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಅಥವಾ ಕಂಡೀಷನ್ಸ್ ಇರ್ತವೆ. ಒಂದು ಏನಂತ ಹೇಳಿದ್ರೆ ಅವ್ರಿಗೆ ಪ್ರತ್ಯೇಕವಾಗಿರ್ತಕ್ಕಂಥ ವಾಸದ ಕೊಠಡಿ ಮತ್ತು ಪ್ರತ್ಯೇಕವಾಗಿರ್ತಕ್ಕಂಥ ಶೌಚಾಲಯ ಇರಬೇಕು. ಮತ್ತು ಎರಡನೇದು ಅವರ ಕುಟುಂಬಸ್ಥರಲ್ಲಿ ಯಾರು ಬೇರೆ ಯಾರು ಅವ್ರ ಜೊತೆಗೆ ಸಂಪರ್ಕವನ್ನು ಹೊಂದಿರಬಾರ್ದು, ಅವರು ಪ್ರತ್ಯೇಕವಾಗಿರಬೇಕು ಮತ್ತು ಅವರ ಕುಟುಂಬದವರು ಪ್ರತ್ಯೇಕವಾಗಿರಬೇಕು. ಈ ಎರಡು ಕಂಡೀಷನ್ ಇದ್ದರೆ ಮಾತ್ರ ಅಂಥವ್ರಿಗೆ ಹೋಮ್ ಐಸೋಲೇಷನನ್ನು ನೀಡಲಿಕ್ಕೆ ಸಾಧ್ಯ ಆಗ್ತದೆ ಅಥವಾ ಬಿಡಲಿಕ್ಕೆ ಸಾಧ್ಯ ಆಗ್ತದೆ. ಇದನ್ನೆಲ್ಲ ಗುರುತಿಸಿ ಅಂಥವರನ್ನು ನಾವು ಯಾರು ಇಂತಹ ಮನೆಗಳಿರಲ್ಲ, ಪ್ರತ್ಯೇಕ ಶೌಚಾಲಯ ಮತ್ತು ಕೊಠಡಿ ಇರಲ್ವೋ ಅಂಥವರನ್ನು ನಾವು ನಮ್ಮ ಕೋವಿಡ್ ಕೇರ್ ಸೆಂಟ್ರಿಗೆ ವರ್ಗಾಯಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಬೇಕು. ಈ ಎಲ್ಲ ಜವಾಬ್ದಾರಿಗಳ ಬಗ್ಗೆ ತಿಳಿವಳಿಕೆ ಇವತ್ತು ನಾವು ನಿಮ್ಮ ಜೊತೆಯಲ್ಲಿದ್ದೇವೆ. ನಾನು ಇಷ್ಟಾದರೂ ನಾನು ಇಷ್ಟೇ ಹೇಳಲಿಕ್ಕೆ ಇಚ್ಛೆಪಡ್ತೇನೆ, ತಾವೆಲ್ಲರೂ ಕೂಡ ಈ ಒಂದು ಸಮರದಲ್ಲಿ ಸೇನಾನಿಗಳಾಗಿ ಮುಂಚೂಣಿಯಲ್ಲಿದ್ದೀರಿ, ನಿಮ್ಮ ಹಿಂದೆ ನಾವಿದ್ದೇವೆ. ಯಾವುದೇ ಕಾರಣಕ್ಕೆ ನೀವು ಯಾರೂ ಕೂಡ ಈ ಸೋಂಕಿನ ಬಗ್ಗೆ ಆತಂಕ ಪಡಬೇಕಾಗಿಲ್ಲ. ಯಾಕೆಂತ ಹೇಳಿದ್ರೆ ಈ ಸೋಂಕು ಸಾಮಾನ್ಯವಾಗಿರ್ತಕ್ಕಂಥ ನೆಗಡಿ ಮತ್ತು ಕೆಮ್ಮಿನ ರೀತಿಯಲ್ಲಿರ್ತಕ್ಕಂಥ ಸೋಂಕು, ಯಾವುದೇ ಆರೋಗ್ಯಕರವಾಗಿರ್ತಕ್ಕಂಥ ವ್ಯಕ್ತಿಗೆ ಈ ಸೋಂಕು ಬಂದರೂ ಕೂಡ ಅದು ಮರಣಾಂತಕ ಅಲ್ಲ. ಆದ್ದರಿಂದ ಜನಸಾಮಾನ್ಯರು ಆತಂಕ ಪಡಬೇಕಾಗಿಲ್ಲ. ಮತ್ತು ಈ ಒಂದು ಸೋಂಕಿನಿಂದ ಕೇವಲ 8-10 ದಿವಸಗಳಲ್ಲಿ ಗುಣಮುಖರಾಗಲಿಕ್ಕೆ ಸಾಧ್ಯ ಇದೆ. ಯಾರು ಇತರೆ ಕಾಯಿಲೆಗಳಿದ್ದಾವೆ ಅಂತ ಹೇಳಿದ್ರೆ ಹಾರ್ಟ್ ಡಿಸೀಸ್ ಇರ್ಬೋದು ಅಥವಾ ಕಿಡ್ನಿ ಡಿಸೀಸ್ ಇರ್ಬೋದು ಅಥವಾ ಬೇರೆ ಬಿ ಪಿ ಅಥವಾ ಡಯಾಬಿಟೀಸ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಮಟ್ಟಿಗೆ ಇದು ಆತಂಕಕಾರಿಯಾಗಿರ್ತದೆ. ಆದರೆ ಆದರೂ ಕೂಡ ಅಂಥವ್ರಿಗೂ ಕೂಡ ಗುಣಮುಖರಾಗಲಿಕ್ಕೆ ಅವಕಾಶ ಇದೆ. ಕೇವಲ ಇಲ್ಲಿ ಏನು ಅಂತ ಹೇಳಿದ್ರೆ ಯಾರೇ ಪಾಸಿಟಿವ್ ಆದರೂ ಅವರು ಐಸೋಲೇಷನ್ನಲ್ಲಿ ಇರಬೇಕು. ಐಸೋಲೇಷನ್ನಲ್ಲಿದ್ದರೆ ಅವ್ರಿಗೆ ಗುಣಮುಖರಾಗಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಸೋಂಕನ್ನು ಬೇರೆಯವರಿಗೆ
ಹರಡದಂತೆ ನಾವು ನೋಡಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ. ಈ ನಿಟ್ಟಿನಲ್ಲಿ ತಾವೆಲ್ಲರೂ ಕೂಡ ಇವತ್ತು ಏನು ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದೀರಾ, ವಾರ್ಡ್ ಮಟ್ಟದಲ್ಲಿರ್ಬೋದು, ಬೂತ್ ಮಟ್ಟದಲ್ಲಿರ್ಬೋದು, ನಿಮ್ಮ ಜೊತೆಗೆ ನಾವಿದ್ದೇವೆ, ಈ ಸಮರದಲ್ಲಿ ಜಯ ನಮ್ಮದೇ ಅಂತಕ್ಕಂಥ ಮಾತನ್ನು ಹೇಳ್ತಾ ತಾವೆಲ್ಲರೂ ಕೂಡ ಉತ್ತಮ ಸೇವೆಯನ್ನು ಮಾಡಿ ಈ ಸೋಂಕನ್ನು ಎದುರಿಸಿ ಇದನ್ನು ಇಲ್ಲಿಗೆ ನಿಲ್ಲಿಸಲಿಕ್ಕೆ ನಾವೆಲ್ಲರೂ ಶ್ರಮಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ಮುಂದೆ ನಮ್ಮ ಹಿರಿಯ ಅಧಿಕಾರಿಯಾಗಿರ್ತಕ್ಕಂಥ ಅತೀಕ್ ಅವರು ನಿಮ್ಮ ವಾರ್ಡ್ ಮಟ್ಟದ ಸಮಿತಿಗಳ ಜವಾಬ್ದಾರಿಗಳೇನು ಮತ್ತು ಬೂತ್ ಮಟ್ಟದ ಸಮಿತಿಗಳ ಜವಾಬ್ದಾರಿಗಳೇನು ಅದರ ಬಗ್ಗೆ ವಿವರವಾಗಿರ್ತಕ್ಕಂಥ ಮಾಹಿತಿಯನ್ನು ಕೊಡಲಿಕ್ಕೆ ನಾನು ಕೋರ್ಕೊತೇನೆ. ಧನ್ಯವಾದಗಳು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಎಲ್ ಕೆ ಅತೀಕ್. ನಾನು ಪ್ರಧಾನ ಕಾರ್ಯದರ್ಶಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆ. ಅದರ ಜೊತೆಗೆ ಈ ವಾರ್ಡ್ ಕಮಿಟಿಗಳನ್ನ ನಗರ ಪ್ರದೇಶಗಳಲ್ಲಿ ರಚನೆ ಮಾಡುವ ಒಂದು ಜವಾಬ್ದಾರಿ ಕೂಡ ನನಗೆ ಕೊಟ್ಟಿದ್ದಾರೆ. ನಗರ ಮತ್ತು ಗ್ರಾಮೀಣ ಪ್ರದೇಶ ಎರಡೂ ಪ್ರದೇಶಗಳಲ್ಲಿ ಈ ರೀತಿಯ ಒಂದು ವಾರ್ಡ್ ಸಮಿತಿಗಳು ಆಗಲಿ ಅಥವಾ ಗ್ರಾಮ ಪಂಚಾಯತಿ ಮಟ್ಟದ ಸಮಿತಿಗಳು ರಚನೆ ಮಾಡಿಬಿಟ್ಟು ಆ ಸಮಿತಿಗಳ ಮೂಲಕ ಈ ಕೋವಿಡ್ ವಿರುದ್ಧ ನಾವು ಒಂದು ಸಮರವನ್ನು ಸಾಧಿಸಬೇಕು ಎನ್ನುವ ಒಂದು ಅರಿವು ಸರ್ಕಾರಕ್ಕೆ ಇರುವ ಕಾರಣ ಸರ್ಕಾರ ಈ ಒಂದು ಕೆಲಸ ನಮಗೆ ಕೊಟ್ಟಿದೆ. ಈಗಾಗಲೇ ಮಾನ್ಯ ಆಯುಕ್ತರು, ಬಿಬಿಎಂಪಿ ಆಯುಕ್ತರಾದ ಸನ್ಮಾನ್ಯ ಶ್ರೀ ಬಿ ಎಚ್ ಅನಿಲ್ ಕುಮಾರ್ ಸಾಹೇಬರು ತಮಗೆ ಈಗಾಗಲೇ ಸಾಕಷ್ಟು ತಿಳುವಳಿಕೆಯನ್ನು ಕೊಟ್ಟಿದ್ದಾರೆ. ನಾನು ಈಗ ನೇರವಾಗಿ ಈ ಒಂದು ವಿಷಯಕ್ಕೆ ಬರ್ತೇನೆ. ಒಂದು ಕರ್ನಾಟಕ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಕಾಯ್ದೆ 1976, ಈ ಕಾಯ್ದೆಯ ಸೆಕ್ಷನ್ 13H ಪ್ರಕಾರ ಪ್ರತಿ ವಾರ್ಡಿಗೆ ಒಂದು ವಾರ್ಡ್ ಸಮಿತಿ ಇರಬೇಕು ಅಂತ ಇದೆ. ಆ ವಾರ್ಡ್ ಸಮಿತಿಯ ಅಧ್ಯಕ್ಷರು ಆ ವಾರ್ಡಿನ ಕೌನ್ಸಿಲರ್ ಆಗಿರ್ತಾರೆ ಮತ್ತು ಅದರಲ್ಲಿ ಬಿಬಿಎಂಪಿ ಅಧಿಕಾರಿಗಳಿರ್ತಾರೆ. ಜೊತೆಗೆ ಆ ವಾರ್ಡಿನಲ್ಲಿ ವಾಸವಾಗಿರುವಂತಹ ನಾಗರಿಕ ಪ್ರತಿನಿಧಿಗಳು ಕೂಡ ಮತ್ತು ಸ್ವಯಂ ಸೇವೆಯಿಂದ ಮುಂದೆ ಬರುವಂತಹ ನಾಗರಿಕರು ಕೂಡ ಈ ಒಂದು ವಾರ್ಡ್ ಸಮಿತಿಯಲ್ಲಿ ಇರ್ತಾರೆ. ಇದೇ ವಾರ್ಡ್ ಸಮಿತಿ ಇದರ ಜೊತೆಗೆ ಈಗಾಗಲೇ ಒಂದು ವಾರ್ಡ್ ಮಟ್ಟದ ಒಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಲ್ ಅನ್ನೋದು ಕೂಡ ಬಿಬಿಎಂಪಿಯಿಂದ ರಚನೆಯಾಗಿದೆ. ಈ ಎರಡೂ ಕೂಡ ಜೊತೆ ಜೊತೆಗೆ ವರ್ಕ್ ಮಾಡಬೇಕಾಗಿರೋದ್ರಿಂದ, ಯಾಕಂತ ಹೇಳಿದ್ರೆ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಲ್ನ ಅಧ್ಯಕ್ಷರು ಕೂಡ ಕಾರ್ಪೊರೇಟರ್ ಆಗಿರ್ತಾರೆ. ನಮ್ಮ ಉದ್ದೇಶ ಏನು ಅಂತ ಹೇಳಿದ್ರೆ, ಈಗ ನಾವು ಈ ಒಂದು ವಾರ್ಡ್ ಸಮಿತಿಗಳು ಸಕ್ರಿಯವಾಗಿ ಈ ಒಂದು ಕೋವಿಡ್ ನಿರ್ವಹಣೆಯಲ್ಲಿ ಮುಂದೆ ಆದರೆ ಆ ವಾರ್ಡಿನಲ್ಲಿ ಇರುವಂತಹ ಕೋವಿಡ್ ಸಮಸ್ಯೆ ವಾರ್ಡಿನಲ್ಲೇ ಬಗೆಹರಿಸುವಂತಹ ಒಂದು ಕೆಲಸವನ್ನು ನಾವು ಮಾಡಬೇಕಾಗ್ತದೆ. ಆ ಬಹುತೇಕ ಅದನ್ನು ಬಗೆಹರಿಸಬಹುದು. ಈಗಾಗಲೇ ಆಯುಕ್ತರು ಹೇಳಿದರು, ಅಂದರೆ ಇದೊಂದು ಸೋಂಕು, ಇದು ಬಂದವರು ಎಲ್ರಿಗೂ ಏನೋ ಇದರ ಅಪಾರವಾದ ಹಾನಿಯಾಗುತ್ತೆ ಅಂತ ನಾವು ಹೆದರ್ಕೊಳ್ಬೇಕಾಗಿಲ್ಲ, ಆತಂಕ ಪಡಬೇಕಾಗಿಲ್ಲ, ಸ್ವಲ್ಪ ಎಚ್ಚರ ಬೇಕಾಗ್ತದೆ. ಆದ್ರಿಂದ ಯಾಕಂದ್ರೆ ಆರೋಗ್ಯವಂತ ಇರೋರ್ಗೆಲ್ಲರೂ ಬಹುತೇಕ ಅದು ಗುಣಮುಖರಾಗ್ತಾರೆ. ಕೇವಲ 2-3% ಇದರಲ್ಲಿ ಮರಣ ಆಗ್ತದೆ. ಅದನ್ನು ಕೂಡ ನಾವು ತಡೆಗಟ್ಟುವ ಒಂದು ದಿಶೆಯಲ್ಲಿ ನಾವು ಕೆಲಸ ಮಾಡಬೇಕಾಗ್ತದೆ. ಈಗ ಈ ಒಂದು ಸೋಂಕು ನಮಗೆ ಬಂದ್ಬಿಟ್ಟಿದೆ, ನಮ್ಮ ದೇಶದಲ್ಲಿ ನಮ್ಮ ರಾಜ್ಯಕ್ಕೆ ಬಂದಿದೆ, ಅದನ್ನು ಯಾವ ರೀತಿ ನಾವು ನಿರ್ವಹಣೆ ಮಾಡಬೇಕು ಅನ್ನೋದು ನಮ್ಮ ಪ್ರಶ್ನೆ. ಅದನ್ನು ಕೇವಲ ಸರ್ಕಾರ ಅಥವಾ ಕೇವಲ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಇದನ್ನು ಮಾಡುವ ಬದಲಾಗಿ ನಮ್ಮ ಬಿಬಿಎಂಪಿ ಅಡಿಯಲ್ಲಿ ಇರುವಂತಹ 198 ವಾರ್ಡ್ಗಳಲ್ಲಿ ಆಯಾ ವಾರ್ಡಿನ ಜವಾಬ್ದಾರಿ ಆ ವಾರ್ಡ್ ಸಮಿತಿಗಳು ತಗೊಂಡು ಆ ವಾರ್ಡಿನ ಕಾರ್ಪೊರೇಟರ್ಗಳ ಅದರ ಮುಂದೆ ಬಂದು ಆ ವಾರ್ಡಿನಲ್ಲಿ ಇರುವಂತಹ ಸಮಸ್ಯೆಯನ್ನು ನಾವು ಬಗೆಹರಿಸಿಕೊಳ್ಳೋದು ಯಾವ ರೀತಿ ಅಂತ ಮುಂದೆ ಬಂದರೆ ಈ ಒಂದು ಕೋವಿಡ್ ನಿರ್ವಹಣೆಯಲ್ಲಿ ನಮಗೆ ಸಾಕಷ್ಟು ಸಫಲತೆ ಸಿಗುತ್ತೆ ಅನ್ನೋದು ನಮ್ಮ ನಂಬಿಕೆ. ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ ಟಾಸ್ಕ್ ಫೋರ್ಸ್ಗಳನ್ನ ನಾವು ರಚನೆ ಮಾಡಿದ್ದೀವಿ. ಈ ಟಾಸ್ಕ್ ಫೋರ್ಸ್ಗಳು ಬಹಳ ಸಕ್ರಿಯವಾಗಿ ಕೆಲಸ ಮಾಡಿಬಿಟ್ಟು ಈ ಕೆಲಸ ಮಾಡಿವೆ. ಅದೇ ರೀತಿ ವಾರ್ಡ್ ಮಟ್ಟದಲ್ಲೂ ಕೂಡ ವಾರ್ಡ್ ಸಮಿತಿಗಳು ಸಕ್ರಿಯವಾಗಿ ಇದರಲ್ಲಿ ಕೆಲಸ ಮಾಡಬೇಕು ಅನ್ನೋದು ನಮ್ಮ ಮೊದಲನೇ ಕೋರಿಕೆ. ಎರಡನೇದು, ವಾರ್ಡ್ ಬಹಳ ದೊಡ್ಡ ಒಂದು ಪ್ರದೇಶ ಆಗ್ತದೆ, ಅದರಲ್ಲಿ 40-50 ಸಾವಿರ ಜನಸಂಖ್ಯೆ ಇರ್ತದೆ. ಆದ್ದರಿಂದ ಪ್ರತಿಯೊಂದು ವಾರ್ಡ್ ಅಡಿಯಲ್ಲಿ ಎಷ್ಟು ಚುನಾವಣಾ ಬೂತ್ಗಳಿದ್ದಾವೆ, ಮತಗಟ್ಟೆಗಳಿದ್ದಾವೆ, ಅಷ್ಟು ಬೂತ್ಗಳಲ್ಲಿ ಅಷ್ಟು ಮತಗಟ್ಟೆಗಳಲ್ಲಿ ಆ ಮತಗಟ್ಟೆ ಮಟ್ಟದ ಒಂದು ಸಮಿತಿಯನ್ನು ರಚನೆ ಮಾಡಬೇಕು ಅಂತ ನಾವು ಹೇಳಿದ್ವಿ. ಬೂತ್ ಲೆವೆಲ್ ಕಮಿಟಿ ಅಂತ ಹೇಳ್ತಾರೆ. ಆ ಬೂತ್ ಲೆವೆಲ್ ಕಮಿಟಿಗೆ ಈಗಾಗಲೇ ಬೂತ್ ಲೆವೆಲ್ ಕೋಆರ್ಡಿನೇಟರ್ಸ್ ಯಾರು ಅಂತ ನಮ್ಗೆ ಗೊತ್ತಿದೆ. ಬೂತ್ ಲೆವೆಲ್ ಆಫೀಸರು ಅವ್ರು ಯಾರು, ಅವ್ರ ಹೆಸರು, ಅವ್ರ ಮೊಬೈಲ್ ನಂಬರ್ ಎಲ್ಲ ನಮ್ಮ ಹತ್ರ ಇದೆ. ಅದು ಮಾಹಿತಿ ನಿಮ್ಮ ಕಡೆ ಕೂಡ ಇರ್ತದೆ.
ಆ ಬೂತ್ ಲೆವೆಲ್ ಆಫೀಸರು ಅವರ ಜೊತೆಗೆ ಆ ಬೂತ್ ಮಟ್ಟದಲ್ಲಿ ಇರುವಂತಹ ಬಿಬಿಎಂಪಿ ಬೇರೆ ಅಧಿಕಾರಿಗಳಾಗಲಿ ಆಶಾ ಅಂಗನವಾಡಿ ಕಾರ್ಯಕರ್ತರಾಗಲಿ ಅವ್ರನ್ನ ಕೂಡ ಸೇರಿಸ್ಕೊಂಡು ಅದರ ಜೊತೆಗೆ ನಾಗರಿಕ ಸ್ವಯಂ ಸೇವೆ ಮನೋಭಾವದಿಂದ ಮುಂದೆ ಬರುವಂತಹ ನಾಗರಿಕ ಪ್ರತಿನಿಧಿಗಳು ಕೂಡ ಅದರಲ್ಲಿ ಸೇರಿಸ್ಕೋಬೇಕು. ಜೊತೆಗೆ ಅಲ್ಲಿರುವಂತಹ ಯಾರಾದರೂ ರಿಟೈರ್ಡ್ ಗೌರ್ಮೆಂಟ್ ಎಂಪ್ಲಾಯಿಗಳು ಇರ್ಬೋದು ಅಥವಾ ಡಾಕ್ಟರ್ ಇರ್ಬೋದು ಅಥವಾ ಆರೋಗ್ಯ ಇಲಾಖೆಯ ಸಿಬ್ಬಂದಿ ಇರ್ಬೋದು ಅವರು ಕೂಡ ಕೋವಿಡ್ ಕೆಲಸದಲ್ಲಿ ನಮ್ಮ ಸಹಾಯ ಸಮುದಾಯದ ಸಹಾಯ ಮಾಡುವ ಒಂದು ಮನೋಭಾವ ಇದ್ದು ಮುಂದೆ ಬಂದರೆ ಅವರನ್ನು ಕೂಡ ನಾವು ಬೂತ್ ಲೆವೆಲ್ ಕಮಿಟಿಯಲ್ಲಿ ನಾವು ಸೇರಿಸ್ಕೋಬೇಕಾಗ್ತದೆ. ಇದು ಬೂತ್ ಲೆವೆಲ್ ಕಮಿಟಿ. ಸೊ ಒಂದು ವಾರ್ಡ್ ಲೆವೆಲ್ ಕಮಿಟಿ ತಾವು ಆಗಲೇ ಇದ್ದೀರಿ, ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಸೆಲ್ ಇದೆ, ತಾವುಗಳು ತಮ್ಮ ಅಡಿಯಲ್ಲಿ ಬರುವಂತಹ ಎಷ್ಟು ಬೂತ್ಗಳಿದ್ದಾವೆ ಅವು 20 ಇರ್ಬೋದು, 30 ಇರ್ಬೋದು, 40 ಇರ್ಬೋದು, 50 ಕೂಡ ಇರ್ಬೋದು. ಆ ಬೂತ್ಗಳು ಎಲ್ಲ ಬೂತ್ಗಳಲ್ಲಿ ಒಂದು ಬೂತ್ ಸಮಿತಿಯನ್ನು ರಚನೆ ಮಾಡಬೇಕು. ಆ ರಚನೆ ಮಾಡುವಂತಹ ಜವಾಬ್ದಾರಿ ತಾವು ತಗೋಬೇಕಾಗ್ತದೆ. ತಗೊಂಡು ಆ ಬೂತ್ಗಳ ಡೀಟೇಲ್ಸು ವಿವರಗಳು ಯಾರು ಬೂತ್ ಕೋಆರ್ಡಿನೇಟರ್ ಯಾರು ಅವ್ರ ಹೆಸರೇನು ಅವ್ರ ಜೊತೆಗೆ ಯಾರ್ಯಾರಿದ್ದಾರೆ ಆ ಎಲ್ಲ ಡೀಟೇಲ್ಸು ಬೂತ್ ಲೆವೆಲಲ್ಲಿ ನೀವು ಮೇಂಟೈನ್ ಮಾಡ್ಕೋಬೇಕಾಗ್ತದೆ. ಎರಡನೇದು ಇದರಲ್ಲಿ ಸ್ಥಳೀಯವಾಗಿ ಇರುವಂತಹ ದುರ್ಬಲ ಜನದ ದುರ್ಬಲ ವರ್ಗದ SC ST ಇರ್ಬೋದು ಅವರ ಒಂದು ಪ್ರತಿನಿಧಿ ಕೂಡ ಬೇಕಾಗ್ತದೆ, ಮಹಿಳೆಯರ ಪ್ರತಿನಿಧಿ ಕೂಡ ಬೇಕಾಗ್ತದೆ. ಸೊ ವಾರ್ಡ್ ಲೆವೆಲಲ್ಲಿ ತಾವುಗಳು ಸಕ್ರಿಯವಾಗಿ ಇವ್ರನ್ನೆಲ್ಲ ತೊಡಗಿಸ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಏನು ಕೆಲಸ ವಾರ್ಡ್ ಸಮಿತಿಗಳಿಗೆ ಏನು ಕೆಲಸ ಅನ್ನೋದು ಪ್ರಶ್ನೆ ತಾವು ಕೇಳಬಹುದು. ಮೊಟ್ಟ ಮೊದಲನೇದಾಗಿ ಕೋವಿಡ್ ಬಗ್ಗೆ ಜಾಗೃತಿಯನ್ನು ಮೂಡಿಸುವಂಥದ್ದು. ಕೋವಿಡ್ ಬಗ್ಗೆ ಈಗಾಗಲೇ ಸಾಕಷ್ಟು ಜಾಗೃತಿ ಇದೆ, ಆದರೂ ಕೂಡ ಸರಿಯಾದ ಮಾಹಿತಿ ಇರುವುದಿಲ್ಲ, ಅನೇಕ ತಪ್ಪು ಕಲ್ಪನೆಗಳಿದ್ದಾವೆ, ಫೇಕ್ ನ್ಯೂಸ್ ಅಂತ ಹೇಳ್ತಾರೆ ಏನೇನೇನೋ ಇವತ್ತು ಹರಡ್ತಾರೆ. ಕೆಲವೊಮ್ಮೆ ಆ ಒಂದು ಫೇಕ್ ನ್ಯೂಸ್ ಮಾಧ್ಯಮಗಳ ಮೂಲಕ ಕೂಡ ಬರ್ಬೋದು. ಆದ್ದರಿಂದ ಕೋವಿಡ್ ಬಗ್ಗೆ ಸರಿಯಾದ ಜಾಗೃತಿ ಮೂಡಿಸೋದು ಒಂದು ಕೆಲಸ. ಎರಡನೇದು ಈ ಇದ್ರ ಬಗ್ಗೆ ಆತಂಕ ಅಥವಾ ಸುಳ್ಳು ಸುದ್ದಿಗಳು ವದಂತಿಗಳು ಅದು ಹರಡದೇ ಇರೋ ಹಾಗೆ ನೋಡ್ಕೋಬೇಕು. ಮೂರನೇದು ಯಾರಾದರೂ ಸೋಂಕಿತರು ಇರ್ತಾರಲ್ಲ, ಆ ಸೋಂಕಿತರ ಬಗ್ಗೆ ನಾವು ತಾತ್ಸಾರ ಅಥವಾ ಅವರ ಬಗ್ಗೆ ಒಂದು ತಾತ್ಸಾರ ಮನೋಭಾವದಿಂದ ನಾವು ಕಾಣಬಾರ್ದು. ಯಾಕಂತ ಹೇಳಿದ್ರೆ ಆ ಸೋಂಕು ಯಾರಿಗಾದ್ರೂ ಬರುತ್ತೆ, ಇದೊಂಥರ ಕೆಮ್ಮು ನೆಗಡೆ ಇರೋ ಹಾಗೇನೆ. ಆ ಸೋಂಕು ಬಂದ ತಕ್ಷಣ ಅವ್ರನ್ನ ದೂರ ಇಡಬೇಕು, ಅವ್ರನ್ನ ಅವರು ಅವ್ರನ್ನ ಸಮಾಜದಿಂದ ಹೊರಗಡೆ ಇರಬೇಕು, ಆ ರೀತಿಯ ಒಂದು ಮನೋಭಾವ ಕೂಡ ಕೆಲವೊಮ್ಮೆ ಬೆಳೆದು ಬಿಡ್ತದೆ ಸಮಾಜದಲ್ಲಿ. ಅದನ್ನು ತಡೆಗಟ್ಟುವ ಒಂದು ಕೆಲಸ ಕೂಡ ತಾವು ಮಾಡಬೇಕಾಗ್ತದೆ. ಆಮೇಲೆ ಈ ಸೋಂಕು ಬರುವಂಥ ಯಾರಿದ್ದಾರೆ ಅವ್ರಿಗೆ ಏನು ಸಹಾಯ ಬೇಕು, ಅವರು ಆಸ್ಪತ್ರೆಗೆ ಹೋಗಬೇಕಾ, ಕೋವಿಡ್ ಕೇರ್ ಸೆಂಟರ್ಗೆ ಹೋಗಬೇಕಾ, ಅಥವಾ ಅವರು ಅವ್ರ ಮನೆಯಲ್ಲಿ ಸರಿಯಾದ ಒಂದು ಸೌಲಭ್ಯ ಇದ್ದರೆ ಪ್ರತ್ಯೇಕವಾದ ರೂಮು, ಪ್ರತ್ಯೇಕವಾದ ಬಚ್ಚಲ ಮನೆ, ಒಂದು ಟಾಯ್ಲೆಟು ಇರೋ ಕಡೆ ಅವ್ರ ಮನೆಯಲ್ಲೇ, ಅಂದರೆ ಅವ್ರಿಗೆ ಜಾಸ್ತಿ ರೋಗದ ಲಕ್ಷಣಗಳು ಕೂಡ ಇಲ್ಲ ಅಂಥವ್ರಿಗೆ ಮನೆಯಲ್ಲೇ ಇಟ್ಕೋಬೋದು. ಆ ಒಂದು ಕೆಲಸ ಕೂಡ ವಾರ್ಡ್ ಸಮಿತಿಗಳು ಬೂತ್ ಸಮಿತಿಗಳ ಮೂಲಕ ಮಾಡಬಹುದು. ಜೊತೆಗೆ ಈಗ ಏನು ಯಾರು ಜನ ಹೊರಗಡೆ ಓಡಾಡ್ತಾರೆ ಅವರು ಮುಖಗವಸು ಅಥವಾ ಮಾಸ್ಕ್ ಹಾಕ್ಕೊಂಡಿದ್ದಾರಾ, ಫೇಸ್ ಕವರ್ ಹಾಕ್ಕೊಂಡಿದ್ದಾರಾ, ಆಮೇಲೆ ಅವರು ಒಂದು ಸಾಮಾಜಿಕ ಅಂತರವನ್ನು ಕಾಪಾಡ್ತಾ ಇದ್ದಾರಾ, ಆಮೇಲೆ ಜಾಸ್ತಿ ಜನ ಒಂದು ಕಡೆ ಸೇರದೇ ಇರೋ ಹಾಗೆ ಮಾಡುವಂಥ ಜವಾಬ್ದಾರಿ, ಆಮೇಲೆ ಒಟ್ಟಾರೆ ನಿಮ್ಮ ವಾರ್ಡಲ್ಲಿ ಇರುವಂಥ ಶುಚಿತ್ವ ಕಾಪಾಡುವಂಥ ಜವಾಬ್ದಾರಿ, ಇವನ್ನೆಲ್ಲ ನೋಡುವಂಥ ಕೆಲಸ ಕೂಡ ವಾರ್ಡ್ ಕಮಿಟಿ ಮಾಡಬೇಕಾಗ್ತದೆ. ಅದರ ಜೊತೆಗೆ ಈಗ ಈ ಪ್ರತಿ ಬೂತಲ್ಲಿ ನಾವು ಬೂತ್ ಲೆವೆಲ್ ಕಮಿಟಿಗಳನ್ನು ನಾವು ರಚನೆ ಮಾಡಿದಾಗ ಒಂದು ಬೂತಲ್ಲಿ 1,000 ವೋಟರ್ಸ್ ಇರ್ತಾರೆ. 1,000 ವೋಟರ್ಸ್ ಅಂದರೆ 1,800 ಜನಸಂಖ್ಯೆ ಇರ್ತದೆ. ಆ 1,800 ಜನಸಂಖ್ಯೆ ಅಂದರೆ 400-500 ಮನೆಗಳು ಇರ್ಬೋದು, ಕೆಲವೊಂದು ಕಡೆ 300-400 ಮನೆಗಳು ಕೂಡ ಇರ್ಬೋದು. ಒಂದು ಬೂತ್ ಮಟ್ಟದ ಸಮಿತಿಗೆ 400-500 ಮನೆಗಳು ಬರುತ್ತೆ. ಆ ಮನೆಗಳಲ್ಲಿ ಇರುವಂಥ ಜನಸಂಖ್ಯೆ ಏನಿದೆ, ಅವರ ಆ ಕುಟುಂಬಗಳ ಆರೋಗ್ಯ ಸ್ಥಿತಿ ಯಾವ ರೀತಿ ಇದೆ, ಅದರಲ್ಲಿ ಯಾರಿಗಾದರೂ ಜ್ವರ ಇತ್ಯಾದಿ ಇದೆಯಾ. ಜ್ವರ ಇದ್ರೂ ಕೇವಲ ಜ್ವರ ಇದ್ದರೆ, ಈಗ ಇಲ್ಲಿ ನಮ್ಮ ತಜ್ಞರು ಡಾಕ್ಟರ್ ರವಿಕುಮಾರ್ ಇದ್ದಾರೆ, ಈ ರೋಗದ ಬಗ್ಗೆ ಹೆಚ್ಚಿನ ಮಾಹಿತಿ ಅವ್ರು ಕೊಡ್ತಾರೆ. ನಾನು ಬಹಳ ಆಡಳಿತಾತ್ಮಕ ವಿಷಯಗಳನ್ನ ನಾನು ಹೇಳ್ತಾ ಇದ್ದೀನಿ. ಅವರಿಗೆ ಜ್ವರ ಇಂತಹ ಲಕ್ಷಣಗಳು ಭಾಳ ದಿವಸ ಇದ್ದು ಅದು ಗುಣಮುಖ ಆಗಲಿಲ್ಲ ಅಂತ ಹೇಳಿದ್ರೆ ಅವರಿಗೆ ಒಂದು ಫೀವರ್ ಕ್ಲಿನಿಕ್ ಕಳಿಸ್ಕೊಡ್ಬೇಕು. ಆ ಫೀವರ್ ಕ್ಲಿನಿಕಲ್ಲಿ ಅವರು ಸ್ವಾಬ್ ಮಾಡಬೇಕು, ಟೆಸ್ಟ್ ಮಾಡಿಸ್ಬೇಕು, ಟೆಸ್ಟ್ ಮಾಡಿ ಟೆಸ್ಟ್ ರಿಸಲ್ಟ್ ಬರೋ ತನಕ ಅವರು ಮನೆಯಲ್ಲೇ ಇರಬೇಕು. ಇವೆಲ್ಲ ಜವಾಬ್ದಾರಿಗಳು ಕೂಡ ನಾವು ಬೂತ್ ಲೆವೆಲ್ ಕಮಿಟಿಗಳಿಗೆ ಕೊಟ್ಟು
ಆ ಬೂತ್ ಲೆವೆಲ್ ಕಮಿಟಿಗಳು ಸರಿಯಾಗಿ ಕೆಲಸ ಮಾಡ್ತಾ ಇದ್ದಾವ ಅನ್ನೋ ಒಂದು ಜವಾಬ್ದಾರಿಯನ್ನು ನಾವು ವಾರ್ಡ್ ಲೆವೆಲ್ ಕಮಿಟಿಯಲ್ಲಿ ತಗೊಂಡ್ರೆ ಈ ಒಂದು ರೋಗದ ವಿರುದ್ಧ ನಾವು ಏನು ಹೋರಾಟ ಮಾಡ್ತಾ ಇದ್ದೀವಿ ಅದು ಹೆಚ್ಚಿನ ಇನ್ನೂ ಹೆಚ್ಚು ಪರಿಣಾಮಕಾರಿಯಾಗುತ್ತದೆ ಆದ್ದರಿಂದ ಇನ್ನೊಂದು ನಾವು ನಿಮ್ಮ ಜವಾಬ್ದಾರಿ ಏನು ಅಂತ ಹೇಳಿದ್ರೆ ಏನು ಕೆಮ್ಮು ಜ್ವರ ಇಂತಹ ರೋಗದ ಲಕ್ಷಣಗಳು ಇದ್ದಾವೆ ಅಂಥವ್ರಿಗೆ ಅವರು ಮೇಲುಸ್ತುವಾರಿ ಮಾಡಬೇಕು ನೋಡಬೇಕು ಯಾರಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರ ಮನೆಗೆ ಭೇಟಿ ಕೊಡಬಹುದು ನಮ್ಮ ಬೂಡ್ ಲೆವೆಲ್ ವರ್ಕರ್ಸು ಅಥವಾ ಅವ್ರ ಮನೆ ಫೋನ್ ನಂಬರ್ ತಗೊಂಡು ಅವ್ರಿಗೆ ಫೋನ್ ಮಾಡಿ ಎಲ್ಲ ಗುಣ ಚೆನ್ನಾಗಿದ್ದಾರಾ ಅದು ನಿಮಗೆ ಸ್ವಲ್ಪ ಜ್ವರ ಇತ್ತು ಅದು ಈಗ ವಾಸಿಯಾಗಿದೆಯಾ ಅನ್ನೋ ಒಂದು ಪ್ರಶ್ನೆಗಳು ಕೇಳ್ಕೊಂಡಿಲ್ಲ ವಾಸಿ ಆಗ್ತಾ ಇಲ್ಲ ಅಂದರೆ ನೀವು ಆಸ್ಪತ್ರೆಗೆ ಯಾಕೆ ಹೋಗೋದಿಲ್ಲ ಫೀವರ್ ಕ್ಲಿನಿಕ್ ಕರ್ಕೊಂಡೋಗಿ ಇವೆಲ್ಲ ಕೆಲಸಗಳನ್ನ ನಾವು ಮಾಡಬೇಕಾಗ್ತದೆ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಈ ರೋಗ ಬಂದುಬಿಟ್ಟು ಅದಕ್ಕೆ ಚಿಕಿತ್ಸೆ ಪಡೆಯದೆ ಅಥವಾ ಅವ್ರನ್ನ ಒಂದು ಐಸೋಲೇಟ್ ಮಾಡಿ ಮಾಡದೆ ಅವರು ಎಲ್ಲ ಕಡೆ ಓಡಾಡಿ ಬೇರೆಯವ್ರಿಗೆ ಸೋಂಕು ಕೊಟ್ಟು ಹೆಚ್ಚಿನ ಸೋಂಕು ಹರಡುವ ಒಂದು ಕೆಲಸ ಆಗ್ಬಿಡ್ತದೆ ಆದ್ದರಿಂದ ಯಾರಿಗೆ ರೋಗದ ಲಕ್ಷಣಗಳಿದ್ದಾವೆ ಅವ್ರಿಗೆ ಕೂಡಲೇ ಅವರಿಗೆ ಒಂದು ವೈದ್ಯಕೀಯ ಏನಾದರೂ ಕೊಡಬೇಕು ನೆರವು ಕೊಡಬೇಕು ಟೆಸ್ಟ್ ಮಾಡಬೇಕು ಈ ಜವಾಬ್ದಾರಿ ಕೂಡ ವಾರ್ಡ್ ಸಮಿತಿದು ಇರ್ತದೆ ನಂತರ ಬೂತ್ ಮಟ್ಟದ ಏನು ಕುಟುಂಬಗಳಿದ್ದಾವೆ ಒಂದು ಬೂತಲ್ಲಿ ನಾನು ಹೇಳಿದೆ ಆಗಲೇ 400-500 ಕುಟುಂಬಗಳಿದ್ದಾವೆ ಅಂತ ಹೇಳ್ಬಿಟ್ಟು ಆ ಕುಟುಂಬಗಳ ಅಲ್ಲಿ ಇರುವಂತಹ ಜನಗಳಲ್ಲಿ ಯಾರಿಗೆ ಸ್ವಲ್ಪ ಹೆಚ್ಚು ಬೇರೆ ಬೇರೆ ರೋಗಗಳಿದ್ದಾವೆ ಅದು ಹೃದಯ ರೋಗ ಇರ್ಬೋದು ಹಾರ್ಟ್ ಡಿಸೀಸ್ ಇರ್ಬೋದು ಕಿಡ್ನಿ ಡಿಸೀಸ್ ಇರ್ಬೋದು ಡಯಾಬಿಟೀಸ್ ಇರ್ಬೋದು ಅಥವಾ ಅದರಲ್ಲಿ ಗರ್ಭಿಣಿ ಸ್ತ್ರೀ ಇರ್ಬೋದು ಚಿಕ್ಕ ಮಕ್ಕಳಿರ್ಬೋದು ಅಂಥವರ ಒಂದು ಪಟ್ಟಿ ಮಾಡಿಕೊಂಡು ಅವ್ರಿಗೆ ಏನಾದರೂ ರೋಗಗಳು ಬಂದಿದ್ದಾವ ಅಂತ ಅದನ್ನು ಮೇಲುಸ್ತುವಾರಿ ಮಾಡುವ ಸಲುವಾಗಿ ಆ ಒಂದು ಪಟ್ಟಿಯನ್ನು ಬೂತ್ ಮಟ್ಟದಲ್ಲಿ ಮೇಂಟೈನ್ ಮಾಡುವಂಥ ಕೆಲಸವನ್ನು ವಾರ್ಡ್ ಕಮಿಟಿಗಳು ಮಾಡಿಸ್ಬೇಕಾಗ್ತದೆ ಆಮೇಲೆ ಬೂತ್ ಲೆವೆಲ್ ಕಮಿಟಿಗಳು ಆ ಬೂತ್ ಲೆವೆಲ್ ಕಮಿಟಿಗಳ ಮೂಲಕ ಮನೆ ಮನೆಗೆ ಏನು ಭೇಟಿ ಮಾಡಬೇಕು ಭೇಟಿ ಮಾಡಿಬಿಟ್ಟು ಅವರ ಆರೋಗ್ಯದ ಆರೋಗ್ಯ ಯಾವ ರೀತಿ ಇದೆ ಅದರ ಒಂದು ಮೇಲುಸ್ತುವಾರಿ ಮಾಡುವಂಥ ಕೆಲಸ ಕೂಡ ವಾರ್ಡ್ ಲೆವೆಲ್ ಕಮಿಟಿಗಳು ಮಾಡಬೇಕಾಗ್ತದೆ ಆಮೇಲೆ ಕೆಲವೊಮ್ಮೆ ಏನಾಗ್ತದೆ ಈ ಬರೀ ಕೆಮ್ಮು ಜ್ವರಕ್ಕಿಂತ ಹೆಚ್ಚಾಗಿ ಉಸಿರಾಟದ ತೀವ್ರವಾದ ಉಸಿರಾಟದ ತೊಂದರೆ ಅಂತ ಹೇಳ್ತೀವಿ ನಾವು ಅದನ್ನು ಇಂಗ್ಲೀಷಲ್ಲಿ ಸಾರಿ ಅಂತ ಹೇಳ್ತೀವಿ ಆ ತೀವ್ರ ಉಸಿರಾಟದ ತೊಂದರೆ ಇರೋರಿಗೆ ಕೂಡಲೇ ಚಿಕಿತ್ಸೆಗೆ ಕಳಿಸ್ಬೇಕಾಗ್ತದೆ ಅದನ್ನು ಏನು ಮಾಡ್ತಾರೆ ಕೆಲವೊಮ್ಮೆ ನೆಗ್ಲೆಕ್ಟ್ ಮಾಡ್ತಾರೆ ಅಥವಾ ಅವ್ರಿಗೆ ಆಂಬ್ಯುಲೆನ್ಸ್ ಸಿಕ್ಕಿರ್ಲಿಕ್ಕಿಲ್ಲ ಅಥವಾ ಅವ್ರಿಗೆ ಆಸ್ಪತ್ರೆಗೆ ಹೋಗೋಕ್ಕೆ ಆಗಿರ್ಲಿಕ್ಕಿಲ್ಲವ ಅಥವಾ ಅವರು ಖಾಸಗಿ ಆಸ್ಪತ್ರೆಗೆ ಹೋಗಿದ್ರು ಆದರೆ ಅಲ್ಲಿ ಖಾಸಗಿ ಆಸ್ಪತ್ರೆಯವರು ಅವ್ರನ್ನ ವಾಪಸ್ ಕಳಿಸ್ಬಿಟ್ರು ಅಂಥ ಒಂದು ಮಾಹಿತಿಯನ್ನು ನಮ್ಮ ಬೂತ್ ಲೆವೆಲ್ ಕೋಆರ್ಡಿನೇಟರ್ಸ್ ಅಂತ ಇದ್ದರೆ ಕೂಡಲೇ ಅವರಿಗೆ ಸರಿಯಾದ ಕಡೆ ಅವ್ರಿಗೆ ನಾವು ಚಿಕಿತ್ಸೆಗೆ ಕಳಿಸುವಂಥ ಒಂದು ಜವಾಬ್ದಾರಿ ಕೂಡ ನಾವು ಬೂತ್ ಲೆವೆಲ್ ಕಮಿಟಿಗಳ ಮೂಲಕ ವಾರ್ಡ್ ಲೆವೆಲ್ ಕಮಿಟಿಗಳು ಮಾಡ್ಬೋದಾಗ್ತದೆ ಆಮೇಲೆ ನಿಮ್ಮ ವಾರ್ಡಲ್ಲಿ ಸೋಂಕಿತರು ಇದ್ದರೆ ಎಷ್ಟು ಸೋಂಕಿತರಿದ್ದಾರೆ ಅವರು ಆ ಸೋಂಕಿತರೆಲ್ಲ ಅವರ ಒಂದು ಪಟ್ಟಿ ತಮ್ಮ ಹತ್ರ ಇರಬೇಕಾಗ್ತದೆ ಆ ಸೋಂಕಿತರು ಎಲ್ಲಿದ್ದಾರೆ ಅಂದರೆ ಆಸ್ಪತ್ರೆಯಲ್ಲಿದ್ದಾರಾ ಕೋವಿಡ್ ಕೇರ್ ಸೆಂಟ್ರಲ್ಲಿ ಇದ್ದಾರಾ ಅಥವಾ ಮನೆಯಲ್ಲಿದ್ದಾರಾ ಅನ್ನೋದನ್ನು ಕೂಡ ನಾವು ನೋಡ್ಕೋಬೇಕಾಗ್ತದೆ ಎರಡನೇದು ಆ ಸೋಂಕಿತರಿಗೆ ಏನು ಸಂಪರ್ಕಿತರಿರ್ತಾರಲ್ಲ ಪ್ರಾಥಮಿಕ ಸಂಪರ್ಕಿರೋದ್ರು ಮತ್ತು ಎರಡನೇ ಸಂಪರ್ಕಿತರು ಪ್ರೈಮರಿ ಕಾಂಟ್ಯಾಕ್ಟು ಸೆಕೆಂಡ್ರಿ ಕಾಂಟ್ಯಾಕ್ಟು ಅವರುಗಳ ಗುರುತಿಸುವಿಕೆ ಇದೆಯಲ್ಲ ಅದು ಸ್ವಲ್ಪ ಭಾಳ ಚೆನ್ನಾಗಿ ಮಾಡ್ತಾ ಇದ್ವಿ ನಾವು ಬೆಂಗಳೂರಲ್ಲಿ ಮೊದಲು ಇಡೀ ರಾಷ್ಟ್ರದಲ್ಲೇ ನಮ್ಮ ಹೆಸರು ತುಂಬ ಚೆನ್ನಾಗಿತ್ತು ನೀವು ಪ್ರೈಮರಿ ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ ಟ್ರೇಸಿಂಗು ಎಕ್ಸಲೆಂಟ್ ಅಂತ ಈಗ ಸ್ವಲ್ಪ ಕೇಸುಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಅದು ನಮಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಆದ್ದರಿಂದ ಈ ಕಾಂಟ್ಯಾಕ್ಟ್ ಟ್ರೇಸಿಂಗು ಸೋಂಕಿತರಿಗೆ ಇರುವಂಥ ಸಂಪರ್ಕಿತರು ಯಾರು ಅನ್ನುವಂಥ ಒಂದು ಮಾಹಿತಿಯನ್ನು ಸಮುದಾಯದ ಮಟ್ಟದಲ್ಲಿ ನೀವು ವಾರ್ಡ್ ಕಮಿಟಿ ಬೂತ್ ಕಮಿಟಿಗಳು ಮಾಡಿದ್ರೆ ನಿಮಗೆ ಹೆಚ್ಚಿನ ಮಾಹಿತಿ ಇರ್ತದೆ ಅವರು ಇವ್ರ ಜೊತೆಗೆ ಮೀಟ್ ಮಾಡಿದರು ಅದನ್ನೆಲ್ಲ ಡೀಟೇಲ್ಸ್ ಮಾಡಿಕೊಂಡು ಆದಷ್ಟು ಹೆಚ್ಚಿನ ಸಂಪರ್ಕಿತರನ್ನು ಗುರುತಿಸಿ ಅವರಿಗೆ ಪ್ರಾಥಮಿಕ ಸಂಪರ್ಕಿತರಿಗೆ ಟೆಸ್ಟ್ಗೆ ಒಳಪಡಿಸುವಂತಹ ಒಂದು ಜವಾಬ್ದಾರಿ ಕೂಡ ನಾವು ತಗೋಬೇಕಾಗ್ತದೆ ಆಮೇಲೆ ಆ ಪ್ರೈಮರಿ ಮತ್ತು ಸೆಕೆಂಡ್ರಿ ಕಾಂಟ್ಯಾಕ್ಟ್ಸ್ ಏನಿದ್ದಾರಲ್ಲ ಅವ್ರ ಗುರುತಿಸುವಿಕೆ ಆದಮೇಲೆ ಅವ್ರ ಮನೆಯಲ್ಲಿ ಇರಬೇಕು ಅವ್ರ ಮನೆಯಲ್ಲಿ ಇರದೆ ಆ ಕಡೆ ಈ ಕಡೆ ಓಡಾಡಿ ಇನ್ನೊಬ್ಬರಿಗೆ ಸೋಂಕು ಕೊಡುವಂತಹ ಒಂದು ಅಪಾಯ ಇರ್ತದೆ ಆದ್ದರಿಂದ ಅವ್ರನ್ನ ಮನೆಯಲ್ಲಿ ಇರೋ ಹಾಗೆ ಮಾಡುವಂಥದ್ದು ಜವಾಬ್ದಾರಿ ಆಮೇಲೆ ನಿಮ್ಮ ವಾರ್ಡ್ ಮಟ್ಟದಲ್ಲಿ ಇರುವಂತಹ ಇತರೆ ಸ್ವಯಂ ಸೇವೆ ಸಂಸ್ಥೆಗಳಿದ್ದಾರೆ ಬೇರೆ ದಾನಿಗಳಿದ್ದಾರೆ ಅವ್ರನ್ನ ಸ್ವಲ್ಪ ಅವ್ರ ಜೊತೆಗೆ ಮಾತಾಡಿಬಿಟ್ಟು ಅವರ ನೆರವನ್ನು ಪಡ್ಕೊಂಡು ನಿಮ್ಮ ನಿಮ್ಮ ವಾರ್ಡ್ ಮಟ್ಟದಲ್ಲಿ ಎಷ್ಟು ಒಳ್ಳೆಯ ಒಂದು ಸೌಲಭ್ಯಗಳನ್ನ ನಾವು ರಚನೆ ಮಾಡೋದಕ್ಕೆ ಸಾಧ್ಯವೋ ಅಷ್ಟು ಒಳ್ಳೆ ಸೌಲಭ್ಯಗಳನ್ನ ತಾವು ರಚನೆ ಮಾಡಬೇಕಾಗ್ತದೆ ಯಾಕಂತ ಹೇಳಿದ್ರೆ ಇಡೀ ನಗರ ಬೆಂಗಳೂರು ನಗರ ಬಹಳ ದೊಡ್ಡ ನಗರ
ಇಲ್ಲಿ ಒಂದು ಕೋಟಿಗಿಂತ ಹೆಚ್ಚಿನ ಜನಸಂಖ್ಯೆ ಇರುವಂತಹ ನಗರ. ಇದನ್ನ ಬರೀ ಒಂದು ಬಿಬಿಎಂಪಿ ಮೂಲಕವೇ ನಾವು ಮಾಡುವ ಎಲ್ಲ ಕೆಲಸಗಳನ್ನು ಮಾಡುವ ಬದಲಾಗಿ 198 ಕಡೆಯೂ ಕೂಡ ಅನೇಕ ಕೆಲಸಗಳು ಆಗ್ತಾ ಇದ್ರೆ 198 ವಾರ್ಡ್ಗಳಲ್ಲೂ ಕೂಡ ಒಂದು ಕೋವಿಡ್ ಕೇರ್ ಸೆಂಟರ್ ಅಂದರೆ ಕೋವಿಡ್ ಕೇರ್ ಸೆಂಟರ್ ಅಂದರೆ ಆಲ್ರೆಡಿ ಬಿಬಿಎಂಪಿ ಮಾಡ್ತಾ ಇದೆ, ಅದರ ಜೊತೆಗೆ ಅದನ್ನು ಇಂಗ್ಲೀಷಲ್ಲಿ ಹೇಳಬೇಕಾದ್ರೆ ಪಾಯಿಂಟ್ ಆಫ್ ಕೇರ್ ಅಂತ ಹೇಳ್ಬಿಟ್ಟು, ಅಂದರೆ ಕನಿಷ್ಠ ಒಂದು ಆಸ್ಪತ್ರೆಗೆ ಹೋಗೋದಕ್ಕೆ ತಡ ಆಗ್ತಾ ಇದೆ, ಆಂಬ್ಯುಲೆನ್ಸ್ ಬಂದಿಲ್ಲ, ಆಂಬ್ಯುಲೆನ್ಸ್ ಆಸ್ಪತ್ರೆಯಲ್ಲಿ ಬೆಡ್ ಇನ್ನೂ ಸಿಕ್ಕಿಲ್ಲ, ಬೆಡ್ಗೆ ಹುಡುಕಾಟ ನಡೀತಾ ಇದೆ ಅಂತ ಕಡೆ ನಾವು ಕೋವಿಡ್ ಕೇರ್ ಕೆಲವೊಂದು ಸ್ವಯಂ ಸೇವಿ ಸಂಸ್ಥೆಗಳು ದಾನಿಗಳ ನೆರವನ್ನು ಪಡೆದುಕೊಂಡು ನಮ್ಮ ವಾರ್ಡಿನಲ್ಲೇ ಒಂದು ಯಾವುದಾದ್ರೂ ಒಂದು ಹಾಲು ಚೌಲ್ಟ್ರಿಯನ್ನು ತೆಗೆದುಕೊಂಡು ಅಥವಾ ಒಂದು ಶಾಲೆಯನ್ನು ತೆಗೆದುಕೊಂಡು ಒಂದು 5-10 ಬೆಡ್ಗಳನ್ನ ಹಾಕಿಬಿಟ್ಟು ಅಲ್ಲಿ ಸ್ವಲ್ಪ ತಾತ್ಕಾಲಿಕವಾಗಿ ಸ್ವಲ್ಪ ಜನಗಳಿಗೆ ಇಟ್ಟು ಸ್ವಲ್ಪ ಆಕ್ಸಿಜನ್ ಕೊಡುವಂತಹ ಒಂದು ನೆರವನ್ನು ನಾವು ಅಂತಹ ಒಂದು ಸೆಂಟರ್ ಕೂಡ ನಾವು ಕ್ರಿಯೇಟ್ ಮಾಡ್ಬೋದು. ಆ ಜವಾಬ್ದಾರಿಯನ್ನು ವಹಿಸ್ಕೊಂಡು ಮಾಡುವಂತಹ ಕೆಲಸನ ನಾವು ಕಾರ್ಪೊರೇಟ್ಗಳೆಲ್ಲ ತಾವು ಮಾಡೋದಾದರೆ ತಾವು ಅದನ್ನು ಮಾಡ್ಬೋದಾಗ್ತದೆ. ಅದಕ್ಕೆ ನಾ ಏನಾದರೂ ನೆರವು ಬೇಕು ಅಂದರೆ ನನಗೆ ಕೇಳಿದ್ರೆ ನಾನು ಮತ್ತು ನಮ್ಮ ಆಯುಕ್ತರು ಎಲ್ಲ ಸೇರಿಕೊಂಡು ಬೇರೆ ಬೇರೆ ಸಂಘ ಸಂಸ್ಥೆಗಳ ಜೊತೆಗೂ ಕೂಡ ನಿಮ್ಮ ಜೊತೆಗೆ ನಾವು ಮಾತಾಡ್ತಾ ನಿಮಗೆ ನಾವು ಆ ನೆರವನ್ನು ಕಲ್ಪಿಸ್ಕೊಡ್ತೇವೆ. ಈಗ ಉದಾಹರಣೆಗೆ ಪ್ರತಿಯೊಂದು ಬೂತ್ ಲೆವೆಲ್ ಕೋಆರ್ಡಿನೇಟರ್ಗೆ, ಪ್ರತಿಯೊಂದು ಬೂತ್ ಲೆವೆಲ್ ವರ್ಕರ್ಗೆ ಒಂದು ಪಲ್ಸ್ ಆಕ್ಸಿಮೀಟರ್ನ ನಾವು ಕೊಟ್ಬಿಟ್ರೆ ಮತ್ತು ಅವ್ರಿಗೆ ಒಂದು ಥರ್ಮಲ್ ಸ್ಕ್ಯಾನರ್ ಕೊಟ್ಬಿಟ್ರೆ ಅವರು ಜನಗಳ ಒಂದು ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲ್ ಚೆಕ್ ಮಾಡ್ಕೋಬೋದು. ಆ ಆಕ್ಸಿಜನ್ ಸ್ಯಾಚುರೇಷನ್ ಲೆವೆಲ್ 94% ಹೆಚ್ಚಿದ್ರೆ ಅವ್ರು ಜಾಸ್ತಿ ಆತಂಕ ಪಡಬೇಕಾಗಿಲ್ಲ, ಅವ್ರು ಮನೇಲಿ ಇರ್ಬೋದು, ಅವ್ರಿಗೆ ಡಾಕ್ಟರ್ ನೋಡೋ ತನಕ ಅಟ್ಲೀಸ್ಟ್ ಅವರು ಮನೇಲಿ ಇಟ್ಕೋಬೋದು ಅಂತ ಅಷ್ಟಾದರೂ ಚೆಕ್ ಮಾಡ್ಕೋಬೋದು. ಟೆಂಪ್ರೇಚರ್ ಚೆಕ್ ಮಾಡಿದರೆ ಫೀವರ್ ವಿಥೌಟ್ ಟಚಿಂಗ್ ಕಾಂಟ್ಯಾಕ್ಟ್ಲೆಸ್ ಟೆಂಪ್ರೇಚರ್ ಚೆಕ್ ಮಾಡೋ ಅದಕ್ಕೆ ಆ ಒಂದು ಎಕ್ವಿಪ್ಮೆಂಟು, ಒಂದು ಪಲ್ಸ್ ಆಕ್ಸಿಮೀಟರು, ಒಂದು ಥರ್ಮಲ್ ಸ್ಕ್ಯಾನರು, ಒಂದು ಫೇಸ್ ಶೀಲ್ಡು ಕೂಡ ನಾವು ಬೂತ್ ಲೆವೆಲ್ ವರ್ಕರ್ಸ್ಗೆ ಕೊಡಿಸ್ಬಹುದು. ಆ ಪಲ್ಸ್ ಆಕ್ಸಿಮೀಟರ್ ಕೊಡಿಸೋದಕ್ಕೆ ನಮ್ಮ ಅಜೀಂ ಪ್ರೇಮ್ಜಿ ಫೌಂಡೇಶನ್ ಅವರು ಮುಂದೆ ಬಂದಿದ್ದಾರೆ. ಅವ್ರಿಗೆ ನಾವು ಈಗಾಗಲೇ ಆದೇಶ ನಾವು ರಿಕ್ವೆಸ್ಟನ್ನು ನಾವು ಹಾಕಿದ್ದೀವಿ, ಅದು ಬಂದ ತಕ್ಷಣ ನಾನು ತಮಗೆಲ್ಲರಿಗೂ ನಾವು ಸಪ್ಲೈ ಮಾಡ್ತೀವಿ. ಇದೇ ರೀತಿ ಬೇರೆ ಬೇರೆ ದಾನಿಗಳು ನಿಮ್ಮ ನಿಮ್ಮ ಏರಿಯಾದಲ್ಲಿ ಕಾರ್ಪೊರೇಟರ್ಸ್ ಇಲ್ಲಿ ಈ ಸಭೆಯಲ್ಲಿದ್ದರೆ ಅವ್ರಿಗೆ ನನ್ನ ಕಳಕಳಿಯ ಒಂದು ವಿನಂತಿ ಏನು ಅಂದರೆ ದಯವಿಟ್ಟು ಯಾರ್ಯಾರಿಂದ ನೆರವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅವರಿಂದ ತಾವು ನೆರವು ಪಡ್ಕೊಂಡು ನಿಮ್ಮ ನಿಮ್ಮ ವಾರ್ಡ್ನಲ್ಲಿ ನಾವು ಈ ಕೋವಿಡ್ ಸಮಸ್ಯೆಯನ್ನು ಎಷ್ಟು ಮಟ್ಟಿಗೆ ನಿರ್ವಹಿಸಬಹುದೋ ಅಷ್ಟು ಮಟ್ಟಿಗೆ ನಾವು ನಿರ್ವಹಿಸೋಣ. ಈ ಒಂದು 100 ಜನಕ್ಕೆ ಈ ಒಂದು ಕೋವಿಡ್ ಸೋಂಕು ಬಂದರೆ ಅದರಲ್ಲಿ ಒಂದು 75% ಜನಗಳಿಗೆ ಜಾಸ್ತಿ ಲಕ್ಷಣಗಳು ಇರೋದಿಲ್ಲ, ಅವರು ಅದರ್ವೈಸ್ ಹೆಲ್ದಿ ಇರ್ತಾರೆ, ಆರೋಗ್ಯವಂತರಿರ್ತಾರೆ. ಅವರು ಒಂದು 8-10 ದಿವಸ ಅವರು ಕ್ವಾರಂಟೈನಲ್ಲಿ ಇದ್ದುಬಿಟ್ರೆ ಗುಣಮುಖ ಆಗಿಬಿಡ್ತಾರೆ. ಇನ್ನು ಉಳಿದ ಒಂದು 25% ಜನಗಳ ಬಗ್ಗೆ ನಾವು ಚಿಂತೆ ಮಾಡಬೇಕಾಗ್ತದೆ, ಅವ್ರಿಗೆ ಆಸ್ಪತ್ರೆ ಬೇಕಾಗ್ತದೆ. ಅಂಥವ್ರಿಗೆ ಮಾತ್ರ ನಾವು ಆಸ್ಪತ್ರೆಗೆ ಕಳಿಸಿ ಆಸ್ಪತ್ರೆಯಲ್ಲಿ ಅವ್ರಿಗೂ ಅಲ್ಲಿ ಆಸ್ಪತ್ರೆಯಲ್ಲಿ ನೋಡಿಕೊಂಡ್ರೂ ಸಾಕು. ತೀವ್ರವಾಗಿ ಆಕ್ಸಿಜನ್ ಬೇಕಾಗಿರುವಂತಹ ಕೇಸಸ್ಸು ಭಾಳ ಕಡಿಮೆ, ಒಂದೇನು ಒಂದು 5-10% ಇರ್ಬೋದು. ಡಾಕ್ಟರ್ ಇದ್ದಾರೆ, ಅವರು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಆದ್ದರಿಂದ ನಾವು ಈ ಒಂದು ಸಮಸ್ಯೆಯನ್ನು ನೀವು ವಾರ್ಡಲ್ಲಿ ಸ್ವಲ್ಪ ಯೋಚನೆ ಮಾಡಿದಾಗ ಇದನ್ನು ಬ್ರೇಕ್ ಡೌನ್ ಮಾಡಿಬಿಟ್ಟು 100 ಜನ ಸೋಂಕಿತರು ಬಂದರೆ ಅದರಲ್ಲಿ ಒಂದು 75 ಜನಗಳಿಗೆ ಗುಣ ಆಗಿಬಿಡ್ತದೆ. ಆದರೆ ಅವ್ರ ಬಗ್ಗೆ ಜಾಸ್ತಿ ನಾವು ತಲೆ ಕೆಡಿಸ್ಕೋಬೇಕಾಗಿಲ್ಲ. ಏನು ಅಂತೇಳಿದ್ರೆ ಅವರು ಓಡಾಡಬಾರ್ದು, ಅದರಿಂದ ಅವರು ಹೋಮ್ ಕ್ವಾರಂಟೈನಲ್ಲಿ ಇರಬೇಕು, ಆಸ್ಪತ್ರೆ ಹೋಗೋ ಅಗತ್ಯನೂ ಇರೋದಿಲ್ಲ. ಅವ್ರಿಗೆ ಹೋಮ್ ಕ್ವಾರಂಟೈನ್ ಫೆಸಿಲಿಟಿ ಇದ್ದರೆ ಹೋಮ್ ಕ್ವಾರಂಟೈನಲ್ಲಿ ಇರಬೇಕು. ಆದರೆ ಸ್ಲಮ್ ಏರಿಯಾದಲ್ಲಿ ಭಾಳ ಚಿಕ್ಕ ಮನೆ ಇದ್ದರೆ ಅಂಥವ್ರಿಗೆ ಹೋಮ್ ಕ್ವಾರಂಟೈನ್ ಮಾಡೋಕ್ಕಾಗೋದಿಲ್ಲ, ಅದರಿಂದ ಅಂಥವ್ರಿಗೆ ಕೋವಿಡ್ ಕೇರ್ ಸೆಂಟ್ರ್ಗೆ ನಾವು ಕಳಿಸ್ಬೇಕು. ಅಂಥವ್ರಿಗೆ ತೀವ್ರ ಉಸಿರಾಟದ ತೊಂದರೆಯಾಗಿ ಭಾಳ ಬೇರೆ ಕಾಂಪ್ಲಿಕೇಶನ್ ಇದ್ದರೆ ಅವರು ಆಸ್ಪತ್ರೆಯಲ್ಲಿ ಅವ್ರಿಗೆ ಅಡ್ವಾನ್ಸ್ ಹೈಯರ್ ಉನ್ನತ ಮಟ್ಟದ ಒಂದು ಚಿಕಿತ್ಸೆ ಅವ್ರಿಗೆ ಸಿಗುತ್ತೆ. ಈ ಒಂದು ಕೆಲಸ ಮಾಡುವಂತಹ ಜವಾಬ್ದಾರಿ ಕೂಡ ವಾರ್ಡ್ ಕಮಿಟಿಗಳನ್ನು ತೆಗೆದುಕೊಳ್ಬೇಕಾಗ್ತದೆ. ಈಗ ನಾನು ಯಾವ ರೀತಿ ತಾವು ಕೆಲಸ ಮಾಡಬೇಕು ಅನ್ನೋ ಬಗ್ಗೆ ಸಂಕ್ಷಿಪ್ತವಾಗಿ ಇನ್ನೊಂದು 5 ನಿಮಿಷದಲ್ಲಿ ಮಾತನಾಡಿ ಮುಗಿಸ್ತೇನೆ. ಪ್ರತಿ ವಾರ ತಾವು ಮೀಟಿಂಗ್ ಮಾಡಬೇಕು. ಆ್ಯಂಡ್ ಮಂಡೇ, ಪ್ರತಿ ಮಂಡೇ ಬೆಳಗ್ಗೆ ಒಂದು 10 ಗಂಟೆಗೆ ತಾವು ಮೀಟಿಂಗ್ ಕರೆದು ಒಂದು 3/4 ಗಂಟೆ ಮೀಟಿಂಗ್ ಕರೀರಿ. ವಾರ್ಡ್ ಕಮಿಟಿ, ವಾರ್ಡ್ ಕಾರ್ಪೊರೇಟರ್ ಜೊತೆಗೆ ನನ್ನ ನೀವು ವಿನಂತಿ ಏನು ಅಂತೇಳಿದ್ರೆ, ಮತ್ತು ವಾರ್ಡ್ ಮೆಂಬರ್ ಸೆಕ್ರೆಟರೀಸ್ ಏನಿದ್ದಾರೆ, ಆಫೀಸರ್ಸ್ ಇದ್ದಾರೆ, ನೀವುಗಳು ಈ ಒಂದು ವಾರಕ್ಕೆ ಒಂದ್ಸತಿ ಫಿಕ್ಸ್ ಮಾಡ್ಕೋಬಿಡಿ. ಸರ್, ಎವ್ರಿ ಮಂಡೇ, ಪ್ರತಿ ಸೋಮವಾರ ಬೆಳಗ್ಗೆ 10 ಗಂಟೆಗೆ ನಾವು ಮೀಟ್ ಮಾಡೋಣ, 3/4 ಗಂಟೆ ಇದು ಕೂತ್ಕೊಂಡು ಚರ್ಚೆ ಮಾಡೋಣ. ಎಷ್ಟು ಹೊಸ ಕೇಸ್ಗಳು ಬಂದಿದ್ದಾವೆ, ಅವ್ರು ಎಲ್ಲಿದ್ದಾರೆ, ಅವರ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಐಡೆಂಟಿಫೈ ಆಗಿದೆಯಾ,
ಯಾರಿಗಾದರೂ ತೊಂದರೆ ಇದೆಯಾ, ಎಲ್ಲಿ ಕೋವಿಡ್ ಕೇರ್ ಸೆಂಟರ್ಸ್ ಸರಿಯಾಗಿ ನಡೀತಾ ಇದೆಯಾ ನಮ್ಮ ವ್ಯಾಪ್ತಿಯಲ್ಲಿ ಇದ್ದರೆ, ಅಥವಾ ಹೋಮ್ ಕ್ವಾರಂಟೈನ್ಲಿರೋರೆಲ್ಲ ಹೋಮ್ ಕ್ವಾರಂಟೈನ್ಲ್ಲೇ ಇದ್ದಾರಾ, ಇನ್ನೂ ಹೆಚ್ಚಿನ ಟೆಸ್ಟ್ಗಳು ನಾವು ಮಾಡ್ತಾ ಎಷ್ಟು ಜಾಸ್ತಿ ನಾವು ಟೆಸ್ಟ್ ಮಾಡ್ತೀವಿ ಅಷ್ಟು ಒಳ್ಳೆಯದು. ಆದ್ದರಿಂದ ಟೆಸ್ಟ್ ಮಾಡೋದಕ್ಕೆ ಸ್ಯಾಂಪಲ್ ಕಲೆಕ್ಷನ್ಸು ಬೂತ್ ಲೆವೆಲ್ ಕಮಿಟಿಗಳು ಮಾಡ್ತಾ ಇದ್ದಾರಾ, ಈ ಒಂದು ಒಂದು ಜವಾಬ್ ಈ ಒಂದು ಸ್ವಲ್ಪ ಡೀಟೇಲ್ಸ್ ತಗೋಬಿಟ್ರೆ ಆಮೇಲೆ ಅದಕ್ಕೇನಾದರೂ ಸಮಸ್ಯೆಗಳಿದ್ರೆ ಅದಕ್ಕೆ ಪರಿಹಾರ ಮಾಡೋದಕ್ಕೆ ನಿಮಗೆ ಒಂದು ಆರ್ಥಿಕ ನೆರವು ಕೂಡ ಸಮಿತಿಗೆ ಆಗಲೇ BPMP ಕಮಿಷನರು ಕೊಟ್ಟಿದ್ದಾರೆ. ಅದನ್ನು ಉಪಯೋಗಿಸ್ಕೊಂಡು ಈ ವಾರ್ಡ್ ಕಮಿಟಿಗಳು ಸಕ್ರಿಯವಾಗಿ ನಾವು ತಾವು ಮಾಡಿದ್ದೆ ಆದಲ್ಲಿ ಈ ಒಂದು ಸಮರದಲ್ಲಿ ನಮಗೆ ಬಹಳ ಸಹಕಾರಿಯಾಗ್ತದೆ. ಸೊ ಆದ್ದರಿಂದ ಪ್ರತಿ ಸೋಮವಾರ ತಾವು ಮೀಟ್ ಮಾಡಿ ಬೂತ್ ಲೆವೆಲ್ ಕಮಿಟಿಗಳ ಕೆಲಸವನ್ನು ನಾವು ತಗೊಳ್ಳಿ. ಆ ಬೂತ್ ಲೆವೆಲ್ ಕಮಿಟಿಗಳು ಯಾರ್ಯಾರಿದ್ದಾರೆ ಅವ್ರ ಜೊತೆಗೆ ಮಾತಾಡಿ. ಒಂದು 45 ಜನ ಇರ್ತಾರೆ ಆಫೀಸರ್ಸು, ಅವ್ರನ್ನ ಬೇಕಾದರೆ ಒಂದು 20-25 ಜನ ಕರೆದ್ಬಿಟ್ಟು ಒಂದು ಸತಿ ಮೀಟಿಂಗ್ ಮಾಡಿ. ಆಮೇಲೆ ರೆಗ್ಯುಲರ್ ಏನು ಕೆಲಸ ನೀವು ಮಾಡ್ತಾ ಇದ್ದೀರಿ ಅದರ ರಿಪೋರ್ಟ್ BPMP ಕೊಟ್ಟರೆ ನಮಗೂ ಕೂಡ ಗೊತ್ತಾಗ್ತದೆ ತಾವು ಏನು ಮಾಡ್ತಾ ಇದ್ದೀರಿ ಅಂತ. ಪ್ರತಿ ಒಂದು ವಾರ್ಡ್ ಆಫೀಸಲ್ಲಿ ಒಂದು ಹೆಲ್ಪ್ಲೈನ್ ಮಾಡೋದಂಥ ಒಳ್ಳೆಯದು. ಈಗಾಗಲೇ ಸಾಕಷ್ಟು ಹೆಲ್ಪ್ಲೈನ್ಗಳಿದ್ದಾವೆ, ಆದರೆ ಜನಗಳು ವಾರ್ಡ್ಗೆ ಫೋನ್ ಮಾಡಿದಾಗ ನಿಮ್ಮ ವಾರ್ಡಲ್ಲಿ ಒಂದು ಹೆಲ್ಪ್ಲೈನು ಮತ್ತು ಒಂದು ಪೋಸ್ಟರ್ ಹಾಕಬೇಕು ವಾರ್ಡಲ್ಲಿ. ಏನಾದರೂ ಅಂದರೆ ನನಗೆ ಜ್ವರ ಬಂದರೆ ಏನು ಮಾಡಬೇಕು, ನನಗೆ ಅನುಮಾನ ಇದೆ ನನಗೆ ಕೋವಿಡ್ ಇರ್ಬೋದು ಅಂತ, ಆವಾಗ ನಾನು ಎಲ್ಲಿ ಟೆಸ್ಟ್ ಮಾಡಿಸ್ಕೋಬೇಕು, ಟೆಸ್ಟ್ ಪಾಸಿಟಿವ್ ಬಂದರೆ ನಾನು ಎಲ್ಲಿ ಹೋಗಬೇಕು, ಕೋವಿಡ್ ಕೇರ್ ಸೆಂಟರ್ ಎಲ್ಲಿದ್ದಾವೆ, ಫೀವರ್ ಕ್ಲಿನಿಕ್ಸ್ ಎಲ್ಲಿದ್ದಾವೆ, ಈ ರೀತಿಯ ಮಾಹಿತಿಯನ್ನು ತಾವು ನಿಮ್ಮ ವಾರ್ಡ್ ಆಫೀಸಲ್ಲೂ ಡಿಸ್ಪ್ಲೇ ಮಾಡಿ, ಸಣ್ಣ ಸಣ್ಣ ಪೋಸ್ಟ್ಗಳು ಮಾಡಿ ನಿಮ್ಮ ವಾರ್ಡ್ ವ್ಯಾಪ್ತಿಯಲ್ಲಿ ಬರುವಂತಹ ಬೂತ್ಗಳಿಗೆ ನೀವು ವಾಟ್ಸಪ್ ಮೂಲಕ ಕಳಿಸ್ಕೊಡಿ. ಬೂತ್ ಲೆವೆಲ್ನಲ್ಲಿ ಅವರು ಬೇರೆ ಜನಗಳಿಗೂ ಕೂಡ ಅದನ್ನು ಮಾಡಲಿ. ಆಮೇಲೆ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಸ್ವಯಂ ಸೇವಾ ಸೇವೆ ಮಾಡುವಂಥ ಜನಗಳಿಗೆ ತಾವು ಇನ್ವೈಟ್ ಮಾಡಿ, ದಯವಿಟ್ಟು ಅವ್ರನ್ನ ಆಹ್ವಾನ ಕೊಡಿ, ದಯವಿಟ್ಟು ನಮ್ಮ ಜೊತೆಗೆ ಬಂದು ಕೆಲಸ ಮಾಡಿ ಅಂತ. ಇಷ್ಟು ಅದ್ರ ಜೊತೆಗೆ ಈಗಾಗಲೇ ಕೊರೋನಾ ವಾಲಂಟಿಯರ್ಸ್ ಅಂತ ಇದ್ದಾರೆ, ಅವ್ರನ್ನೂ ಕೂಡ ನಾವು ಯಾವ ರೀತಿ ಈ ಕೆಲಸದಲ್ಲಿ ತೊಡಸ್ಕೋಬೇಕು ಅನ್ನೋದನ್ನು ನಾವು ಮಾಡ್ಕೋಬೇಕಾಗ್ತದೆ. ಎಲ್ಲೆಲ್ಲಿ ಕಂಟೈನ್ಮೆಂಟ್ಸ್ ಇದ್ದಾವೆ, ಕಂಟೈನ್ಮೆಂಟ್ ಝೋನಲ್ಲಿ ರೇಷನ್ ಸಪ್ಲೈ ಸರಿಯಾಗಿ ಆಗ್ತಾ ಇದೆಯಾ ಇಲ್ವಾ, ಅಲ್ಲಿ ಆ ಒಂದು ಇದು ಕೂಡ ತಾವು ನೋಡ್ಕೋಬಹುದು. ಅಗತ್ಯ ವಸ್ತುಗಳು ಸರಿಯಾಗಿ ಸಿಗ್ತಾ ಇದೆಯಾ ಅದ್ರ ಬಗ್ಗೆ ಕೂಡ ನೋಡ್ಕೋಬೇಕಾಗ್ತದೆ. ವಿಶೇಷವಾಗಿ ಹಿರಿಯ ನಾಗರಿಕರು ಏನಿದ್ದಾರೆ, ಸೀನಿಯರ್ ಸಿಟಿಸನ್ಸು, ಅವರು ಚೆನ್ನಾಗಿದ್ದಾರಾ, ಅವ್ರಿಗೆ ಏನಾದರೂ ತೊಂದರೆ ಇದೆಯಾ ಅನ್ನೋದನ್ನು ಬೂತ್ ಮಟ್ಟದಲ್ಲಿ ನೋಡ್ಕೋಬೇಕಾಗ್ತದೆ. ಆಮೇಲೆ ಶುಚಿತ್ವ, ಯಾವುದಾದ್ರೂ ಮನೆಯಲ್ಲಿ ಶುಚಿತ್ವ ಮಾಡಬೇಕು ಅಂದಾಗ ಕೆಲವೊಂದು ಸೆಲ್ಫ್ ಹೆಲ್ಪ್ ಗ್ರೂಪ್ಸು, ವಿಶೇಷವಾಗಿ ಮಹಿಳಾ ಸೆಲ್ಫ್ ಹೆಲ್ಪ್ ಗ್ರೂಪ್ಸ್ ಮುಂದೆ ಬಂದರೆ ಅವ್ರಿಗೆ ಅವ್ರಿಗೆ ಸ್ವಲ್ಪ ಟ್ರೈನಿಂಗ್ ಕೊಟ್ಟು ಅವ್ರಿಗೆ ಒಂದು ಸ್ಯಾನಿಟೇಷನ್ ಮಾಡೋದು, ಮನೆಗಳಿಗೆ ಸ್ಯಾನಿಟೇಷನ್ ಮಾಡುವಂತಹ ಜವಾಬ್ದಾರಿಯನ್ನು ಕೊಡ್ಬೋದು. ಅವರು ಮನೆಯಿಂದ ಸ್ವಲ್ಪ ದುಡ್ಡು ತೊಗೊಂಡು ಅವ್ರು ಮಾಡ್ಕೊತಾರೆ. ಯಾರು ತುಂಬ ಬಡವರಿದ್ದಾರೆ ಅಂಥವ್ರಿಗೆ ನಾವು ವಾರ್ಡ್ ಕಮಿಟಿ ಮೂಲಕವನ್ನು ಕೊಡ್ಬೋದು. ಇಷ್ಟು ವಾರ್ಡ್ ಸಮಿತಿಗಳ ಜವಾಬ್ದಾರಿಗಳು ನಾನು ತಮಗೆ ಹೇಳಿದ್ದೀನಿ. ಸ್ವಲ್ಪ ಭಾಳ ಉದ್ದ ಭಾಳ ದೀರ್ಘವಾಗಿ ನಾನು ಮಾತನಾಡಿದ್ದೇನೆ, ಯಾಕಂದರೆ ಇದು ಮೊಟ್ಟ ಮೊದಲನೇ ಸಭೆ. ಇನ್ನು ಮುಂದೂ ಕೂಡ ಆಗಾಗ್ಗೆ ಈ ರೀತಿಯ ಒಂದು ತರಬೇತಿಗಳನ್ನ ನಾವು ಆಯೋಜನೆ ಮಾಡ್ತಾ ಇರ್ತೀವಿ. ಈ ಒಂದು ಸಭೆಯಲ್ಲಿ ತಮ್ಮ ಸಲಹೆಗಳು ಅಥವಾ ಸೂಚನೆಗಳು ಪ್ರಶ್ನೆಗಳು ಏನಾದರೂ ಇದ್ದರೆ ನಿಮ್ಮ ಯೂಟ್ಯೂಬಲ್ಲಿ ಚಾಟಲ್ಲಿ ತಾವು ಮಾಡಿದರೆ ಅದರ ಉತ್ತರವನ್ನು ಕೂಡ ನಾವು ಇಲ್ಲಿ ಕೊಡೋಕ್ಕೆ ನಾವು ಪ್ರಯತ್ನ ಮಾಡ್ತೇನೆ. ಇಷ್ಟನ್ನು ಹೇಳಿ ಮತ್ತೊಮ್ಮೆ ಎಲ್ಲ ವಾರ್ಡ್ ಸಮಿತಿಯ ಅಧ್ಯಕ್ಷರುಗಳಿಗೆ, ಎಲ್ಲ ವಾರ್ಡ್ ಸಮಿತಿಯ ಪದಾಧಿಕಾರಿಗಳಿಗೆ, ವಾರ್ಡ್ ಸಮಿತಿಯ ಸದಸ್ಯ ಕಾರ್ಯದರ್ಶಿಗಳಿಗೆ ನನ್ನ ಕಳಕಳಿಯ ವಿನಂತಿ ಏನು ಅಂದರೆ, ದಯವಿಟ್ಟು ತಾವು ವಾರ್ಡ್ ಸಮಿತಿಗಳನ್ನ ಸಕ್ರಿಯಗೊಳಿಸಿ, ಅವುಗಳನ್ನ ಪ್ರತಿ ಸಭೆಗಳನ್ನ ಪ್ರತಿ ಸೋಮವಾರ ಮೀಟಿಂಗ್ ಕರೀರಿ ಮತ್ತು ಜವಾಬ್ದಾರಿಯನ್ನು ತಗೊಳ್ಳಿ. ಮತ್ತು ನಾವು ಮಾಡ್ತಾ ಇದ್ದೀವಿ ಸರ್, ನಮಗೆ ನಿಮ್ಮಿಂದ ಏನು ಸಹಕಾರ ಸಿಗ್ತಾ ಇದೆ, ನಿಮ್ಮಿಂದ ಸಹಕಾರ ಸಿಗ್ತಾ ಇಲ್ಲ ಅಂತ ಏನಾದರೂ ಇದ್ದರೆ ನಮಗೆ ಕೇಳಿ, ನನಗೆ ಹೇಳಿ, ನಾವು ಆಯುಕ್ತರ ಜೊತೆಗೆ ಮಾತಾಡಿ, ನಿಮ್ಮ ಜಂಟಿ ಆಯುಕ್ತರುಗಳಿದ್ದಾರೆ ಅವ್ರ ಜೊತೆಗೆ ಮಾತಾಡಿಬಿಟ್ಟು ಎಲ್ಲ ರೀತಿಯ ಸಹಕಾರವನ್ನು ಕೊಡುವಂತಹ ಒಂದು ಪ್ರಯತ್ನ ನಾವು ಕೂಡ ಮಾಡ್ತೇವೆ. ಆದರೆ ಈ ಒಂದು ಕೋವಿಡ್ ವಿರುದ್ಧ ಇರುವಂಥ ಸಮರದಲ್ಲಿ ಬಹಳ ಮುಂಚೂಣಿಯಾಗಿ ಜವಾಬ್ದಾರಿ ತಗೊಳ್ಳುವಂತಹ ಕೆಲಸ ತಾವು ಮಾಡ್ತಾ ಇರೋದ್ರಿಂದ ತಮಗೆಲ್ಲರಿಗೂ ಈ ಒಂದು ಇವತ್ತಿನ ಈ ತರಬೇತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನನ್ನ ವಂದನೆಗಳನ್ನ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನನ್ನ ಈ ಒಂದು ಈಗ ತಜ್ಞರು ಡಾಕ್ಟರ್ ರವಿಕುಮಾರ್ ಅಂತ ಹೇಳ್ಬಿಟ್ಟು ಕೇಂದ್ರ ಸರ್ಕಾರದ ಆರೋಗ್ಯ ಮಂತ್ರಾಲಯದಿಂದ ಇದ್ದಾರೆ, ಅವರು ಈ ಒಂದು ಕೋವಿಡ್ ಬಗ್ಗೆ ವಿಶೇಷವಾದ ತಾಂತ್ರಿಕ ವೈದ್ಯಕೀಯ ಮಾಹಿತಿಯನ್ನು ತಮಗೆ ಕೊಡ್ತಾರೆ. ಎಲ್ರಿಗೂ ನಮಸ್ಕಾರ. ಅನಿಲ್ ಕುಮಾರ್ ಸಾಹೇಬರು ಮತ್ತು ಅತಿಕ್ ಸಾಹೇಬರು ಹಲವಾರು ಪಾಯಿಂಟ್ಸ್ ಬಗ್ಗೆ ನಿಮಗಾಗಲೇ ಹೇಳಿದ್ದಾರೆ. ನಾನು ಮುಂದಿನ 10 ನಿಮಿಷಗಳಲ್ಲಿ
ನಾಲ್ಕು ಮುಖ್ಯವಾದ ವಿಷಯಗಳು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದು ಕೋವಿಡ್ ಸಾಮಾನ್ಯ ವಿಷಯಗಳು, ಎಷ್ಟು ಕೇಸಸ್ ಇದೆ, ಯಾವ ಥರ ಸ್ಪ್ರೆಡ್ ಆಗುತ್ತೆ, ಅದರ ಸಿಂಪ್ಟಮ್ಸ್ ಏನು, ಅದರ ಟ್ರೀಟ್ಮೆಂಟ್ ಏನು, ಅದ್ರ ಬಗ್ಗೆ ಒಂದು ಸ್ವಲ್ಪ ಸಾಮಾನ್ಯ ವಿಷಯಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಎರಡನೇದು ನಿಮ್ಮ ಮುಖ್ಯ ರೆಸ್ಪಾನ್ಸಿಬಿಲಿಟಿ ಆಗಿರ್ತಕ್ಕಂಥ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಯಾವ ಥರ ಮಾಡಬೇಕು ಅದ್ರ ಬಗ್ಗೆ ಹೇಳ್ತೀನಿ. ಮತ್ತು ಕಂಟೈನ್ಮೆಂಟ್ ಝೋನ್ ಸರ್ವೆಲೆನ್ಸ್, ಕಂಟೈನ್ಮೆಂಟ್ ಝೋನ್ನಲ್ಲಿ ಒಂದು ಪಾಸಿಟಿವ್ ಕೇಸ್ ಇದ್ದರೆ ಅದು ಸುತ್ತಮುತ್ತ ಮನೆಗಳಲ್ಲಿ ಏನು ಸರ್ವೆಲೆನ್ಸ್ ಮಾಡಬೇಕು ಅದ್ರ ಬಗ್ಗೆ ನಾನು ಹೇಳ್ತೀನಿ. ಕೊನೆಯದಾಗಿ ಹೋಮ್ ಐಸೋಲೇಷನ್, ಈಗ ಹೊಸದಾಗಿ ನೀವು ನೋಡಿರ್ಬೋದು, ಕೇಳಿರ್ಬೋದು, ನಮ್ಮ ನ್ಯೂಸ್ ಪೇಪರ್ಗಳಿಂದ ಓದಿರ್ಬೋದು, ಟಿವಿಗಳಲ್ಲಿ ಇರೋದನ್ನು ಕೇಳಿರ್ಬೋದು, ಅದರಲ್ಲಿ ನಾವೇನು ಹೇಳ್ತೀವಿ, ಯಾವ ಕೇಸ್ಗಳಿಗೆ ತುಂಬ ಸಿಂಪ್ಟಮ್ಸ್ ಕಮ್ಮಿ ಇರುತ್ತೆ ಅಥವಾ ಸಿಂಪ್ಟಮ್ಸ್ ಇರೋದೇ ಇಲ್ವೋ ಅಂಥ ಕೇಸ್ಗಳನ್ನ ನಾವು ಮುಂಚೆ ಎಲ್ಲರೂ ತಗೊಂಡು ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಿದ್ವಿ, ಈಗ ಆಗಲ್ಲ. ಅಂಥ ಕೇಸ್ಗಳನ್ನ ಮನೆಯಲ್ಲೇ ಅವ್ರಿಗೆ ಹೋಮ್ ಕ್ವಾರಂಟೈನ್ ಮಾಡೋ ಹಾಗೆ, ಹೋಮ್ ಐಸೋಲೇಷನ್ ಮಾಡೋ ಹಾಗೆ ನಾವು ವ್ಯವಸ್ಥೆಯನ್ನು ಮಾಡಿದ್ದೀವಿ. ಅದ್ರ ಬಗ್ಗೆ ಕೂಡ ಕೆಲವು ವಿಷಯಗಳು ನಾನು ಹೇಳ್ತೀನಿ. ಮೊದಲನೇದಾಗಿ ಬಿಬಿಎಂಪಿ ಕಡೆಯಿಂದ ನಿಮ್ಗೆ ದೊಡ್ಡ ಒಂದು ಗೈಡ್ಲೈನ್ಸೇ, ಒಂದು ಭಾಳ ತುಂಬ ಚೆನ್ನಾಗಿ ಗೈಡ್ಲೈನ್ಸ್ ಮಾಡಿ ನಿಮ್ಗೆ ಅದನ್ನ ಕೆಲಸ ನೋಡಿ, ಈ ಅದೇ ಈ ಅಧಿಸೂಚನೆ ಈಗಾಗಲೇ ನಿಮ್ಗೆ ಅಲ್ಲಿ ಬಂದಿರಬೇಕು. ಇದು ನಾಲ್ಕು ಪೇಜ್ ಇದೆ, ಇದನ್ನು ನೀವು ನೋಡಿದ್ರೆ ಸಾಕು, ಇದನ್ನು ಡೀಟೇಲ್ ಓದಿದ್ರೆ ಮತ್ತೆ ನೀವು ಅದನ್ನು ಸರಿಯಾಗಿ ಅನುಷ್ಠಾನ ಮಾಡೋಕ್ಕೆ ನಿಮಗೆ ಈಸಿ ಆಗುತ್ತೆ. ಓಕೆ, ಈ ನಾಲ್ಕು ಪೇಜ್ ಇದೆ ಅಧಿಸೂಚನೆ, ಇದನ್ನು ನೋಡಿ. ಈ ಅಧಿಸೂಚನೆ ನೋಡಿದ್ಮೇಲೆ ನೀವೇನು ಕೆಲಸ ಮಾಡಬೇಕು ನಾವು ಅರ್ಥ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಈ ಕೋವಿಡ್ನ ಕೆಲವು ಮುಖ್ಯವಾದ ಲಕ್ಷಣಗಳು ನಾವು ಈಗ ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಇದು, ಡಾಕ್ಟರ್ ರವಿಕುಮಾರಿಗೆ ಬಂದು ಮತ್ತೆ ಮತ್ತೆ ಎರಡನೇ ಶನ ಹೇಳಬೇಕಾ ಅಂತ ಅನ್ಕೊಂತಾರೆ. ಇದು ಯಾತಕ್ಕೆ ಮುಖ್ಯ ಅಂತ ಹೇಳಿದ್ರೆ, ಈ ಕೋವಿಡ್ ರೋಗದ ಹತೋಟಿಗೆ ಮುಖ್ಯವಾಗಿ ಯಾವುದೋ ಟ್ರೀಟ್ಮೆಂಟ್, ಯಾವುದೋ ವ್ಯಾಕ್ಸಿನ್ ಇಲ್ಲದಿರೋದ್ರಿಂದ ಆ ರೋಗ ಒಬ್ಬರೊಂದೊಬ್ಬರಿಗೆ ಬರೋದನ್ನು ತಡೆಯೋದ್ರೆ ಮಾತ್ರ ಸಾಧ್ಯ ಅಷ್ಟೇ. ಬಂದ ಮೇಲೆ ಹೆಚ್ಚಿಗೆ ನಾವೇನು ಮಾಡೋಕ್ಕಾಗೋದಿಲ್ಲ, ಬೇರೆ ಪರ್ಟಿಕ್ಯುಲರ್ ಟ್ರೀಟ್ಮೆಂಟ್ ಇಲ್ಲ. ಅದಕ್ಕಾಗಿ ನಾವೇ ಇರ್ತಕ್ಕಂಥ ಮೆಷರ್ಸು ಯಾತಕ್ಕೆ ಜನ ಫಾಲೋ ಮಾಡ್ತಿಲ್ಲ ಅಂತ ಅರ್ಥ ಮಾಡಿಕೊಂಡು ಅವರದನ್ನು ಮಾಡೋದು ಮಾಡಬೇಕು. ಈ ಮೊದಲನೇ ಚಿತ್ರ ನೋಡಿ, ಈ ಮೊದಲನೇ ಚಿತ್ರ ನಾನು ಹೇಳಿದ್ದೀನಿ ಇಲ್ಲಿ, ಈ ಸೋಷಿಯಲ್ ಡಿಸ್ಟೆನ್ಸ್ ಬಗ್ಗೆ ನಾನು ಮಾತಾಡಿದ್ದೀನಿ ಅಲ್ವಾ. ಇದರಲ್ಲಿ ಈ ಸೋಷಿಯಲ್ ಡಿಸ್ಟೆನ್ಸಿಂಗಲ್ಲಿ ಒಂದು ವ್ಯಕ್ತಿ ಕೆಮ್ಮದಾಗ, ಒಂದು ರೋಗಿ ಕೆಮ್ಮದಾಗ ಅವನ ಬಾಯಿಯಿಂದ ಬಂದಿರತಕ್ಕಂಥ ಜೊಲ್ಲಿನ ತುಂತುರುಗಳು ಇನ್ನೊಬ್ಬ ವ್ಯಕ್ತಿ ಮೇಲೆ ಬಿದ್ದಾಗ ಆ ವೈರಸ್ಸು ಆ ವ್ಯಕ್ತಿಯ ಶರೀರವನ್ನು ಪ್ರವೇಶಿಸಿಬಿಟ್ಟು ಅವನಿಗೆ ರೋಗವನ್ನು ಉಂಟು ಮಾಡುತ್ತೆ ಅನ್ನೋ ಸರ್ವೇ ಸಾಮಾನ್ಯ ಎಲ್ಲರಿಗೂ ಗೊತ್ತು. ಈ ನಾವು ಕೆಮ್ಮದಾಗ ಮತ್ತು ಜೋರಾಗಿ ಮಾತಾಡಿದಾಗ ಮತ್ತು ಸೀನಿದಾಗ ಸುಮಾರು 1 ಮೀಟರ್ ದೂರಕ್ಕೆ ಕೂಡ ಇದು ಹರಡಬಹುದು, ಬೀಳಬಹುದು. ಅಂದರೆ ಒಂದು ವ್ಯಕ್ತಿಗೂ ಇನ್ನೊಂದು ವ್ಯಕ್ತಿಗೂ ಡಿಸ್ಟೆನ್ಸ್ 1 ಮೀಟರ್ ಇದ್ದರೆ ಈ ರಿಸ್ಕ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ಸೋಷಿಯಲ್ ಡಿಸ್ಟೆನ್ಸಿಗೆ ಮಾತಾಡ್ತೀವಿ ಅಲ್ವಾ. ಒಂದು ವ್ಯಕ್ತಿಗೆ ಮಾತಾಡಬೇಕಾದ್ರೆ, ಅವನ ಜೊತೆ ನಾವು ನಿಂತಿರಬೇಕಾದ್ರೆ, ಕೂತಿರಬೇಕಾದ್ರೆ, ಮನೆಯಲ್ಲೂ ಕೂಡ ಯಾರಿಗಾರು ಕೆಮ್ಮು ನೆಗಡಿ ಇದ್ದರೆ ಆ ವ್ಯಕ್ತಿಯಿಂದ ನಾವು ಕನಿಷ್ಠ ಪಕ್ಷ 1 ಮೀಟರ್ ದೂರಬೇಕು ಅಂತ ನಾವು ಹೇಳ್ತೀವಿ. ಆದರೆ ನಾವು ಇವತ್ತೇನು ನೋಡ್ತೀವಿ, ಒಂದು ನಾವು ಈಗೇನು ಲಾಕ್ಡೌನ್ ಇದೆ, ಜನ ಇಲ್ಲ. ಮುಂಚೆ ನೀವು ಹೋದ್ವಾರ ಎಲ್ಲ ನೋಡಿದ್ರೆ ಏನು ರೋಡ್ನಲ್ಲಿ ಜನವೋ ಜನ, ಅಂಗಡಿಗಳ ಮುಂದೆ ಗುಂಪು, ಹಾಲು ಅಂಗಡಿ ಮುಂದೆ, ಅದರ ಮುಂದೆ ಗುಂಪು, ಅಂಗಡಿಗಳ ಮುಂದೆ ಎಲ್ಲಾದ್ರ ಮುಂದೆ ಗುಂಪು ಇತ್ತು. ಒಬ್ರಿಗೊಬ್ರು ಹತ್ರ ನಿಂತ್ಕೊಂಡು ಮಾತಾಡ್ತೀವಿ ನಾನು ನೋಡಿರೋ ಪ್ರಕಾರ. ಆದರೆ ಆ ಸೋಷಿಯಲ್ ಡಿಸ್ಟೆನ್ಸಿಂಗ್ ಜನ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈ ರೋಗ ಒಬ್ಬರಿಂದ ಕಡದನ್ನ ತಪ್ಪಿಸ್ಬೋದು. ಅದಕ್ಕೋಸ್ಕರ ಇನ್ನೊಂದು ರೆಸ್ಪಿರೇಟರಿ ಎಟಿಕೆ, ಕೆಮ್ಮಿನ ಸಭ್ಯತೆ. ನಾವು ಕೆಮ್ಮಬೇಕಾದ್ರೆ ಏನು ಮಾಡಬೇಕು, ನಾವು ಕೆಮ್ಮಬೇಕಾದ್ರೆ ನಮ್ಮ ಯೂಶುವಲ್ ಆಗಿ ನಾವೇನು ಮಾಡ್ತೀವಿ, ಯಾವುದೋ ಕೈ ಇಟ್ಕೊಂಡು ಕೆಮ್ಮಿಬಿಡ್ತೀವಿ, ಹಾಕಿಂದ ಇನ್ನೊಂದು ಕಡೆದನ್ನೇನು ಮುಟ್ತೀವಿ, ಆಗ ವೈರಸ್ಸು ನಮ್ಮ ಕೈಯಿಂದ ಆ ಸರ್ಫೇಸಸ್ ಮೇಲೆ ಹೋಗುತ್ತೆ. ಇದು ನೋಡಿ, ನಾವು ಅದೆಲ್ಲ ಮುಟ್ತಿರ್ತೀವಲ್ಲ, ಈ ಈ ಈ ಒಂದು ಕಂಪ್ಯೂಟರ್ ಕೀಬೋರ್ಡ್ ಆಗಿರ್ಬೋದು, ಒಂದು ಟೇಬಲ್ ಆಗಿರ್ಬೋದು, ಮೆಟ್ಲು ಹತ್ತಬೇಕಾದ್ರೆ ಪಕ್ಕದಲ್ಲಿ ರೈಲಿಂಗ್ಸ್ ಇರುತ್ತಲ್ಲ ಅದಾಗಿರ್ಬೋದು, ಮತ್ತು ಒಂದು ಬಾಗಿಲು ತೆಗಿಬೇಕಾದ್ರೆ ಆ ಡೋರ್ ನಾಪ್ಸ್ ಇರುತ್ತಲ್ಲ ಅಲ್ಲಿ, ಆ ಟಾಯ್ಲೆಟ್ ಅಥವಾ ಕಿಚನ್ ಇರ್ತಕ್ಕಂಥ ನಲ್ಲಿ, ಇಲ್ಲೆಲ್ಲ ನಾವು ಅದನ್ನು ಮುಟ್ಟಿದಾಗ ಆ ವೈರಸ್ ಅಲ್ಲೂ ಹೋಗುತ್ತೆ. ಅದಕ್ಕೆ ನಾವೇನು ಹೇಳ್ತೀವಿ, ಕೆಮ್ಮಬೇಕಾದ್ರೆ ನೀವು ಸಭ್ಯತೆಯನ್ನು ಇದು ಮಾಡಿ, ಇವನ್ನು ನಮ್ಮ ಕೆಮ್ಮಬೇಕಾದ್ರೆ ನಮ್ಮ ಒಣಕೈನೇ ಮುಂದೆ ಇಟ್ಕೊಂಡು ಕೆಮ್ಮಿ ಅಂತ ನಾವು ಹೇಳ್ತೀವಿ, ಮತ್ತು ಪದೇ ಪದೇ ಕೈ ತೊಳಿ ಅಂತ ನಾವು ಹೇಳ್ತೀವಿ. ಆದರೆ ನಾವು ನೋಡಿದ್ರೆ ಸುಮಾರು ಕಡೆ ಜನಗಳು, ಒಂದು ಪಬ್ಲಿಕ್ ಆಫೀಸ್ ಆಗಿರ್ಬೋದು, ಎಲ್ಲದನ್ನು ಇದನ್ನು ಅಷ್ಟೊಂದಿನ ಮಾಡ್ತಾ ಇಲ್ಲ. ಯಾವ್ಯಾವ ಕೈ ತೊಳ್ಕೊಬೇಕು, ನಾವು ಕೆಲಸಕ್ಕೆ ಹೋದ ತಕ್ಷಣ ಫಸ್ಟ್ ಕೆಲಸ ನಾವು ಮಾಡಬೇಕಾಗಿರೋದು ಬಾತ್ರೂಮ್ಗೆ ಹೋಗಿ ಚೆನ್ನಾಗಿ ಸೋಪ್ ಹಾಕೊಂಡು ಕೈ ತೊಳ್ಕೊಂಡು ಬರಬೇಕು. ಕಾಟಾಚಾರಕ್ಕೆ ಒಂಚೂರು ನೀರು ಬಿಟ್ಕೊಂಡು ಸೋಪ್ ಹಾಕೊಂಡು ಕೈ ತೊಳ್ಕೊಂಡ್ರೆ ಸಾಲದು. ಕನಿಷ್ಠ ಪಕ್ಷ 30 ಸೆಕೆಂಡ್ಗಳ ಕಾಲ ಸೋಪ್ನ ಪೂರ್ತಿಯಾಗಿ ಕೈಯಲ್ಲಿ ಎಲ್ಲ ಕಡೆ ಉಜ್ಜಿಕೊಂಡು ಕ್ಲೀನ್ ಮಾಡ್ಕೊಳ್ಬೇಕು. ಇದನ್ನು ಪ್ರತಿಯೊಂದು ಆಫೀಸ್ನಲ್ಲಿ ಎಲ್ಲ ಕಡೆ ಇದನ್ನು ಫಾಲೋ ಮಾಡಬೇಕು. ಫಾಲೋ ಮಾಡೋ ಹಾಗೆ ನೀವು ನೋಡ್ಕೊಳ್ಬೇಕು ನಿಮ್ಮ ನಿಮ್ಮ ವಾರ್ಡ್ಗಳಲ್ಲಿ ಏನೇನು ಆಫೀಸ್ಗಳಿರ್ತವೆ, ಏನೇನು ಪಬ್ಲಿಕ್ ಎಲ್ಲೆಲ್ಲಿ ಸೇರ್ತಾರೆ ಅಂತ ಕಡೆ. ಅಲ್ದಾರೆ ಇನ್ನೊಂದು ವಾರ್ಡ್ ಕಮಿಟಿ ಇನ್ನೊಂದು ಗಂಭೀರವಾಗಿ ಏನು ಯೋಚನೆ ಮಾಡಬೇಕಪ್ಪ ಅಂತ ಹೇಳಿದ್ರೆ, ಎಲ್ಲೆಲ್ಲಿ ಪಬ್ಲಿಕ್ ಪ್ಲೇಸಸ್ ಇರ್ತವೆ, ಎಲ್ಲಿ ಜನಸಾಂದ್ರತೆ ಜನಗಳು ಇರತಕ್ಕಂಥ ಚಾನ್ಸಸ್ ಇರುತ್ತೆ ಅಂತ ಕಡೆ ನೀವೇ ಸ್ವಲ್ಪ ಇನಿಷಿಯೇಟಿವ್ ತೊಗೊಂಡು ಅಲ್ಲಿ ಕೂಡ ಹ್ಯಾಂಡ್ ವಾಷಿಂಗ್ ಫೆಸಿಲಿಟೀಸ್ನ ಮಾಡಬೇಕಾಗುತ್ತೆ. ಒಂದು ಪಬ್ಲಿಕ್ ಟಾಯ್ಲೆಟ್ ಆಗಲಿ ಅಥವಾ ಇನ್ನೇನೊಂದು ಪಬ್ಲಿಕ್ ಪ್ಲೇಸಲ್ಲಿ ದೇವಸ್ಥಾನ
ಅಲ್ವಾ? ಅಥವಾ ಆ ಥರ ಇಂಥ ಕಡೆ ಒಂದು ಹ್ಯಾಂಡ್ ವಾಷಿಂಗ್ ನಾವು ವ್ಯವಸ್ಥೆನ ಮಾಡಬೇಕಾಗುತ್ತೆ. ಅಕಸ್ಮಾತ್ ಹ್ಯಾಂಡ್ ವಾಷಿಂಗ್ ಆಗದಲ್ಲ ಇದ್ರೆ ಹ್ಯಾಂಡ್ ಸ್ಯಾನಿಟೈಸ್ ಅಂತೂ ಮಾಡಲೇಬೇಕು. ಅದರಲ್ಲಿ 70% ಆಲ್ಕೋಹಾಲ್ ಇರ್ತಕ್ಕಂಥ ಹ್ಯಾಂಡ್ ಸ್ಯಾನಿಟೈಸರ್ನ ನಾವು ಇದನ್ನ ಕೈನಲ್ಲಿ ಹಾಕೊಂಡು ಚೆನ್ನಾಗಿ ಬಳಸ್ಕೊಂಡ್ರೆ ಆ ವೈರಸ್ಸು ಬೇಗ ಅದು ಸತ್ತೋಗ್ಬಿಡ್ತು. ಅದ್ರ ಬಗ್ಗೆ ನಾವು ಹೇಳ್ತೀವಿ ಅಲ್ವಾ? ಮುಂದಿನ ಸ್ಲೈಡ್ನ ನಾನು ನೆಕ್ಸ್ಟ್ ಏನು ತೋರಿಸ್ತೀನಿ ಅಂತ ಹೇಳಿದ್ರೆ, ಈಗ ನಾವು ಈ ರೋಗಕ್ಕೆ ಈ ಚಿಕಿತ್ಸೆ ಮತ್ತು ಇದೆಲ್ಲ ವ್ಯಾಕ್ಸಿನ್ ಇಲ್ಲ ಅಂತ ನಾವು ಹೇಳಿದ್ವಿ ಅಲ್ವಾ? ಅದಕ್ಕೋಸ್ಕರ ನಾವು ಈ ವೈರಸ್ಸು ನೆಲದ ಮೇಲೆ ಬೀಳುತ್ತೆ ಅಂತ ಹೇಳಿದೆ ಅಲ್ವಾ? ತೌಸ್ ನಾವು ನೆಲವನ್ನ ಲೈಸಾಲ್ ದ್ರಾವಣವನ್ನು ಉಪಯೋಗಿಸಿ ನೀರಿನಲ್ಲಿ ಒಂದು ಬಟ್ಟೆನ ಚೆನ್ನಾಗಿ ಒರೆಸಿದ್ರೆ ಒಂದು ನಮ್ಮ ಬಾಯಿಂದ ಬಂದಿರತಕ್ಕಂಥ ಒಂದು ರೋಗಿಯಿಂದ ಬಂದಿರತಕ್ಕಂಥ ಆ ತುಂತುರಿನಲ್ಲೇ ವೈರಸ್ಸು ನೆಲದ ಮೇಲೆ ಬಿದ್ದರೆ ಅವೆಲ್ಲ ಸತ್ತೋಗುತ್ತೆ. ಮತ್ತು ಎಲ್ಲ ಸರ್ಫೇಸ್ಗಳನ್ನ ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಹಾಕ್ಬಿಟ್ಟು ಕ್ಲೀನ್ ಮಾಡಿದ್ರೆ ಆ ವೈರಸ್ ಎಲ್ಲ ಅದು ಸುತ್ತೋಗುತ್ತೆ. ನೋಡಿ ಈ ಚಿತ್ರದಲ್ಲಿ ನಾವು ಅದ್ರ ಬಗ್ಗೆ ನಾವು ಮಾತಾಡಿದ್ದೀವಿ, ಒಂದು ನೆಲ ಒರೆಸೋದು ಮತ್ತು ಸರ್ಫೇಸ್ನ ಸೋಡಿಯಂ ಹೈಪೋಕ್ಲೋರೈಡ್ ಸೊಲ್ಯೂಷನ್ ಹಾಕ್ಬಿಟ್ಟು ಒರೆಸೋದನ್ನ ನಾವು ನಮ್ಮ ಪ್ರತಿಯೊಂದು ಆಫೀಸ್ಗಳಲ್ಲಿ ಮುಂದೆ ಪ್ರತಿಯೊಂದು ಶಾಲೆಗಳಲ್ಲಿ ಎಲ್ಲ ಪಬ್ಲಿಕ್ ಪ್ಲೇಸಲ್ಲಿ ಇದನ್ನು ಬಹಳ ರಿಲಿಜಿಯಸ್ ಆಗಿ ಕನಿಷ್ಠ ಪಕ್ಷ ದಿನಕ್ಕೊಂದು ಎರಡು ಮೂರು ಸಲ ಅದನ್ನು ಮಾಡಲೇಬೇಕು. ಒಂದು ಕಡೆ ಹ್ಯಾಂಡ್ ಸ್ಯಾನಿಟೈಸರ್ ಇಟ್ಟಿರಬೇಕು, ಟೆಂಪರೇಚರ್ ಚೆಕ್ ಮಾಡಬೇಕು, ಮತ್ತು ಇದನ್ನು ಕ್ಲೀನ್ಲಿನೆಸ್ ಇದು ಬಹಳ ಮುಖ್ಯ ಇದು. ಮತ್ತು ಮುಂದಿನ ಮುಂದೆ ನಾವು ಈ ರೋಗದ ಸೈನ್ಸ್ ಆ್ಯಂಡ್ ಸಿಂಪ್ಟಮ್ಸ್ನ ಅರ್ಥ ಮಾಡಿಕೊಂಡ್ರೆ ನಿಮಗೆಲ್ಲ ಗೊತ್ತಿರೋದು, ಈಗಾಗಲೇ ಎಲ್ಲರಿಗೂ ಗೊತ್ತು, ಜ್ವರ, ಕೆಮ್ಮು ಮತ್ತು ಗಂಟಲು ನೋವು, ನೆಗಡಿ ಆಗಿರೋದು ಮತ್ತು ಸುಸ್ತಾಗೋದು ಮತ್ತು ಮೂಗು ಕಟ್ಕೊಳ್ಳೋದು ಮತ್ತು ಉಸಿರಾಟ ಕಷ್ಟ ಆಗೋದು ಮತ್ತು ರುಚಿ ಮತ್ತು ವಾಸನೆ ಟೆಂಪರರಿ ಹೊರಟಾಗೋದು ಇದು ಹೇಳ್ತೀವಿ. ಈ ಸಿಂಪ್ಟಮ್ಸ್ ಯಾವುದಕ್ಕೆ ನಾವು ತಿಳ್ಕೊಳ್ಬೇಕು ಅಂದರೆ, ಯಾವುದೇ ಒಂದು ವ್ಯಕ್ತಿಗೆ ಎದುರಲ್ಲಿ ಇರ್ತಕ್ಕಂಥ ಯಾವುದೇ ಒಂದು ಲಕ್ಷಣಗಳು ಬಂದರೆ ಕೋವಿಡ್ ಇರ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆದರೆ ಈ ಲಕ್ಷಣಗಳು ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೂ ಕೋವಿಡ್ ಇದೆ ಅಂತ ಆಗೋದಿಲ್ಲ. ಅದನ್ನು ಟೆಸ್ಟ್ ಮಾಡಿದಾಗ ಮಾತ್ರ ನಾವು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಬೋದು. ಆದರೆ ಎಲ್ಲರೂ ಯೂನಿವರ್ಸಲ್ ಅಪ್ಲಿಕೇಶನ್ ತೊಗೊಳ್ಬೇಕು. ಯಾರಿಗೆ ಕೆಮ್ಮು ನೆಗಡಿ ಇದ್ದರೆ ಅವರೆಲ್ಲ ಅಪ್ಲಿಕೇಶನ್ಸ್ ತೊಗೊಳ್ಬೇಕು. ಅದಕ್ಕೋಸ್ಕರ ಈ ಸಿಂಪ್ಟಮ್ಸ್ ಬಗ್ಗೆ ನಾವು ಚೆನ್ನಾಗಿ ತಿಳ್ಕೊಳ್ಬೇಕು. ಇನ್ನೊಂದು ವಿಷಯ, ಈ ವೈರಸ್ ನಮ್ಮ ಶರೀರಕ್ಕೆ ಪ್ರವೇಶಿಸುತ್ತಲ್ಲ ಇನ್ನೊಬ್ಬ ವ್ಯಕ್ತಿಯಿಂದ ಅದು ಇಮ್ಮಿಡಿಯೇಟ್ ಮಾಡಿದ್ರೇ ಜ್ವರ ಬಂದ್ಬಿಡೋದಿಲ್ಲ ಅವನಿಗೆ. ಕನಿಷ್ಠ ಪಕ್ಷ 2 ರಿಂದ 2 ದಿನ ಬೇಕು ಮತ್ತು 14 ದಿನದವರೆಗೆ ಯಾವತ್ತು ಬೇಕಾದರೂ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಬೋದು. ಅದನ್ನು ನಾವು ಇನ್ಕ್ಯುಬೇಷನ್ ಪೀರಿಯಡ್ ಅಂತ ಕರಿತೀವಿ. ಅದು ಟೈಮ್ ಬೇಕು ನಮ್ಮ ಸಿಂಪ್ಟಮ್ಸ್ ಅದಕ್ಕೆ ಬರಬೇಕಾದ್ರೆ. ಈ ಇನ್ಕ್ಯುಬೇಷನ್ ಪೀರಿಯಡ್ ಬಗ್ಗೆ ನಾವು ಯಾಕೆ ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ, ಕೆಲವು ವ್ಯಕ್ತಿಗಳಲ್ಲಿ ಈ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡಬೇಕಾದ್ರೆ ಈವನ್ ಇನ್ಕ್ಯುಬೇಷನ್ ಪೀರಿಯಡ್ ಮುಂಚೆ ಕೂಡ ಸಾಧ್ಯ ಅಲ್ವಾ? ಯಾರಿಗೊಬ್ಬ ಜ್ವರ ಕಾಣಿಸ್ಕೊಳುತ್ತೆ, ಜ್ವರ ಕಾಣಿಸ್ಕೊಳ್ಳೋಕೆ 2 ದಿನ ಮುಂಚೆ ಕೂಡ ಆ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ರೋಗ ಹರಡ್ಬೋದು. ಆದರೆ ಯಾವಾಗ ಸಿಂಪ್ಟಮ್ಸ್ ಜಾಸ್ತಿ ಇರುತ್ತೆ ಅವಾಗ ಮಾತ್ರ ರೋಗ ಅದು ಇನ್ನೊಬ್ಬ ವ್ಯಕ್ತಿ ಕಡೆ. ಯಾವ ವಿಷಯದಿಂದ ಯಾಕೆ ನಾನು ಇಷ್ಟು ಬಗ್ಗೆ ಈ ವಿಷಯಗಳ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರೆ, ಇದು ನಮ್ಮ ಜನಗಳಿಗೆ ಇನ್ನೂ ಗೊತ್ತಾಗಿಲ್ಲ ಪೂರ್ತಿ. ಇನ್ನೂ ಸ್ವಲ್ಪ ಜ್ಞಾನ ಇದೆ, ಇನ್ನೂ ಸ್ವಲ್ಪ ಅದರ ಬಗ್ಗೆ ಕುತೂಹಲ ಇದ್ದರೂ ಕೂಡ ಜ್ಞಾನ ಅಷ್ಟೊಂದು ಬಂದಿಲ್ಲ. ಆದ್ದರಿಂದ ಇದನ್ನೆಲ್ಲ ತಿಳಿಸ್ಕೊಡೋದು ನಿಮ್ಮ ಜವಾಬ್ದಾರಿ ಇದು. ಆಯಿತು, ಸಾಕಷ್ಟು ಈ ಸಿಂಪ್ಟಮ್ಸ್ ಇದ್ದರೆ ಅವ್ರಿಗೆ ಕನ್ಫರ್ಮೇಷನ್ ಮಾಡೋಕ್ಕೆ ಸಾಕಷ್ಟು ನಮ್ಮಲ್ಲಿ ವ್ಯವಸ್ಥೆ ಇದೆ. ಇವತ್ತು ನಮ್ಮ ರಾಜ್ಯದಲ್ಲಿ ಸುಮಾರು 80 ಲ್ಯಾಬೊರೇಟರಿಗಳಿದೆ. ಬೆಂಗಳೂರು ನಗರದ ವ್ಯಾಪ್ತಿಯಲ್ಲೇ ಸುಮಾರು 7 ಸರ್ಕಾರಿ ಲ್ಯಾಬೊರೇಟರಿಗಳಲ್ಲಿ ಮತ್ತು 27 ಪ್ರೈವೇಟ್ ಲ್ಯಾಬೊರೇಟರಿಗಳಲ್ಲಿ ಈ ಚಿಕಿತ್ಸೆಗೆ ಇದು ಈ ಡಯಾಗ್ನೋಸಿಸ್ ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿದೆ. ಅಲ್ಲದೆ ಇದನ್ನ ಬಿಟ್ಟರೆ ಇಲ್ಲೂ ನಾವು ಸ್ಯಾಂಪಲ್ ಕಲೆಕ್ಷನ್ ಮಾಡ್ತೀವಿ. ಜೊತೆಗೆ ಸುಮಾರು 100 ಸಂಖ್ಯೆಯಲ್ಲಿ ಫೀವರ್ ಕ್ಲಿನಿಕ್ಸ್ ಒಂದು ಗೌರ್ಮೆಂಟಲ್ಲಿ ಮತ್ತು ಪ್ರೈವೇಟಲ್ಲಿ ಥ್ರೋಟ್ ಸ್ವ್ಯಾಬ್ ಅಂತ ನಾವು ತಗೊಳ್ತೀವಿ. ಗಂಟಲು ಅದರೊಳಗಡೆ ಮೂಗಿನ ಹೋಗ್ಬಿಟ್ಟು ಹಿಂದಿನ ಭಾಗದಲ್ಲಿ ನೇಸೋಫ್ಯಾರಿಂಗ್ಸ್ ನಾವು ಕರಿತೀವಿ. ಆ ಸ್ವ್ಯಾಬ್ ತೊಗೊಂಡು ಅದನ್ನು ನಾವು 2 ಥರ ಟೆಸ್ಟ್ ಮಾಡ್ತೀವಿ. ಒಂದು RT-PCR ಅಂತ, ಈ ಹೊಸ್ದಾಗ ನಿಮ್ಗೆ ಕೇಳಿರ್ಬೋದು, ಇನ್ನೊಂದು ರ್ಯಾಪಿಡ್ ಟೆಸ್ಟ್ ಅಂತ. ಸೊ RT-PCR ಟೆಸ್ಟ್ ಮಾಡಿದಾಗ ಸುಮಾರು 2 ರಿಂದ 5 ದಿನ ರಿಸಲ್ಟು ಬೇಕಾಗುತ್ತೆ. ಯಾಕೆಂದರೆ ಸುಮಾರು ಸಂಖ್ಯೆಯಲ್ಲಿ ನಾವು ಸ್ವ್ಯಾಬ್ಗಳು ತೊಗೊಳೋದ್ರಿಂದ ಇನ್ನೂ ಸ್ವಲ್ಪ ನಮಗೆ ಲೇಟ್ ಆಗುತ್ತೆ ಪ್ರೊಸೆಸ್ ಮಾಡೋದು. ಅದಕ್ಕೋಸ್ಕರ 2 ರಿಂದ 5 ದಿನ ಬೇಕಾಗುತ್ತೆ. ಆದರೆ ಈಚೆಗೆ ಒಂದು ರ್ಯಾಪಿಡ್ ಟೆಸ್ಟ್ ಅಂತ ಬಂದಿದೆ, ಅದರಲ್ಲೂ ಕೂಡ ನಾವು ತೋರಿಸೋಕೆ ತೊಗೊಳೋದು. ಆದರೆ ರಿಸಲ್ಟ್ ಅದರಲ್ಲಿ 1/2 ಅವರ್ ಬಂದ್ಬಿಡುತ್ತೆ. ಅದಿನ್ನೂ ಶುರುವಾಗಿದೆ. ಈಗ ಸುಮಾರು ನಮ್ಮ ಕರ್ನಾಟಕದಲ್ಲಿ ಈಗಾಗಲೇ ಸುಮಾರು 1 ಲಕ್ಷ ಟೆಸ್ಟ್ಗಳನ್ನು ನಾವು ಈಗಾಗಲೇ ಎಲ್ಲ ಕಡೆ ನಾವು ಕೊಟ್ಟಿದ್ದೀವಿ. ಮುಂದೆ ಬರೋ ದಿನಗಳಲ್ಲಿ ಈ ರ್ಯಾಪಿಡ್ ಟೆಸ್ಟ್ ನಾವು ಹೆಚ್ಚಿಗೆ ಮಾಡ್ತಕ್ಕಂಥ ವ್ಯವಸ್ಥೆ ನಮ್ಮಲ್ಲಿದೆ. ಮುಖ್ಯವಾದ ವಿಷಯ ನಾವು ಏನು ತಿಳ್ಕೊಳ್ಬೇಕು ನಾವು ಟ್ರೇಸಿಂಗಲ್ಲಿ ಸರ್ವೆಲೆನ್ಸಲ್ಲಿ ಅಂತ ಹೇಳಿದ್ರೆ, ಎಲ್ಲ ವ್ಯಕ್ತಿಗಳಿಗೆ ರೋಗ ಲಕ್ಷಣಗಳು ಕಾಣಿಸ್ಕೊಳ್ಳೋದಿಲ್ಲ. ಒಂದು ಪ್ರದೇಶದಲ್ಲಿ ಇರ್ತಕ್ಕಂಥ ಎಲ್ಲ ವ್ಯಕ್ತಿಗಳು ಕೂಡ ಈ ವೈರಸ್ಸು ಅವನ ಶರೀರಕ್ಕೆ ಪ್ರವೇಶಿಸಿದ್ರು ಕೂಡ ಸುಮಾರು ಜನಕ್ಕೆ ಏನು ಸಿಂಪ್ಟಮ್ಸ್ ಕಾಣಿಸ್ಕೊಳ್ಳೋದೇ ಇಲ್ಲ. ಇನ್ನು ಕೆಲವರಿಗೆ ಮೈಲ್ಡ್ ಸಿಂಪ್ಟಮ್ಸ್ ಕಾಣಿಸ್ಕೊಳ್ಬೋದು, ಎಲ್ಲೋ ಕೆಲವರು ಮಾತ್ರ ಕಾಂಪ್ಲಿಕೇಶನ್ ಉಂಟಾಗಬಹುದು. ಎಲ್ಲೋ ಬಹಳ 1-2% ಮಾತ್ರ ಜನದಲ್ಲಿ ಅದರ ಮಾರಣಾಂತಿಕವಾಗಿ ಅದು ಆಗಬಹುದು. ಆದರೆ ಮುಖ್ಯವಾಗಿ ಕೆಲವರಲ್ಲಿ
ಇದು ರೋಗ ಹೆಚ್ಚಿನ ಮಟ್ಟಿಗೆ ಕಾಣಿಸ್ಕೊಳ್ತದೆ. ನಿಮ್ಮ ನಿಮ್ಮ ಪ್ರದೇಶದಲ್ಲಿ ಒಂದು ವಲ್ನರಬಲ್ ಪಾಪ್ಯುಲೇಷನ್ ಅಂತ ಲಿಸ್ಟ್ ಮಾಡ್ಕೊಳ್ಬೇಕು. ಅದ್ರ ಬಗ್ಗೆ ಈಗಾಗಲೇ ಕಮಿಷನ್ ಸಾಹೇಬ್ ಹೇಳಿದ್ರು. ಸೊ ಅದನ್ನ ಯಾರಿಗೆ 60 ವರ್ಷಕ್ಕಿಂತ ಜಾಸ್ತಿ ಇದೆ ಮತ್ತು ಬೇರೆ ಬೇರೆ ತೊಂದರೆಗಳು ಏನಿದೆ, ಅವನು ಮುಂಚೆ ಸ್ಮೋಕ್ ಮಾಡ್ತಿದ್ನ, ಅವನು ಆಲ್ಕೋಹಾಲಿಕ, ಅವನಿಗೆ ಏನೇನು ಮುಂಚೆ ನಿಮೋನಿಯಾ ಆಗುತ್ತಾ, ಅವನಿಗೆ ಬ್ರಾಂಕೈಟಿಸ್ ಇದೆಯಾ, ಅದೆಲ್ಲರಿಗೂ ಅವ್ರಿಗೆ ರೋಗದ ತೊಂದರೆಗಳು ಜಾಸ್ತಿ ಆಗುತ್ತೆ. ಅವ್ರ ಬಗ್ಗೆ ನಾವು ವಿಶೇಷ ಒಂದು ಕಾಳಜಿಯನ್ನು ನಾವು ಅನುಸರಿಸಬೇಕಾಗುತ್ತೆ. ಈ ಸ್ಟೇಜ್ ಬಂದು ತಿಳ್ಕೊಂಡಾಗ ನಮ್ಮ ಟ್ರೇಸಿಂಗ್ನ ಅದಕ್ಕೆ ಬೇಸಿಸ್ ಏನು ಅನ್ನೋದು ನಮಗೆ ಗೊತ್ತಾಗುತ್ತೆ. ಮತ್ತು ಈ ಸರ್ವೆಲೆನ್ಸ್ ಅಲ್ಲಿ ನಮ್ಮ ಆರೋಗ್ಯ ಇಲಾಖೆಯಿಂದ ಏನಿಮ್ಮಾಗಲಿ ನಮ್ಮ ಆಶಾ ಆಗಲಿ ಹೋಗಿ ಆ ಏರಿಯಾದಲ್ಲಿ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಸರ್ವೆಲೆನ್ಸ್ ಮಾಡ್ತಾರೆ. ಆದರೆ ಅವರಿಗೆ ಸಪೋರ್ಟ್ ಬೇಕು, ಜೊತೆಗೆ ಒಬ್ಬ ಪೊಲೀಸ್ ಹೋಗಬೇಕಾಗುತ್ತೆ, ಒಂದು ರೆವಿನ್ಯೂ ಆಫೀಷಿಯಲ್ ಹೋಗಬೇಕಾಗುತ್ತೆ, ಎಲ್ಲರೂ ಹೋಗಿ ಆ ಪಾಸಿಟಿವ್ ಕೇಸ್ ಮನೆಗೆ ನಾವು ಕಾಂಟ್ಯಾಕ್ಟ್. ಈಗ ಎರಡನೇ ವಿಷಯಕ್ಕೆ ಬರೋಣ, ಇದು ಕಾಂಟ್ಯಾಕ್ಟ್ ಟ್ರೇಸಿಂಗ್. ಯಾವುದೇ ಒಂದು ಪ್ರದೇಶದಲ್ಲಿ ಒಂದು ಪಾಸಿಟಿವ್ ಕೇಸ್ ಡಿಕ್ಲೇರ್ ಆದ ತಕ್ಷಣ ಆ ಪ್ರದೇಶದಲ್ಲಿ ಆ ಪಾಸಿಟಿವ್ ಕೇಸನ್ನ ಸುತ್ತಮುತ್ತ ಇರತಕ್ಕಂಥ ಎಲ್ಲ ವ್ಯಕ್ತಿಗಳ ವ್ಯವಸ್ಥೆ ಮಾಡಬೇಕಾಗುತ್ತೆ. ಯಾಕೆ, ಬಹಳ ಸುಲಭವಾಗಿ ರೋಗ ಹರಡ್ಬಿಡ್ತಿದ್ವು. ಬೇರೆ ರೋಗಗಳು ಕಂಪೇರ್ ಮಾಡಿದ್ರೆ ಈ ಕೋವಿಡ್ ರೋಗ ಒಬ್ಬರಿಂದೊಬ್ಬರಿಗೆ ಬಹಳ ಸುಲಭವಾಗಿ ಹರಡ್ಬಿಡ್ತಿದ್ವು. ಸುಮಾರು ಒಂದು ವ್ಯಕ್ತಿಗೆ ಬಂದರೆ ಅವನಿಂದ ಅವನ ಮನೆಯ 2-3 ವ್ಯಕ್ತಿಗಳಿಗೆ ರೋಗ ಹರಡ್ತಕ್ಕಂಥ ಚಾನ್ಸಸ್ ಇರುತ್ತೆ. ಅವನು ಯಾರ ಹತ್ರ ಒಂದು 15 ನಿಮಿಷಕ್ಕಿಂತ ಜಾಸ್ತಿ ಅವ್ರನ್ನ ಮಾತಾಡಿದ್ರೆ ಅವರಿಗೆ ರೋಗ ಹರಡ್ತಕ್ಕಂಥ ಜಾಸ್ತಿ ಲಕ್ಷಣಗಳು ಅವನಿಗೆ ಕಾಣಿಸ್ಕೊಳ್ಬೋದು ಮತ್ತು ರೋಗ ಅವ್ರಿಗೆ ಉಂಟಾಗ್ಬೋದು. ಆದ್ದರಿಂದ ನಾವು ಕಾಂಟ್ಯಾಕ್ಟ್ಸ್ ನಾವು ಟ್ರೇಸ್ ಮಾಡಬೇಕಾಗುತ್ತೆ. ಈ ವಿಷಯದಲ್ಲಿ ಇದರಲ್ಲಿ ಕೆಲವು ವಿಷಯಗಳನ್ನು ತಿಳ್ಕೊಳ್ಬೇಕು. ಒಂದು ಸಸ್ಪೆಕ್ಟ್ ಕೇಸ್, ಯಾವುದೇ ಒಂದು ವ್ಯಕ್ತಿಗೆ ಕೆಮ್ಮು ನೆಗಡಿ ಜ್ವರ ಇದ್ದರೆ, ಅವನು ಬೇರೆ ಕಡೆಯಿಂದ ಬಂದಿದ್ದರೆ, ಅಥವಾ ಈ ಒಂದು ಕೋವಿಡ್ ಜಾಸ್ತಿ ಇರ್ತಕ್ಕಂಥ ಪ್ರದೇಶದಿಂದ ಅವನು ಬಂದಿದ್ದರೆ, ಅಥವಾ ಸೀರಿಯಸ್ ಆಗಿ ಏನಾದರೂ ಹಾಸ್ಪಿಟಲ್ಗೆ ಅವನು ಅಡ್ಮಿಟ್ ಆಗಿದ್ದರೆ ಅಂಥವ್ರು ನಾವು ಸಸ್ಪೆಕ್ಟ್ ಕೇಸ್ ಅಂತ ನಾವು ಕರಿತೀವಿ. ಎಲ್ಲ ಕೆಮ್ಮನಿಗಡೆ ಸಸ್ಪೆಕ್ಟ್ ಕೇಸ್ ಅಲ್ಲ, ಅವ್ರನ್ನ ಐಯಲ್ಲ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಅಂತ ನಾವು ಕರಿತೀವಿ ಅಷ್ಟೇ. ಆದರೆ ಯಾರಿಗೆ ಪಾಸಿಟಿವ್ ಕೇಸ್ ಜೊತೆ ಕಾಂಟ್ಯಾಕ್ಟ್ ಇರುತ್ತೆ ಅವ್ರನ್ನ ಸಸ್ಪೆಕ್ಟ್ ಕೇಸ್. ಈ ಸಸ್ಪೆಕ್ಟ್ ಕೇಸ್ ನಮ್ಗೆ ಎಲ್ಲಿ ಸಿಗುತ್ತೆ, ಕಾಂಟ್ಯಾಕ್ಟ್ ಟ್ರೇಸಿಂಗ್ ಅಲ್ಲಿ ಸಿಗುತ್ತೆ. ಅದಕ್ಕೆ ನಾವು ಪದೇ ಪದೇ ನಿಮಗೆ ಈ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಬಗ್ಗೆ ಹೇಳಿದ್ರು. ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮುಖ್ಯ ಉದ್ದೇಶ ಒಂದು ಪ್ರದೇಶದಲ್ಲಿ ಇರತಕ್ಕಂಥ ಎಲ್ಲ ಸಸ್ಪೆಕ್ಟ್ ಕೇಸ್ನ ಹುಡುಕೋದು, ಅವರಿಗೆ ರೋಗ ಇದೆಯಲ್ಲ ಅಂತ ನಾವು ಪತ್ತೆ ಮಾಡೋದು, ಅವರಿಗೆ ಚಿಕಿತ್ಸೆ ವ್ಯವಸ್ಥೆ ಮಾಡೋದು, ಅವ್ರನ್ನ ಐಸೋಲೇಷನ್ ಮಾಡೋದು. ಈಕೆ ಯಾವುದೋ ಒಂದು ನಿರ್ದಿಷ್ಟವಾದ ಮಾತ್ರೆ ಇಂಜೆಕ್ಷನ್ ಇದ್ದರೆ ಏನು ತೊಂದರೆ ಆಗ್ತಿರಲಿಲ್ಲ. ರೋಗ ಪತ್ತೆ ಮಾಡಿಬಿಟ್ಟು ಇಂಜೆಕ್ಷನ್ ಮಾತ್ರೆ ಕೊಟ್ಬಿಟ್ಟು ಅವ್ನು ಗುಣ ಆಯಿತು ಅಂತ ಅವ್ನು ಮನೆ ಕಳ್ಸ್ಕೊಳ್ಬೋದಿತ್ತು. ಇದು ಆ ಥರ ಅಲ್ಲ, ವ್ಯಾಕ್ಸಿನ್ ಕೂಡ ಬಂದಿಲ್ಲ. ಆದ್ದರಿಂದ ಸಸ್ಪೆಕ್ಟ್ನ ಹುಡುಕಬೇಕು, ಅವ್ರನ್ನೆಲ್ಲ ಸಪ್ರೇಟಾಗಿ ಇಡಬೇಕು, ಬೇಗ ಡಯಾಗ್ನೋಸ್ ಮಾಡಿ ಅವರ ಕಾಂಟ್ಯಾಕ್ಟ್ಸ್ ಎಲ್ಲ ಹುಡುಕಿ ಅವರಿಗೆ ರೋಗ ಹಿಡಿದಿಲ್ಲ ಅಂತ ಪತ್ತೆ ಮಾಡಬೇಕು, ಮತ್ತು ಬೇರೆ ವ್ಯಕ್ತಿಗಳ ಜೊತೆ ಸಂಪರ್ಕ ಇರದಲೇ ಹೋಗಿ ಅವ್ರನ್ನ ಐಸೋಲೇಷನ್ ಮಾಡಬೇಕು. ಅದಕ್ಕೋಸ್ಕರ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಬಹಳ ಮುಖ್ಯ ಅಲ್ವಾ. ಸೊ ಕನ್ಫರ್ಮ್ ಕೇಸ್ ಅಂದರೆ ಈ ತೋರಿಸ ಪಾಸಿಟಿವ್ ಬಂದ ಅದನ್ನು ಕೊಟ್ಟಮೇಲೆ ಲ್ಯಾಬಲ್ಲಿ ಅದನ್ನು ತೋರಿಸಿದ್ಮೇಲೆ ನಾವು ಅದನ್ನು ಆ ಕನ್ಫರ್ಮ್ ಕೇಸ್ ಅಂತ ನಾವು ಕರಿತೀವಿ. ಲ್ಯಾಬಲ್ಲಿ ಸ್ಯಾಂಪಲ್ ನೋಡಿಕೊಂಡಾಗ ಆ ಟೆಸ್ಟ್ ಬಗ್ಗೆ ನಾವೀಗೆಲ್ಲ ಲ್ಯಾಬ್ ಬಗ್ಗೆ ಹೇಳಿದ್ನಲ್ಲ, ಅಲ್ಲಿ ಹೋಗ್ಬಿಟ್ಟು ಕನ್ಫರ್ಮೇಷನ್ ಇದು ಆಗುತ್ತೆ. ಆಯಿತು, ಆದರೆ ಇದ್ರ ಬಗ್ಗೆ ನೆಕ್ಸ್ಟ್ ಏನು ತಿಳ್ಕೊಬೇಕಪ್ಪ ಅಂತ ಹೇಳಿದ್ರೆ, ಪ್ರಿಕಾಷನ್ಸ್. ಈಗ ನಾವು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಹೋಗ್ತೇವೆ, ಕಾಂಟ್ಯಾಕ್ಟ್ ಟ್ರೇಸಿಂಗ್ ಹೋದಾಗ ನಾವೇನು ಮಾಡಬೇಕು, ಮೊಟ್ಟ ಮೊದಲನೇದಾಗಿ ನಿಮ್ಮ ಸೇಫ್ಟಿ ಭಾಳ ಮುಖ್ಯ. ಈ ಟೀಮ್, ನೀವು ವಾರ್ಡ್ ಲೆವೆಲ್ ಕಮಿಟಿ ಮೆಂಬರ್ಸ್ ಆಗಿರ್ಬೋದು, ಬೇರೆ ಆಗಿರ್ಬೋದು, ನಿಮ್ಮ ಸೇಫ್ಟಿ ಭಾಳ ಮುಖ್ಯ. ಈ ಕಮಿಟಿಯ ರೆಸ್ಪಾನ್ಸಿಬಿಲಿಟಿ ಏನಪ್ಪ ಅಂತ ಹೇಳಿದ್ರೆ, ಈ ಕಾಂಟ್ಯಾಕ್ಟ್ ಟ್ರೇಸ್ ಹೋಗ್ತಕ್ಕಂಥ ವ್ಯಕ್ತಿಗಳಿಗೆ ಅವರು ಎಲ್ಲ ಪರ್ಸನಲ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ನ ಯಾವುದೇ ಒಂದು ರಿಯಾಯಿತಿ ಇಲ್ಲದೆ ಕೊಡಲೇಬೇಕು. ಮಾಸ್ಕ್ ಕೊಡಲೇಬೇಕು, ಗ್ಲೌಸ್ ಕೊಡಲೇಬೇಕು, ಹ್ಯಾಂಡ್ ಸ್ಯಾನಿಟೈಸರ್ ಕೊಡಬೇಕು, ಸೋಪ್ ಕೊಡಬೇಕು, ಗ್ಲೌಸ್, ಮಾಸ್ಕ್, ಹೆಡ್ ಕ್ಯಾಪ್, ವೈಸರ್ ಎಲ್ಲ ಕೊಡಬೇಕಾಗ್ತದೆ. ನೋಡಿ, ಈ ಚಿತ್ರದಲ್ಲಿ ನಾನು ನಿಮ್ಗೆ ತೋರಿಸಿದ್ದೀನಿ. ಪ್ರಿಕಾಷನ್ಸ್ ಎಲ್ಲ ಇಟ್ಕೊಂಡು ಮಾತ್ರ ನೀವು ಕೆಲಸಕ್ಕೆ ಹೋಗ್ಬೇಕು. ನಿಮ್ಮ ಕಮಿಟಿ ರೆಸ್ಪಾನ್ಸಿಬಿಲಿಟಿ ಇದು, ಅವ್ರನ್ನ ಹಾಗೆ ಕೆಲಸಕ್ಕೆ ಹೋಗ್ಬೇಡಿ. ಮತ್ತು ಅವರು ವ್ಯಕ್ತಿಯ ಮನೆಗೆ ಹೋದಾಗ ಕನಿಷ್ಠ ಪಕ್ಷ 1 ಮೀಟರ್ ಡಿಸ್ಟೆನ್ಸ್ ಇರಬೇಕು. ಈಗ ಸುಮಾರು ಏನಾಗ್ತದೆ, ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಒಂದು ಪಾಸಿಟಿವ್ ಕೇಸ್ ಬಂದಾಗ ಈ ಪಾಸಿಟಿವ್ ಕೇಸ್ನ ನಾವು ಈಗಾಗಲೇ ನಾವು ಹಾಸ್ಪಿಟಲ್ ನಾವು ಶಿಫ್ಟ್ ಮಾಡಿಬಿಡ್ತೀವಿ. ನೀವು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಹೋದಾಗ ಆ ಮನೆಯಲ್ಲ ಪಾಸಿಟಿವ್ ಕೇಸ್ ಇರ್ತಕ್ಕಂಥ ಚಾನ್ಸಸ್ ಭಾಳ ಕಮ್ಮಿ. ಈಗ ತಾನೇ ನಾವು ಶುರು ಮಾಡಿದ್ರೆ ಎಸಿಂಪ್ಟಮೆಟಿಕ್ ಕೇಸಸ್ನ ಮನೆಯಲ್ಲಿ ಇರಬೇಕು ಅಂತ. ಮುಂಚೆ ಆದರೆ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಭಾಳದಲ್ಲಿ ನಿಮಗೆ ಇನ್ಫೆಕ್ಷನ್ ಆಗ್ತಕ್ಕಂಥ ಚಾನ್ಸಸ್ಸು ಭಾಳ ಕಮ್ಮಿ ಇತ್ತು. ಆದರೂ ಕೂಡ ನಾನು ನಿಮ್ಗೆ ಹೇಳಿದ್ದೀವಿ, ಏನೇನು ಹೇಳಿದ್ದೀವಿ, ಕಾಂಟ್ಯಾಕ್ಟ್ ಮನೆ ಒಳಗಡೆ ಹೋಗಬೇಡಿ, ಆಚೆ ಕಡೆನೇ ನಿಂತ್ಕೊಳ್ಳಿ. ಆ ಮನೆಯ ವ್ಯಕ್ತಿಗಳನ್ನ ನೀವೇ ಆಚೆ ಕಡೆ ಕರೆದು ಅವ್ರನ್ನ ಎಲ್ಲ ಆಚೆ ಕಡೆಯಿಂದ ಮಾತಾಡಿಸಿ, ಒಳಗಡೆ ಹೋಗೋದೇನು ಬೇಕಿಲ್ಲ. ಯಾವುದೇ ವ್ಯಕ್ತಿಯಿಂದ ನಿಮ್ಮ ಮನೆಗೆ ಹೋದಾಗ 1 ಮೀಟರ್ ಡಿಸ್ಟೆನ್ಸ್ ನೀವು ಹಾಕ್ಕೊಳ್ಳಬೇಕು, ಇರಲೇಬೇಕು, ಮಾಸ್ಕ್ ಹಾಕ್ಕೊಳ್ಳಬೇಕು. ಪ್ರತಿ ಮನೆಗೆ ಹೋದ್ಮೇಲೆ ನೀವು ಹ್ಯಾಂಡ್ ಸ್ಯಾನಿಟೈಸರಿಂದ ಕ್ಲೀನ್ ಮಾಡ್ಕೊಳ್ಬೇಕಾಗುತ್ತೆ. ಎಲ್ಲೇ ಸಾಧ್ಯವಾದ ಅಲ್ಲಿ ನೀವು ಕೈನ ತೊಳ್ಕೊಳ್ಬೇಕಾಗುತ್ತೆ. ಸೊ ಎಲ್ಲ ಥರದ ಇನ್ಫೆಕ್ಷನ್ ಪ್ರಿವೆನ್ಷನ್ ಕಂಟ್ರೋಲ್ ಪ್ರಾಕ್ಟೀಸ್ ನೀವು ಮಾಡಿದಾಗ ಮಾತ್ರ ನೀವು ಸೇಫು, ನಿಮ್ಮ ಮನೆ ಕೂಡ ಸೇಫು. ಯಾಕಂದರೆ ನೀವು ಒಂದು
ಕಾಂಟ್ಯಾಕ್ಟ್ ಟ್ರೇಸಿಂಗ್ ಹೋಗ್ಬಿಟ್ಟು ನೀವು ಇನ್ಫೆಕ್ಷನ್ ತಗೊಂಡು ನಿಮ್ಮ ಮನೆಗೆ ಹೋದ್ರೆ ನಿಮ್ಮನ್ನೇ ಇರ್ತಕ್ಕಂಥ ಬೇರೆ ವ್ಯಕ್ತಿಗಳಿಗೆ ಅದರಿಂದ ಇನ್ಫೆಕ್ಷನ್ ಬರ್ಬೋದು, ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಹುಡುಗೆಲ್ಲ ಬರ್ಬೋದಲ್ವಾ. ಆದ್ದರಿಂದ ಈ ಇನ್ಫೆಕ್ಷನ್ ಪ್ರಿವೆನ್ಷನ್ ಪ್ರಾಕ್ಟೀಸು ಬರೀ ನಿಮಗೊಂದೇ ಅಲ್ಲ, ನಿಮ್ಮ ಫ್ಯಾಮಿಲಿಯವರು ಕೂಡ ಇದು ಬಹಳ ಮುಖ್ಯ. ಸೊ ಇನ್ನು ಕೆಲವು ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್ ಇದೆ ಈ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡಕ್ಕೆ ಹೋದಾಗ. ಇಲ್ಲಿ ಈಗಾಗಲೇ ಅಥಿಕ್ ಸಾಹೇಬ್ ಇದನ್ನ ಇದ್ರ ಬಗ್ಗೆ ಹೇಳಿದ್ರು. ಏನು ಹೇಳಿದ್ರು, ಒಂದು ಸ್ಲಮ್ನ ಒಂದು ಕೇಸ್ನ ನಾವು ಒಂದು ನಾವು ಐಸೋಲೇಷನ್ ಮಾಡ್ತಕ್ಕಂಥ ವ್ಯವಸ್ಥೆ ಇದ್ದಾಗ, ಹೋಮ್ ಐಸೋಲೇಷನ್ ಮಾಡ್ತಕ್ಕಂಥ ವ್ಯವಸ್ಥೆ ಇದ್ದಾಗ, ಸಣ್ಣ ಮನೆಯಿಂದ ಇದ್ದು ಇದ್ಬಿಟ್ಟು ಒಬ್ಬರಿಂದವರು ಬರ್ತಕ್ಕಂಥ ಚಾನ್ಸಸ್ ಇರೋದ್ರಿಂದ ಅವ್ರಿಗೆ ಇನ್ಸ್ಟಿಟ್ಯೂಷನ್ ಕ್ವಾರಂಟೈನ್ ಮಾಡೋಣ. ಬೆಂಗಳೂರಿನ ಈಗಾಗಲೇ ಸುಮಾರು ಕಡೆ ನಾವು ಈ ಐಸೋಲೇಷನ್ ಸೆಂಟರ್ನ ನಾವು ಈಗಾಗಲೇ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಕೋವಿಡ್ ಹಾಸ್ಪಿಟ್ಲ್ಗಳು ಮತ್ತು ಕಾಂಪ್ಲಿಕೇಷನ್ ಇದ್ದರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತಕ್ಕಂಥ ಬೇರೆ ಹಾಸ್ಪಿಟ್ಲ್ಗಳು, ಬರೀ ಅವರು ಐಸೋಲೇಷನ್ ಮಾಡೋಕ್ಕೆ ಕೆಲವು ಹಾಸ್ಟೆಲ್ಗಳಾಗಲಿ ಕೆಲವು ಹೋಟೆಲ್ಗಳು ಕೂಡ ವ್ಯವಸ್ಥೆ ಇದೆ. ಆ ಹೋಟೆಲ್ಗೆ ಎಷ್ಟು ರೇಟ್ ಫಿಕ್ಸ್, ಎಷ್ಟು ರೇಟ್ ಕೊಡಬೇಕು ಅದನ್ನು ಕೂಡ ನಾವು ಫಿಕ್ಸ್ ಮಾಡಿದ್ದೀವಿ. ಉಚಿತವಾಗಿ ಬಡವರಿಗೆ ಹಾಸ್ಟೆಲ್ಗಳಿಗೆ ಇರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಆ ಎಲ್ಲ ಫೆಸಿಲಿಟೀಸ್ನ ಅವ್ರಿಗೆ ಕೊಡಬೇಕಾಗುತ್ತೆ ಸ್ತಂಭದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ. ಮತ್ತು ನೀವು ಮನೆಗೆ ಹೋದಾಗ ಎಲ್ಲ ಪ್ರೈಮರಿ ಕಾಂಟ್ಯಾಕ್ಟ್, ಈಗಾಗಲೇ ಅಥಿಕ್ ಸಾಹೇಬ್ ಹೇಳ್ತಾರೆ ಪ್ರೈಮರಿ ಕಾಂಟ್ಯಾಕ್ಟ್ ಬಗ್ಗೆ. ಸೊ ಪ್ರೈಮರಿ ಕಾಂಟ್ಯಾಕ್ಟ್ಗೆ ನೀವೀಗ ಈ ಹೈಡ್ರಾಕ್ಸಿಕ್ಲೋರೋಕ್ವಿನ್ ಸಲ್ಫೇಟ್ ಅನ್ನೋದು ಮಾತ್ರ ಬರುತ್ತೆ, ಅದನ್ನು ನೀವು ತೊಗೊಳ್ಬೇಕು, ಭಾಳ ಮುಖ್ಯ. ಪ್ರಿವೆನ್ಷನ್ನು ಪ್ರೈಮರಿ ಇದರಲ್ಲಿ ಅದನ್ನು ಅವ್ರಿಗೆ ಕೊಡ್ಬೋದು. ಬಟ್ ಈ ಮಾತ್ರೆಗಳು ತೊಗೊಳ್ಬೇಕಾದ್ರೆ ಮೆಡಿಕಲ್ ಸೂಪರ್ವಿಷನ್ ಮಾತ್ರ ತೊಗೊಳ್ಬೇಕು. ಡಾಕ್ಟರ್ ಏನು ಹೇಳಿದ್ರೆ ಅದನ್ನು ಮಾತ್ರ ಕೇಳಿಬಿಟ್ಟು ಆಮೇಲೆ ನೀವು ತೊಗೊಳ್ಬೇಕಾಗುತ್ತೆ. ಈ ಕಾಂಟ್ಯಾಕ್ಟ್ ಸರ್ವೆನಲ್ಲಿ ಸ್ಪೆಷಲ್ ಸರ್ಕಮ್ಸ್ಟೆನ್ಸಸ್ಸಲ್ಲಿ ನೀವು ಒಂದು ನಿಮ್ಮ ಏರಿಯಾದಲ್ಲಿ ಇರ್ತಕ್ಕಂಥ ಒಂದು ವಾಲಂಟಿಯರ್ಸು ಮತ್ತು ಎನ್ ಜಿ ಓಸ್ ಅವರ ಸಪೋರ್ಟು ನೀವು ಅದನ್ನು ತೊಗೊಳ್ಬೇಕಾಗುತ್ತೆ. ಆಯಿತು, ಮನೆಗೆ ಹೋಗ್ತೀರಿ. ಮನೆಗೆ ಹೋದಾಗ ನೀವು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡಬೇಕು. ಕಾಂಟ್ಯಾಕ್ಟ್ ಟ್ರೇಸಿಂಗ್ ಮಾಡಬೇಕಾದ್ರೆ ನಾನೇನು ಹೇಳಿದೆ, ಒಬ್ಬರಿಂದೊಬ್ಬರಿಗೋ ಹರಡೋದ್ರಿಂದ ಕಾಂಟ್ಯಾಕ್ಟ್ಸ್ ಹುಡ್ಕೋದ್ರೆ ಇನ್ ಮೇಜರ್ ಕೆಲಸ ಅಂತ ನಾನು ಹೇಳಿದೆ. ಏನು ಕಾಂಟ್ಯಾಕ್ಟ್ಸ್ ಅಂದರೆ, ಆ ರೋಗಿಯ ಜೊತೆಯಲ್ಲಿರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ. ಒಂದು ಆ ರೋಗಿಯ ಜೊತೆ ವಾಸ ಇರಬೇಕು, ಇನ್ನೊಂದು ಆ ರೋಗಿಯ ಜೊತೆ ಮಾತಾಡಿರಬೇಕು, ಇಲ್ಲ ಅವನ ಜೊತೆ ಇರಬೇಕು. ಅವನು ಒಂದು ಒಂದು ಏನೋ ಇದೆ ಅಂಗಡಿಗೆ ಹೋಗ್ತೀನಿ ತಿಳ್ಕೊಳ್ಳಿ, ದಿನಾ ಒಂದು ಯಾವುದೋ ಅಂಗಡಿಗೆ ಹೋಗ್ತಾನೆ ಒಬ್ಬ ವ್ಯಕ್ತಿ ಟೀ ಕುಡಿಯೋಕೆ ಅಂತ ಇಟ್ಕೊಳ್ಳಿ, ಆಗ ಟೀ ಮಾಡ್ತಕ್ಕಂಥ ವ್ಯಕ್ತಿ ಕೂಡ ಅವ್ನು ಕಾಂಟ್ಯಾಕ್ಟ್ ಆಗ್ತಾನೆ, ಅವ್ನು ಬರೀ ಅವ್ನ ಮನೆಯವರಲ್ಲ. ಸೊ ಇದರಲ್ಲಿ ನೀವು ಈ ಒಂದು ಮೀಟ್ರಕ್ಕಿಂತ ಡಿಸ್ಟೆನ್ಸ್ ಯಾವ ವ್ಯಕ್ತಿಗಳು ಆ ರೋಗಿ ಜೊತೆ ಬಂದಿದ್ರೆ ಎಲ್ಲರೂ ಕಾಂಟ್ಯಾಕ್ಟ್ಸ್ ಆಗ್ತಾರೆ ಅಲ್ವಾ. ಅದರಿಂದ ಅವರೆಲ್ಲರೂ ಹುಡುಕೋದು ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಅದರಲ್ಲಿ ಎಲ್ಲ ಹೆಲ್ತ್ ಕೇರ್ ವರ್ಕರ್ಸು ಅವರು ಇದನ್ನು ನೋಡಬೇಕಾಗುತ್ತೆ. ಸೊ ಅದು ಬಿಟ್ಟರೆ ಬೇರೆ ಕ್ಯಾಶುವಲ್ ಕಾಂಟ್ಯಾಕ್ಟ್, ಎಲ್ಲೋ ಬಸ್ಸಲ್ಲಿ ಹೋಗ್ತಿರ್ತಾರೆ ಅಥವಾ ಒಂದು ಆಟೋದಲ್ಲಿ ಹೋಗ್ತಿರ್ತಾರೆ, ಆ ರೋಗಿಯ ಪಕ್ಕದಲ್ಲಿ ಕೂತಿರ್ತಕ್ಕಂಥ ಇನ್ನೊಬ್ಬ ವ್ಯಕ್ತಿ ಕೂಡ ಸೆಕೆಂಡ್ರಿ ಕಾಂಟ್ಯಾಕ್ಟ್ ಆಗ್ತಾನೆ. ಒಂದು ಪ್ರೈಮರಿ ಹೈ ರಿಸ್ಕ್ ಕಾಂಟ್ಯಾಕ್ಟು, ಇನ್ನೊಂದು ಸೆಕೆಂಡ್ರಿ ಹೈ ರಿಸ್ಕ್ ಕಾಂಟ್ಯಾಕ್ಟ್. ಈ ಎರಡು ಎರಡು ಥರದ ಕಾಂಟ್ಯಾಕ್ಟ್ಸ್ನ ಹುಡುಕದೆ ನಮ್ಮ ಬೇಸಿಕ್ ರೆಸ್ಪಾನ್ಸಿಬಿಲಿಟಿ. ಇದಕ್ಕೆ ನೀವು ಎಲ್ಲ ಥರದ ಅನುಕೂಲಗಳನ್ನು ನೀವು ಮಾಡಬೇಕಾಗುತ್ತೆ. ಸೊ ಮುಂದಿನ ನಾವು ಇದರಲ್ಲಿ ನಾವು ಕೆಲವು ಟೈಮ್ಲೆಸ್ ಕೂಡ ನಾವು ಹೇಳ್ತೀವಿ, ಸಾಧ್ಯವಾದಷ್ಟು 12 ಗಂಟೆ ಒಳಗಡೆನೇ ಈ ಎಲ್ಲ ಕಾಂಟ್ಯಾಕ್ಟ್ಸ್ ಹುಡುಕಿದ್ರೆ ಮಾತ್ರ ಟ್ರಾನ್ಸ್ಮಿಷನ್ ನಾವು ತಪ್ಪಿಸ್ಬೋದು. ಆದ್ದರಿಂದ ಆದಷ್ಟು ಬೇಗ ನಾವು ಈ ಇದನ್ನು ನಾವು ಮಾಡಬೇಕಾಗುತ್ತೆ. ಲೈನ್ ಲಿಸ್ಟಿಂಗ್ ಮಾಡಬೇಕಾಗುತ್ತೆ. ಮನೆಗೆ ಹೋದಾಗ ಆ ಎಲ್ಲ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಹುಡುಕಿ ಅವರಿಗೆ ಕೈ ಹಿಂದ್ಗಡೆ ಹ್ಯಾಂಡ್ ಸ್ಟ್ಯಾಂಪಿಂಗ್ ನಾವು ಮಾಡಬೇಕಾಗುತ್ತೆ. ಮತ್ತು ಎಲ್ಲರಿಗೂ ನಾವು ಹೋಮ್ ಕ್ವಾರಂಟೈನ್ ನಾವು 14 ದಿನ ನಾವು ಅಡ್ವೈಸ್ ಮಾಡಬೇಕು. ಆಯಿತು, ಇಷ್ಟೆಲ್ಲ ಮಾಡಿದ್ವಿ. ಎಲ್ಲರದ್ದು ಲಿಸ್ಟ್ ಬರ್ಕೊಂಡ್ರಿ, ಫೋನ್ ನಂಬರ್ ಬರ್ಕೊಂಡ್ರಿ ಅಲ್ವಾ. ಯಾವ ಪೀರಿಯಡಲ್ಲಿ ಮಾಡಬೇಕು, ಸಿಂಪ್ಟಮ್ಸ್ ಕಾಣಿಸ್ಕೊಂಡು ಮುಂಚೆ ಒಂದು 14 ದಿನದಲ್ಲಿ ಯಾರ್ಯಾರ ಜೊತೆ ಕಾಂಟ್ಯಾಕ್ಟ್ ಬಂದಿರ್ತಾರೆ ಎಲ್ಲರದ್ದು ಲಿಸ್ಟ್ ಮಾಡಬೇಕು ನೀವು. ಅವರೆಲ್ಲ ಕಾಂಟ್ಯಾಕ್ಟ್ಸ್ ಆಗ್ತಾರೆ, ಅವ್ರದೆಲ್ಲ ಲಿಸ್ಟ್ ಮಾಡ್ಕೊಳ್ಬೇಕು. ಆಯಿತು, ಈ ಲಿಸ್ಟ್ನ ನಮ್ಮ ಆರೋಗ್ಯ ಇಲಾಖೆ ಕಡೆಯವರು ಆ ಟೀಮ್ ಬಂದಾಗ ಒಂದು ಕಾಂಟ್ಯಾಕ್ಟ್ ಟ್ರೇಸಿಂಗ್ ಆ್ಯಪ್ ಅಂತಿರುತ್ತೆ, ಆ ಆ್ಯಪ್ನಲ್ಲಿ ಅವ್ರು ಎಂಟರ್ ಮಾಡ್ತಾರೆ. ಯಾರು ಫಿಸಿಕಲ್ ಆಗಿ ರಿಪೋರ್ಟ್ ಬರ್ಕೊಳ್ಳೋದು ಬೇಕಿಲ್ಲ, ಆ್ಯಪಲ್ಲಿ ಎಂಟರ್ ಆದ ತಕ್ಷಣ ಅವರು ಕೂಡ ಮೆಸೇಜ್ ಔಟ್ ಆಗುತ್ತೆ ಅಲ್ವಾ. ಸೊ ಅವರಿಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ಅದರಲ್ಲಿ ಹೇಳ್ತಾರೆ, ಒಂದು ಅವರಿಗೆ ಸಿಂಪ್ಟಮ್ಸ್ ಈಗಾಗಲೇ ಶುರು ಆಗಿಬಿಟ್ಟಿದ್ರೆ, ಜ್ವರ ಕೆಮ್ಮನೆಗಡಿ ಬಂದಿದ್ರೆ ಅವ್ರನ್ನ ನಾವು ಇಮ್ಮಿಡಿಯೇಟ್ ನಾವು ಟೆಸ್ಟಿಗೆ ನಾವು ಇಮ್ಮಿಡಿಯೇಟ್ ಕಳಿಸ್ಲೇಬೇಕಾಗುತ್ತೆ. ನಿಯರೆಸ್ಟ್ ಫೀವರ್ ಕ್ಲಿನಿಕ್ ಯಾವುದು, ನಿಯರೆಸ್ಟ್ ಲ್ಯಾಬೊರೇಟ್ರಿ ಯಾವುದು, ಅದನ್ನು ಐಡೆಂಟಿಫೈ ಮಾಡ್ಕೊಂಡು ಅವ್ರಿಗೆ ಅದನ್ನು ಕಳಿಸ್ಬೇಕಾಗುತ್ತೆ. ಸಿಂಪ್ಟಮ್ಸ್ ಇಲ್ಲ ಅವ್ರು, ನಾವು ಜಸ್ಟ್ ಅಬ್ಸರ್ವೇಷನ್ ಅಷ್ಟೇ. ಮನೆಯಲ್ಲಿ ಈಗಾಗಲೇ ಹೋಮ್ ಕ್ವಾರಂಟೈನ್ ಬಗ್ಗೆ ಒಂದು ಸಪ್ರೇಟ್ ಅವ್ರಿಗೆ ಕೊಠಡಿ ಇರಬೇಕು, ಸಪ್ರೇಟ್ ಅವ್ರಿಗೆ ಬಾತ್ರೂಮ್ ಇರಬೇಕು, ಅವ್ರದೇ ತಟ್ಟೆ ಇದೆಲ್ಲ ಬೇರೆ ಇರಬೇಕು, ಅವರದೇ ಒಂದು ಟವೆಲ್ಲು, ಬೇರೆ ಯಾರು ಅವ್ರ ಜೊತೆ ಕಾಂಟ್ಯಾಕ್ಟ್ ಆಗಬಾರ್ದು, ಅವ್ರು ಮಾಸ್ಕ್ ಹಾಕೊಳ್ಬೇಕು, ಇದೆಲ್ಲ ನಾವು ಈಗಾಗಲೇ ನಿಮಗೆಲ್ಲರಿಗೂ ಗೊತ್ತು. ಆದರೂ ಕೂಡ ಅಂಥ ವ್ಯಕ್ತಿಗಳನ್ನ ಅಕಸ್ಮಾತ್ ಆಗದಿದ್ರೆ ಬೇರೆ ಕಡೆ ನಾವು ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಸಿಂಪ್ಟಮ್ಸ್ ಇಲ್ಲದೆ ಇದ್ದರೆ 14 ದಿನ ಅವರು ಸಪ್ರೇಟ್ ಆಗಿದ್ದರೆ ಸಾಕು. ವಿಟಮಿನ್ ಸಿ ಮತ್ತು ಜಿಂಕ್ ಎರಡು ನಮ್ಮ ಆರೋಗ್ಯ ಇಲಾಖೆಗಳಿಂದ ಅವ್ರಿಗೆಲ್ಲ ಕೊಡ್ತೀವಿ. ಆ ಕಾಂಟ್ಯಾಕ್ಟ್ಸ್ಗೆಲ್ಲ ಕೊಟ್ಟು ನೀವು ಅವರದನ್ನು ತಗೊಳ್ಳೋ ಹಾಗೆ ಅದನ್ನು ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಸೊ ಈ ಕಾಂಟ್ಯಾಕ್ಟ್ ಟ್ರೇಸಿಂಗ್ ಬಹಳ ಮುಖ್ಯ. ಕಾಂಟ್ಯಾಕ್ಟ್ ಟ್ರೇಸಿಂಗ್ ಬಗ್ಗೆ ಡೀಟೇಲ್ ಆಗಿ ಟ್ರೈನಿಂಗ್ ಪ್ರೋಗ್ರಾಮ್ ನಾವು ಈಗಾಗಲೇ ನಾವು ಮಾಡಿದ್ದೀವಿ, ಮತ್ತೆ ಕೂಡ ಹೇಳ್ತೀವಿ. ಮೂರನೇ ರೆಸ್ಪಾನ್ಸಿಬಿಲಿಟಿ ಏನು, ಕಂಟೈನ್ಮೆಂಟ್ ಝೋನ್. ಒಂದು ಪಾಸಿಟಿವ್ ಕೇಸ್ನ ಸುತ್ತಮುತ್ತ, ಮುಂಚೆ ನಾವು ಒಂದು ದೊಡ್ಡ ಏರಿಯಾನೇ ನಾವು ಲಾಕ್ಡೌನ್ ಏರಿಯಾ ಅಂತ ನಾವು ಕರಿತಿದ್ವಿ, ಈಗ ಹಾಗಲ್ಲ. ಒಂದು ಅಪಾರ್ಟ್ಮೆಂಟ್ ಆದರೆ ಆ ವ್ಯಕ್ತಿ ಯಾವ ಮನೆಯಲ್ಲಿ ಇರ್ತಾನೆ ಅಲ್ಲಿ ಒಂದು ಫ್ಲೋರು ಕೆಳಗಡೆ ಒಂದು ಫ್ಲೋರು, ಮೇಲ್ಗಡೆ ಒಂದು ಫ್ಲೋರು, ಅಥವಾ ಒಂದು ಮನೆ ಆದರೆ ಆ ಸುತ್ತಮುತ್ತ ಒಂದು 50-100 ಮನೆ, ಅದನ್ನು ನಾವು ಕಂಟೈನ್ಮೆಂಟ್ ಝೋನ್ ಅಂತ ನಾವು ಕರಿತೀವಿ. ಅದೊಂದು ಸಣ್ಣ ರೋಡ್ ಅಂದ್ರೆ ಒಂದು ರೋಡು, ಆ ರೋಡಿನ ಒಂದು ಭಾಗ ಆಗಿರ್ಬೋದು, ಅರ್ಧ ರೋಡ್ ಆಗಿರ್ಬೋದು, ಒಂದು ಕ್ರಾಸ್ ಆಗಿರ್ಬೋದು. ಅಲ್ಲಿ ನಾವು
ನಮ್ಮ ನಿಮ್ಮ ಕಮಿಟಿ ನೀವು ಒಂದು ಲೀಡರ್ಶಿಪ್ ತಗೊಂಡು ನಿಮ್ಮ ಬೂತ್ ಲೆವೆಲ್ ಕಮಿಟಿ ಮೆಂಬರ್ಸ್ ಮೂಲಕ ಮತ್ತು ನಮ್ಮ ಆರೋಗ್ಯ ಇಲಾಖೆ ಸಹಕಾರದ ಜೊತೆಗೆ ಪ್ರತಿದಿನ ಪ್ರತಿಯೊಂದು ಮನೆಯನ್ನು ನೀವು ಭೇಟಿ ಕೊಡಲೇಬೇಕು. ಅಲ್ಲಿ ಡೈಲಿ ಹೆಲ್ತ್ ಸ್ಕ್ರೀನಿಂಗ್ ಆಗಬೇಕು. ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸ್ ಬಗ್ಗೆ ನಾನು ಈಗಾಗಲೇ ಹೇಳಿದ್ನಲ್ಲ, ಜ್ವರ ನೆಗಡಿ ಯಾರಿರ್ತೋ ಅವ್ರನ್ನೆಲ್ಲ ಪತ್ತೆ ಮಾಡಿ ಅವರು ನಮಗೆ ಪ್ರಯಾರಿಟಿ ಮೇಲೆ ಅವ್ರು ನಾವು ಟೆಸ್ಟಿಂಗ್ ನಾವು ಕಳಿಸಬೇಕಾಗುತ್ತೆ. ಇದರಿಂದ ನೀವು ಒಂದು ಲಿಸ್ಟ್ ಮಾಡ್ಕೊಳ್ಬೇಕು, ನನ್ನ ನಮ್ಮ ವಾರ್ಡ್ನಲ್ಲಿ ಯಾವ ಲ್ಯಾಬೊರೇಟ್ರಿ ಇದೆ, ಯಾವ ಫೀವರ್ ಕ್ಲಿನಿಕ್ ಇದೆ, ಯಾವ ಹಾಸ್ಪಿಟಲ್ ಇದೆ, ಅಲ್ಲಿ ಎಲ್ಲಿ ನಾನು ಕಳಿಸ್ಬೇಕು, ಇದೆಲ್ಲ ವ್ಯವಸ್ಥೆ ಮುಂಚೆನೇ ನೀವು ಮಾಡ್ಕೊಂಡಿದ್ದು. ಅವರ ಫೋನ್ ನಂಬರ್ ತಗೊಂಡು ಅವರ ಅವೈಲಬಿಲಿಟಿ ಎಲ್ಲ ನೋಡಿಕೊಂಡು ಅಲ್ಲಿ ನೀವು ಟೆಸ್ಟ್ಗೆ ನೀವು ವ್ಯವಸ್ಥೆಯನ್ನು ಮಾಡಬೇಕಾಗುತ್ತೆ. ಇದು ಬಹಳ ಮುಖ್ಯ. ರೇಷನ್ ಕೊಡೋದ್ರ ಬಗ್ಗೆ ಬೇರೆ ಸಪೋರ್ಟ್ ಬಗ್ಗೆ ಈಗಾಗಲೇ ನಮ್ಮ ಅಧಿಕ ಸಾಹೇಬರಿಗೆ ಆಗಲೇ ಅದನ್ನು ಹೇಳಿಬಿಟ್ಟಿದ್ದಾರೆ. ಸೊ ಈ ಹೆಲ್ತ್ ಸ್ಕ್ರೀನಿಂಗ್ ಕಂಟೈನ್ಮೆಂಟ್ ಝೋನಲ್ಲಿ ಇದು ಬಹಳ ಮುಖ್ಯ. ಆಯಿತು, ಈ ಹೆಲ್ತ್ ಸ್ಕ್ರೀನಿಂಗ್ ಹೋದಾಗ ಒಂದು ಬಹಳ ಮುಖ್ಯವಾದ ಸಂಗತಿ ಏನಪ್ಪಾ ಅಂತ ಹೇಳಿದ್ರೆ, ವಲ್ನರಬಲ್ ಗ್ರೂಪ್ಸ್ನ ನೀವು ಹುಡುಕಬೇಕಾಗುತ್ತೆ. ಏನು ವಲ್ನರಬಲ್ ಗ್ರೂಪ್ಸ್ ಅಂದರೆ 60 ವರ್ಷಕ್ಕಿಂತ ಜಾಸ್ತಿ ಆಗಿರ್ತಕ್ಕಂಥ ವ್ಯಕ್ತಿಗಳು. ಯಾರಿಗೆ ವಯಸ್ಸು ಜಾಸ್ತಿ ಇರುತ್ತೆ ಅವ್ರಿಗೆ ಕರೋನಾ ವೈರಸ್ ತೊಂದರೆ ಆಗೋದು ಚಾನ್ಸಸ್ ಜಾಸ್ತಿ, ಅವರು ಬಹಳ ಕಾಂಪ್ಲಿಕೇಶನ್ ಆಗ್ತಕ್ಕಂಥ ಚಾನ್ಸಸ್ ಜಾಸ್ತಿ. ಸೊ ಒಂದು ಕಂಟೈನ್ಮೆಂಟ್ ಝೋನಲ್ಲಿ ನೀವು ಮನೆಗೆ ಹೋದಾಗ ಈ ಲಿಸ್ಟ್ನಲ್ಲಿ ಯಾವುದೋ ಒಂದು ವ್ಯಕ್ತಿ ಇದ್ದರೆ ಅವ್ರಿಗೆ ನಾವು ಎಕ್ಸ್ಟ್ರಾ ಕೇರ್ನ ನಾವು ಕೊಡಬೇಕಾಗುತ್ತೆ. ಪ್ರೆಗ್ನೆಂಟ್ ವುಮೆನ್, ಗರ್ಭಿಣಿ ಹೆಂಗಸು, ಡಯಾಬಿಟಿಸಿಂದ ಈಗಾಗಲೇ ನಡ್ತಕ್ಕಂಥ ವ್ಯಕ್ತಿಗಳು ಟ್ರೀಟ್ಮೆಂಟ್ ತೊಗೊಳ್ತಾ ಇರ್ತಾರಲ್ಲ ಅವರೆಲ್ಲ, ಹೈಪರ್ ಟೆನ್ಷನ್ ಇರೋರು, ಟ್ಯೂಬರ್ಕ್ಯುಲೋಸಿಸ್ ಇರೋರು, ಕ್ಯಾನ್ಸರ್ ಈಗಾಗಲೇ ಟ್ರೀಟ್ಮೆಂಟ್ ತೊಗೊಳ್ತಾ ಇರೋರು, ಡಯಾಲಿಸಿಸ್ ಮಾಡಿಸ್ಕೊಳ್ತಾ ಇರೋರು, ಸ್ಟ್ರೋಕ್ ಆಗಿರೋರು, ಹೆಚ್ ಐ ವಿ ಏಡ್ಸ್ ಪೇಷೆಂಟ್ ಆಗಿರ್ಬೋದು, ಅಥವಾ ಒಂದು ಕಿಡ್ನಿ ಟ್ರಾನ್ಸ್ಪ್ಲಾಂಟ್, ಒಂದು ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಆಗಿರ್ತಕ್ಕಂಥ ವ್ಯಕ್ತಿ, ಮತ್ತು ಬೇರೆ ಇಮ್ಯೂನ್ ಡಿಫಿಷಿಯನ್ಸಿ ಎಂದು ಕೆಲವು ರೋಗಗಳಿವೆ, ಸ್ಟೀರಾಯ್ಡ್ಸ್ ತಗೊಳ್ತಕ್ಕಂಥ ವ್ಯಕ್ತಿಗಳು, ಇವ್ರ ಲಿಸ್ಟ್ನಲ್ಲಿ ಸಪ್ರೇಟಾಗಿ ಮಾಡಿಕೊಂಡು ಅವ್ರ ಜೊತೆ ಕಂಟಿನ್ಯೂಸ್ ಕಾಂಟ್ಯಾಕ್ಟ್ ಇದ್ದು ಅವ್ರನ್ನ ನಾವು ಸಪ್ರೇಟಾಗಿ ಮನೆಯಲ್ಲೇ ಒಂದು ಕ್ವಾರಂಟೈನ್ ಮಾಡಿ ಅವ್ರಿಗೆ ಎಕ್ಸ್ಟ್ರಾ ವ್ಯವಸ್ಥೆಯನ್ನು ಮಾಡಿ ಅವ್ರಿಗೆ ನಾವು ಬೇಗ ಒಂದು ವೈದ್ಯಕೀಯ ಚಿಕಿತ್ಸೆಯನ್ನು ನಾವು ಕೊಡೋ ಹಾಗೆ ನಾವು ವ್ಯವಸ್ಥೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಇದು ಲಾಸ್ಟ್ ಪಾಯಿಂಟ್. ಈಗ ಬರ್ತಾ ಬರ್ತಾ ನಾವು ಈ ಹೋಮ್ ಐಸೋಲೇಷನ್ ಬಗ್ಗೆ ನಾವು ಹೇಳೋದ್ರಿಂದ ಈ ಹೋಮ್ ಐಸೋಲೇಷನ್ ಬಗ್ಗೆ ಎಲ್ಲ ವಿಷಯವನ್ನು ನಾವು ತಿಳ್ಕೊಂಡು ಒಂದು ಮನೆಯಲ್ಲಿ ಆ ವ್ಯಕ್ತಿ ಬಹಳ ಸೇಫ್ ಆಗಿರೋ ಹಾಗೆ ನಾವು ನೋಡ್ಕೊಳ್ಬೇಕು. ಅದ್ರ ಬಗ್ಗೆ ಯಾವುದೇ ಥರದ ಒಂದು ನಿರ್ಲಕ್ಷ್ಯ ಮಾಡಬಾರ್ದು. ಒಂದು ಮನೆಯಲ್ಲಿ ಒಂದು ಈ ಕೋವಿಡ್ ಪಾಸಿಟಿವ್ ವ್ಯಕ್ತಿ ಇದ್ದಾಗ, ಎಸಿಂಪ್ಟಮ್ಯಾಟಿಕ್ ವ್ಯಕ್ತಿ ಇದ್ದಾಗ ಬೇರೆಯವರಿಗೆಲ್ಲ ಪ್ರೊಟೆಕ್ಷನ್ ಬಹಳ ಮುಖ್ಯ. ಇದ್ರ ಬಗ್ಗೆ ನಮ್ಮ ಹೆಲ್ತ್ ಸ್ಟಾಫ್ ಅಲ್ಲಿ ಹೋಗಿ ಎಲ್ಲ ವ್ಯವಸ್ಥೆಯನ್ನು ಪಲ್ಸ್ ಆಕ್ಸಿಮೀಟರ್ ಆಗಲಿ, ಟೆಂಪರೇಚರ್ದು ನೋಡೋದು, ಗ್ಲೂಕೋಮೀಟರ್ ನೋಡೋದು, ಇದೆಲ್ಲ ಮಾಡೇ ಮಾಡ್ತಾರೆ. ಆದರೂ ನೀವು ಪದೇ ಪದೇ ಆ ಮನೆಗಳಿಗೆ ವ್ಯಕ್ತಿಗಳಿಗೆ ಹೇಳಬೇಕು, ಆಯಿತು ಪಾಸಿಟಿವ್ ಕೇಸ್ ಇರಲಿಲ್ಲ ಅಂತ ಇಟ್ಕೊಳ್ಳಿ. ಆದರೂ ಕೂಡ ಪ್ರೈಮರಿ ಕಾಂಟ್ಯಾಕ್ಟ್ಸ್ ಅವ್ರ ಮನೆಯಲ್ಲಿರೋದ್ರಿಂದ ಎಲ್ಲರಿಗೂ ಈ ಹೋಮ್ ಐಸೋಲೇಷನ್ ಬಗ್ಗೆ ಬಹಳ ವಿಶಿಷ್ಟವಾಗಿ ನೀವು ಅವ್ರಿಗೆ ಒಂದು ಕೇರ್ನ ಕೊಟ್ಟು ಮಾಡಬೇಕಾಗುತ್ತೆ. ಏನೇ ಆಗಲಿ ಮುಂದಿನ ದಿನಗಳಲ್ಲಿ ನಾವು ನಿಮ್ಮ ಬೂತ್ ಲೆವೆಲ್ ಕಮಿಟಿಗೆ ಈ ಥರ ಹಲವಾರು ಮೀಡಿಯಾಗಳ ಮೂಲಕ ನಾವು ಇನ್ಫಾರ್ಮೇಷನ್ ಅನ್ನು ಕೊಡ್ತೀವಿ, ಮತ್ತೆ ಮತ್ತೆ ಟ್ರೈನಿಂಗ್ಗಳನ್ನು ನಾವು ಕೊಡ್ತೀವಿ. ಸೊ ನೀವು ಎಲ್ಲ ನಿಮ್ಮ ಒಂದು ಒಂದು ವಾಟ್ಸಪ್ ಗ್ರೂಪ್ ಮಾಡ್ಕೊಳ್ಳಿ, ಮತ್ತು ಟೆಲಿಫೋನ್ ಮೂಲಕ ಅವ್ರ ಜೊತೆ ಡೈಲಿ ಒಂದು ಎಕ್ಸ್ಚೇಂಜ್ ಮಾಡ್ಕೊಳ್ಳಿ, ಮತ್ತು ನಾವು ಕೊಟ್ಟಿರ್ತಕ್ಕಂಥ ನಾವು ಕೇಳಿರ್ತಕ್ಕಂಥ ರಿಪೋರ್ಟ್ನ ಅದನ್ನು ತೊಗೊಂಡು ನಮಗೆ ಕೊಟ್ಟರೆ ಆ ಪ್ರದೇಶದಲ್ಲಿ ಎಷ್ಟು ಕೇಸ್ ಆಗಿದೆ, ನಾವು ಬೇರೆ ಇನ್ನೇನು ಮಾಡಬೇಕು, ಎಲ್ಲ ವ್ಯವಸ್ಥೆನ ನಾವು ಮಾಡ್ಬೋದು. ಆಲ್ ದಿ ಬೆಸ್ಟ್. ಏನೇ ನಿಮಗೆ ಕ್ಲಾರಿಫಿಕೇಶನ್ಸ್ ಇದೆ ನಿಮ್ಮ ಚಾಟ್ ವಿಂಡೋನಲ್ಲಿ ಹಾಕಿ, ಅದನ್ನು ನಾವು ಆನ್ಸರ್ ಮಾಡ್ತೀವಿ. ಆಮೇಲೆ ಕೂಡ ನಮ್ಮ ಡಿಪಾರ್ಟ್ಮೆಂಟಿನ ಅಧಿಕಾರಿಗಳ, ನಮ್ಮ ಆರೋಗ್ಯ ಇಲಾಖೆ ಆಗಿರ್ಬೋದು, ಆರ್ ಡಿ ಪಿ ಆರ್ ಆಗಿರ್ಬೋದು, ಮತ್ತು ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಆಗಿರ್ಬೋದು, ಅವರೆಲ್ಲ ಕೇಳ್ತೀವಿ. ಹಲವಾರು ರಿಸೋರ್ಸ್ ಕೂಡ ನಮ್ಮಲ್ಲಿದೆ. ಒಂದು ನಮ್ಮ ಕರ್ನಾಟಕದಲ್ಲಿ ಒಂದು ಜಾಗೃತಿ ಕರ್ನಾಟಕ ಚಾನೆಲ್ ಅಂತ ನಾವು ಮಾಡಿದ್ದೀವಿ. ಅಲ್ಲಿ ಹಲವಾರು ವಿಷಯಗಳ ಬಗ್ಗೆ ನಾವು ಈಗಾಗಲೇ ನಾವು ಹೇಳಿದ್ದೀವಿ. ಒಂದು ಮಾಸ್ಕ್ ಗ್ಲೌಸ್ ಯಾವ ಥರ ಯೂಸ್ ಮಾಡಬೇಕು, ಕಾಂಟ್ಯಾಕ್ಟ್ ಟ್ರೇಸಿಂಗ್ ಯಾವ ಥರ ಮಾಡಬೇಕು, ಕಮ್ಯುನಿಟಿ ಸರ್ವೆಲೆನ್ಸ್ ಯಾವ ಥರ ಮಾಡಬೇಕು, ಪ್ರೈಮರಿ ಮತ್ತು ಸೆಕೆಂಡರಿ ಕಾಂಟ್ಯಾಕ್ಟ್ಸ್ ಹುಡುಕದ ಹಾಗೆ ಎಲ್ಲದೂ ಒಂದು ವಿಡಿಯೋ ಚಾನೆಲ್ ನಾವು ಮಾಡಿದ್ದೀವಿ. ಇನ್ಸ್ಟ್ರಕ್ಷನ್ ವಿಡಿಯೋಸ್ ಇದೆ, ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್ಸ್ ಕೂಡ ನಾವು ಮಾಡಿದ್ದೀವಿ. ಅದಲ್ಲದೆ ಬೆಡ್ ಅವೈಲೇಬಿಲಿಟಿ ಬಗ್ಗೆ, ರಿಯಲ್ ಟೈಮ್ ಬೆಡ್ ಅವೈಲೇಬಿಲಿಟಿ ಬಗ್ಗೆ ಒಂದು ಹೊಸದಾಗೊಂದು ಆ್ಯಪ್ ಕೂಡ ಬಂದಿದೆ. ಸೊ ನಿಮ್ಮ ಯಾವೊಂದು ಆಸ್ಪತ್ರೆಗಳಲ್ಲಿ ಎಷ್ಟು ಬೆಡ್ಸ್ ಇದೆ, ಅದ್ರ ಬಗ್ಗೆ ಈಗ ಇವತ್ತು ಹೋದರೆ ಎಲ್ಲಿ ಬೆಡ್ಸ್ ನಮಗೆ ಸಿಗ್ಬೋದು, ಒಂದು ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಎಲ್ಲ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೀವಿ. ಇದೆಲ್ಲ ನೀವು ಅದನ್ನು ಯೂಸ್ ಮಾಡ್ಕೊಳ್ಬೇಕಾಗುತ್ತೆ. ನಮಸ್ಕಾರ, ಆಲ್ ದಿ ಬೆಸ್ಟ್. ಧನ್ಯವಾದಗಳು ಡಾಕ್ಟರ್ ರವಿಕುಮಾರ್ ಅವರು. ಈಗಾಗಲೇ ಡಾಕ್ಟರ್ ರವಿಕುಮಾರ್ ಅವರು ಬಹಳ ಡೀಟೇಲ್ ಆಗಿ ಯಾವ ರೀತಿ ನಾವು ವಾರ್ಡ್ ಕಮಿಟಿಗಳು ಮತ್ತು ಬೂತ್ ಕಮಿಟಿಗಳು ವಿವಿಧ ಚಟುವಟಿಕೆಗಳು ಕೋವಿಡ್ಗೆ ಸಂಬಂಧಪಟ್ಟಂತೆ ಮಾಡಬೇಕು ಮಾಡಬಹುದು ಅನ್ನೋ ಬಗ್ಗೆ ವಿವರ ಕೊಟ್ಟಿದ್ದಾರೆ. ಅವ್ರಿಗೆ ನಾನು ತಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತಾ ಇದ್ದೇನೆ. ನಿಜಕ್ಕೂ ಸಂತೋಷದ ವಿಷಯ ಏನು ಅಂತ ಹೇಳಿದ್ರೆ, ಸಾಕಷ್ಟು ಜನ ವಾರ್ಡ್ಗಳಿಂದ ಈ ಒಂದು ತರಬೇತಿಯಲ್ಲಿ ತಾವು ಭಾಗವಹಿಸಿದ್ದೀರಿ. ತಮಗೆಲ್ರಿಗೂ ಮತ್ತೊಮ್ಮೆ ವಂದನೆಗಳು. ತಾವೆಲ್ಲರೂ ಅನೇಕ ಪ್ರಶ್ನೆಗಳು, ಸಲಹೆ ಸೂಚನೆಗಳು ಚಾಟ್ ವಿಂಡೋದಲ್ಲಿ ಈಗಾಗಲೇ ತಾವು ಹಾಕ್ತಾ ಇದ್ದೀರಿ. ಇದು ಈ ವಾರ್ಡ್ ಕಮಿಟಿಗಳಿಗಾಗಿ
ಮಾಡ್ತಾ ಇರುವಂತಹ ಮೊದಲನೇ ತರಬೇತಿ ಆಗಿರುವ ಕಾರಣ ಇವತ್ತು ಇನ್ನು ಮುಂದೆ ನಾವು ಅನೇಕ ಸಂಪನ್ಮೂಲಗಳನ್ನು ಮಾಹಿತಿಯನ್ನು ಮಾಹಿತಿ ಸಂಪನ್ಮೂಲಗಳನ್ನು ಕೊಡುವಂತಹ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಒಂದು BLCares.in ಅನ್ನೋ ಒಂದು ವೆಬ್ಸೈಟ್ ಕೂಡ ನಾವು ಕ್ರಿಯೇಟ್ ಮಾಡ್ತಾ ಇದ್ದೀವಿ. ಆ ವೆಬ್ಸೈಟಲ್ಲಿ ಪ್ರತಿಯೊಂದು ವಾರ್ಡ್ ಕಮಿಟಿಯ ಡೀಟೇಲ್ಸು, ಪ್ರತಿಯೊಂದು ಬೂತ್ ಕಮಿಟಿಯ ಡೀಟೇಲ್ಸು ಮತ್ತು ತರಬೇತಿಗೆ ಮಾಡಿರುವಂಥ ವಿಡಿಯೋಗಳಾಗಲಿ ಅಥವಾ ಡಾಕ್ಯುಮೆಂಟ್ಗಳಾಗಲಿ ಅದನ್ನೆಲ್ಲ ನಾವು ಪೋಸ್ಟ್ ಮಾಡಿಬಿಟ್ಟು ಅದರ ಲಿಂಕ್ ಕೂಡ ಕೊಡ್ತೀವಿ. ಬಂದಿರುವಂಥ ಪ್ರಶ್ನೆಗಳು ಅದರಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ನಾನು ಉತ್ತರ ನಾನು ಹೇಳೋಕ್ಕೆ ನಾನು ಪ್ರಯತ್ನ ಮಾಡ್ತೇನೆ. ಯಾಕಂದರೆ ಈಗ ಇದರಲ್ಲಿ ಬಹುತೇಕ ಈ ಪ್ರಶ್ನೆಗಳಿಗೆ ಉತ್ತರ ನಮ್ಮ ನಮ್ಮ ಜಾಯಿಂಟ್ ಕಮಿಷನರು ಮತ್ತು BBMP ಕಮಿಷನರ್ ಸಾಹೇಬ್ರು ಅವರೇ ಕೊಡಬೇಕಾಗ್ತದೆ. ಈಗ BBMP ಕಮಿಷನರು ಬಹಳ ಸಹಜವಾಗಿ ಬ್ಯುಸಿ ಇದ್ದಾರೆ, ಅವ್ರಿಗೆ ಇನ್ನೊಂದು ಕಡೆ ಹೋಗಬೇಕಾಗಿತ್ತು, ಅದರಿಂದ ಅವರು ಇವತ್ತು ಈ ಒಂದು ಸಂಪೂರ್ಣ ತರಬೇತಿಯಲ್ಲಿ ಭಾಗವಹಿಸೋಕ್ಕಾಗಿಲ್ಲ. ವಾರ್ಡ್ ಕಮಿಟಿ ಮೆಂಬರ್ಗಳ ರೋಲ್ಗಳೇನು ಅನ್ನೋದ್ರ ಬಗ್ಗೆ ಒಂದು ಕೇಳಿದ್ದಾರೆ. ಈಗಾಗಲೇ ವಾರ್ಡ್ ಕಮಿಟಿಗಳು ಏನೇನು ಮಾಡ್ಬೋದು ಅಂತ ನಾವು ಹೇಳಿದ್ದೀವಿ. ಈ ವಾರ್ಡ್ ಕಮಿಟಿಗಳು ಅವರಿಗೆ ನಮಗೆಲ್ಲ ಪವರ್ಸ್ ಇದೆಯಾ, ನಮಗೆ ರಿಸೋರ್ಸಸ್ ಇದೆಯಾ, ಫಂಡ್ಸ್ ಇದೆಯಾ, ಫೈನಾನ್ಸ್ ಇದೆಯಾ, ಈ ರೀತಿ ಪ್ರಶ್ನೆಗಳು ಕೂಡ ಬರುತ್ತೆ. ವಾರ್ಡ್ ಕಮಿಟಿಗಳಿಗೆ ಸಂಪೂರ್ಣವಾದ ಅಧಿಕಾರ, ನಾವು ಕೋವಿಡ್ಗೆ ಸಂಬಂಧಪಟ್ಟಂಥ ಅಧಿಕಾರವನ್ನು ಈಗಾಗಲೇ ಕೊಟ್ಟು ಮಾನ್ಯ BBMP ಆಯುಕ್ತರು 12/7/2020 ಒಂದು ಅಧಿಸೂಚನೆಯಲ್ಲಿ ಹೊರಡಿಸಿದ್ದಾರೆ. ಆದ್ದರಿಂದ ವಾರ್ಡ್ ಕಮಿಟಿಗಳಿಗೆ ಈ ಕೋವಿಡಿನ ಎಲ್ಲ ಜವಾಬ್ದಾರಿಗಳು ಕೂಡ ಬರುತ್ತೆ ಮತ್ತು ಪ್ರತಿ ವಾರ್ಡ್ಗೆ ಒಂದು ಫಂಡ್ ಕೂಡ ಆ ಒಂದು 20 lakh rupees ಫಂಡ್ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದನ್ನು ಕೂಡ ನಿಮ್ಮ ಜಾಯಿಂಟ್ ಕಮಿಷನರ್ ಮೆಂಬರ್ ಸೆಕ್ರೆಟರಿಗಳು ಜಾಯಿಂಟ್ ಕಮಿಷನರ್ ಅವರ ಸಲಹೆ ಸೂಚನೆಗಳ ಮೇರೆಗೆ ಅದನ್ನು ನಾವು ತಾವು ಬಳಸ್ಕೋಬಹುದು. ಪಲ್ಸ್ ಆಕ್ಸಿಮೀಟರ್ಗಳು ಎಲ್ಲಿಂದ ತಗೋಬೇಕು ಅಂತ ತಾವು ಕೇಳಿದ್ದೀರಿ. ನಾನು ಅಜಿಮ್ ಪ್ರೇಮ್ಜಿ ಫೌಂಡೇಶನ್ ಫಾರ್ ಡೆವಲಪ್ಮೆಂಟ್ ಎಂಬ ಒಂದು ಸಂಸ್ಥೆ ಏನಿದೆ, ವಿಪ್ರೋ ಎನ್ ಅಜಿಮ್ ಪ್ರೇಮ್ಜಿ ಅವರಿದ್ದಾರೆ, ಅವರು 6,000 ಪಲ್ಸ್ ಆಕ್ಸಿಮೀಟರ್ ಕೊಡಿಸ್ತೀವಿ ಅಂತ ನಮಗೆ ಒಪ್ಕೊಂಡಿದ್ದಾರೆ. ಈಗಾಗಲೇ ಅದು ಸಪ್ಲೈ ಬಂದ ತಕ್ಷಣ ನಾನು ಸಂಬಂಧಪಟ್ಟ ವಾರ್ಡ್ ಮೆಂಬರ್ ಸೆಕ್ರೆಟರಿಗಳಿಗೆ ನಾವು ಅದನ್ನು ತಲುಪಿಸ್ತೀವಿ. ಆ ವಾರ್ಡ್ ಕಮಿಟಿಯ ಮೆಂಬರ್ ಸೆಕ್ರೆಟರಿಗಳು ತಮ್ಮ ತಮ್ಮ ಬೂತ್ ಲೆವೆಲ್ ಆಪರೇಟರ್ಸ್ ಬೂತ್ ಲೆವೆಲ್ ಆಫೀಸರ್ಸ್ನ ಕರೆದು ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನನ್ನ ಸಲಹೆ ಏನು ಅಂತ ಹೇಳಿದ್ರೆ ಈ ಬೂತ್ ಲೆವೆಲ್ ಆಫೀಸರ್ಸಿನ ಒಂದು ಟ್ರೈನಿಂಗ್ ತಾವು ಮಾಡಿಸಿ. ಯಾಕಂದರೆ ಎಲ್ಲ 6,000 ಜನಗಳಿಗೂ ಕೂಡ ನಾವು ಒಂದು ತರಬೇತಿ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ತೇವೆ. ಆದರೆ ನೀವುಗಳು ವಾರ್ಡಲ್ಲಿ ಇರುವಂತಹ ಬರುವಂಥ ನಿಮ್ಗೆ ಎಷ್ಟು ಬೂತ್ ಲೆವೆಲ್ ಆಫೀಸರ್ಸ್ ಇದ್ದಾರೆ, ಅವರು 30, 40, 50 ಎಷ್ಟು ಜನ ಇದ್ದಾರೆ, ಅವ್ರಿಗೆ ಒಂದು ಒಂದೇ ಗುಂಪಿನಲ್ಲಿ ಅಥವಾ ಸೋಷಿಯಲ್ ಡಿಸ್ಟೆನ್ಸ್ ಮಾಡೋ ಒಂದು ಉದ್ದೇಶದಿಂದ ಎರಡು ಗುಂಪಲ್ಲಿ ಕರೆಸ್ಬಿಟ್ಟು ಅವರಿಗೆ ಒಂದು ಸ್ವಲ್ಪ ನಾವು ಇವತ್ತೇನು ನಾವು ಮಾತಾಡಿದ್ದೀವಿ ಆ ರೀತಿಯ ಒಂದು ತರಬೇತಿಯನ್ನು ತಾವು ಕೊಟ್ಟು ಆ ಪಲ್ಸ್ ಆಕ್ಸಿಮೀಟರ್ ಬಂದಾಗ ಅವ್ರ ಕೈಯಲ್ಲಿ ಪಲ್ಸ್ ಆಕ್ಸಿಮೀಟರ್ ಡಿಸ್ಟ್ರಿಬ್ಯೂಟ್ ಮಾಡಬಹುದು. ಫ್ಯೂವರ್ ಕ್ಲಿನಿಕ್ಕು ನಮ್ಮಲ್ಲಿ ವರ್ಕ್ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಆದ್ದರಿಂದ ಈ ಏನು ವಾರ್ಡ್ ಕಮಿಟಿಗಳ ನಾನು ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ ಒಂದು ಒಂದು ಕಾಲ್ ಸೆಂಟರ್ ಒಂದು ಹೆಲ್ಪ್ ಡೆಸ್ಕ್ ತಾವು ಮೇಂಟೈನ್ ಮಾಡ್ಕೊಳ್ಳಿ. ಒಂದು ಆಫೀಸರ್ಸ್ಗೆ ಹೇಳೋದೇನು ಅಂತ ಹೇಳಿದ್ರೆ ಒಂದು ರಿಜಿಸ್ಟರ್ ಮೇಂಟೈನ್ ಮಾಡ್ಕೊಳ್ಳಿ. ರಿಜಿಸ್ಟರ್ ಮೇಂಟೈನ್ ಮಾಡಿಕೊಂಡು ಅದರಲ್ಲಿ ಬರ್ಕೊಳ್ಳಿ ಏನು ಅಥವಾ ಕಂಪ್ಯೂಟರಲ್ಲಿ ಒಂದು ರಿಜಿಸ್ಟರ್ ಮೇಂಟೈನ್ ಮಾಡಿಕೊಂಡು ಅದರಲ್ಲಿ ಬರ್ಕೊಳ್ಳಿ ಏನೇನು ಬರ್ತಾ ಇದೆ ಅಂದ್ಬಿಟ್ಟು. ಈಗ ನಮ್ಮ BBMP ವ್ಯಾಪ್ತಿಯಲ್ಲಿ 198 ವಾರ್ಡ್ಗಳಿದ್ದಾವೆ, 133 PSCಗಳಿದ್ದಾವೆ. ಎಲ್ಲ PSCಗಳು ವರ್ಕ್ ಮಾಡಬೇಕಾಗ್ತದೆ. ಅದರಿಂದ ಆ PSCಗಳ ಜೊತೆಗೆ ಫೀವರ್ ಕ್ಲಿನಿಕ್ಸ್ ಕೂಡ ಸೆಟಪ್ ಆಗಿದೆ. ಆ ಫೀವರ್ ಕ್ಲಿನಿಕ್ಸ್ ಎಲ್ಲೆಲ್ಲಿದೆ ಅನ್ನೋದು ಮಾಹಿತಿಯನ್ನು ಸಂಪೂರ್ಣ ಈಗಾಗಲೇ ಅನೇಕ ಕಡೆ ಇದೆ. ನಾವು ಕೂಡ ನಮ್ಮ BLCares ವೆಬ್ಸೈಟಲ್ಲಿ ಹಾಕ್ತೀವಿ. ಅದರಿಂದ ಎಲ್ಲೆಲ್ಲಿ ವರ್ಕ್ ಆಗೋದಿಲ್ಲ ಆ ಒಂದು ಕಂಪ್ಲೇಂಟು ನಿಮ್ಮ ವಾರ್ಡ್ ಲೆವೆಲ್ ಕಮಿಟಿಗೆ ಕೊಟ್ಟರೆ ಆ ವಾರ್ಡ್ ಲೆವೆಲ್ ಮೆಂಬರ್ ಸೆಕ್ರೆಟರಿನ ಅದನ್ನು ಸಂಬಂಧಪಟ್ಟ ಹೆಲ್ತ್ ಆಫೀಸರ್ ಗಮನಕ್ಕೆ ತಂದು ಅದನ್ನು ಆ ಒಂದು ಕಂಪ್ಲೇಂಟ್ನ ಬಗೆಹರಿಸಬೇಕು ಅಂತ ನಾನು ಕೇಳ್ತೀನಿ. ವೈ ನಾಟ್ ಹೆಲ್ಪ್ ಲೈನ್ ಇನ್ ಈಚ್ ವಾರ್ಡ್ ಅಂತ ಕೇಳಿದ್ದಾರೆ ಒಬ್ಬರು. ಹೌದು, ಈ ಪ್ರತಿಯೊಂದು ವಾರ್ಡಲ್ಲಿ ಹೆಲ್ಪ್ ಲೈನ್ ಮಾಡುವಂಥ ಸಲಹೆ ಉತ್ತಮವಾದ ಸಲಹೆ ಅದನ್ನು ಕೊಡಬೇಕು. ಕಾಲೇಜು ಸಿಬ್ಬಂದಿಗಳಿಗೆ ಏನು ಕೆಲಸ ಅಂತ ಅವರು ಕೇಳಿದ್ದಾರೆ. ಕಾಲೇಜು ಸಿಬ್ಬಂದಿಗಳಿಗೆ ಈಗಾಗಲೇ ಸರ್ಕಾರ ಅವ್ರಿಗೇನಾದರೂ ಕೆಲಸ ವಹಿಸಬೇಕು ಅನ್ನೋದು ನನ್ನ ಅಭಿಪ್ರಾಯವೂ ಕೂಡ. ಅದನ್ನು ವಹಿಸಿದರೆ ಅವರು ಕೆಲಸ ಮಾಡ್ತಾರೆ. ಆಮೇಲೆ ಹೌ ಟು ಟ್ರ್ಯಾಕ್ ಕೋವಿಡ್ ಪೇಷಂಟ್ಸ್ ಡೀಟೇಲ್ಸು, ಕೋವಿಡ್ ರೋಗಿಗಳೇನಿದ್ದಾರೆ ಅವರ ಡೀಟೇಲ್ಸ್ ಯಾವ ರೀತಿ ಟ್ರ್ಯಾಕ್ ಮಾಡಬೇಕು ಅನ್ನೋದನ್ನು ಆ ಒಂದು ಮಾಹಿತಿಯನ್ನು ಕೂಡ ನಾವು ವಾರ್ಡ್ ವೈಸ್ ವಿಂಗಡಿಸ್ಬಿಟ್ಟು ಆ ವಾರ್ಡ್ಗೆ ಕೊಟ್ಟು ಆಮೇಲೆ ಅದನ್ನು ಬೂತ್ ವೈಸ್ ಕೊಡೋ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ. ಆಮೇಲೆ
ಒಂದು ವಾರ್ಡ್ ಲೆವೆಲ್ನಲ್ಲಿ ಡ್ಯಾಶ್ ಬೋರ್ಡ್ ವಿತ್ ಜೆ ಎಸ್ ಮಾಡಿ ಅಂತ ಒಂದು ಸಲಹೆ ಬಂದಿದೆ, ಅದು ಮಾಡ್ತಾ ಇದ್ದೀವಿ, ಮಾಡಿದ ತಕ್ಷಣ ತಮಗೆ ನಾವು ತಿಳಿಸ್ತೇವೆ. ಮತ್ತು ವಾರ್ಡ್ ವ್ಯಾಪ್ತಿಯ ಕರ್ತವ್ಯ ಜೊತೆಗೆ ಅಧಿಕಾರಗಳೇನಾದರೂ ಇದೆಯಾ ಅಂತ ಹೇಳಿದ್ದೀರಾ. ಈಗ ಈ ಒಂದು ಕೆಲಸದಲ್ಲಿ ನಾವು ಅಧಿಕಾರಕ್ಕಿಂತ ಹೆಚ್ಚಾಗಿ ಕರ್ತವ್ಯದ ಮೇಲೆ ಹೆಚ್ಚು ಒತ್ತು ಕೊಡೋದೇ ಉತ್ತಮ. ಯಾಕಂತ ಹೇಳಿದ್ರೆ ಅಧಿಕಾರ ಇದೆ, ವಾರ್ಡ್ ಕಮಿಟಿಗಳಿಗೆ ಒಂದು ವ್ಯವಸ್ಥೆ ಮಾಡುವಂಥ ಅಧಿಕಾರ ಇದೆ, ನಿಮ್ಮ ಸಂಪನ್ಮೂಲಗಳನ್ನು ಒದಗಿಸುವಂಥ ಇದು ಮಾಡೋದಿದೆ, ಫಿಸಿಕಲ್ ಡಿಸ್ಟೆನ್ಸಿಂಗ್ ಅಥವಾ ಸೋಷಿಯಲ್ ಡಿಸ್ಟೆನ್ಸಿಂಗ್ ಸಾಮಾಜಿಕ ಅಂತರವನ್ನು ಎನ್ಫೋರ್ಸ್ ಮಾಡುವಂಥದ್ದು, ಮಾಸ್ಕ್ ಹಾಕಲಿಲ್ಲ ಅಂತ ಹೇಳಿದ್ರೆ ಆ ಮಾರ್ಷಲ್ಸ್ ಮೂಲಕ ಅದನ್ನು ಫೈನ್ ಹಾಕುವಂಥ ಕೆಲಸಗಳ ಕಡೆ ಎಲ್ಲ ಇದ್ದಾವೆ. ಆದರೆ ನನ್ನ ಸಲಹೆ ಏನು ಅಂತ ಹೇಳಿದ್ರೆ ಈ ರೋಗದ ಬಗ್ಗೆ ಭಯ ಎಲ್ಲರಿಗೂ ಇದೆ, ಆದ್ದರಿಂದ ಬಹುತೇಕ ಎಲ್ಲರೂ ಜಾಗೃತಿಯನ್ನು ಈಗಾಗಲೇ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ನಾನು ಹೊರಗಡೆ ನೋಡಿದಾಗ ಎಲ್ಲರೂ ಮಾಸ್ಕ್ ಹಾಕ್ಕೊಳ್ತಾ ಇದ್ದಾರೆ. ಆದರೂ ಕೆಲ ಯಾರಾದರೂ ಮಾಸ್ಕ್ ಹಾಕ್ಕೊಂಡೆ ಇದ್ದರೆ ಅಂಥವ್ರಿಗೆ ಮನವೊಲಿಸಿ ಸ್ವಲ್ಪ ಮಾಸ್ಕ್ ಹಾಕ್ಕೊಳ್ಳಿ ಅಂತ ಹೇಳೋದು ಉತ್ತಮ. ಯಾವುದೇ ಅಂಗಡಿಯಲ್ಲಿದ್ರೆ ಮಾಸ್ಕ್ ಹಾಕ್ಕೊಳ್ಳಿ ಅಂತ ಹೇಳಿ, ಇಲ್ಲಾಂದರೆ ನೀವು ಹೊರಗಡೆ ಹೋಗಿ ಅಂತ ಹೇಳಿ ಮಾಡೋದೇ. ಪೊಲೀಸಿಂಗು ಮತ್ತು ಪೊಲೀಸ್ಗಳವರ ಮೂಲಕ ಮಾಡೋಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಒತ್ತಡ ಹಾಕೋದೇ ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಆಮೇಲೆ ವಾರ್ಡ್ ಮಟ್ಟದಲ್ಲಿ ಕಿಟ್ ಡಿಸ್ಟ್ರಿಬ್ಯೂಷನ್ ಮಾಡೋ ಬಗ್ಗೆ ಕೆಲವೊಂದು ಇದು ಬಂದಿದೆ, ಅದನ್ನು ಕೂಡ ನಾನು ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರ್ತೀವಿ. ಅಂಗಡಿಗಳು ಸರಿಯಾಗಿ ಮುಚ್ತಾ ಇಲ್ಲ ಲಾಕ್ಡೌನಲ್ಲಿ ಅಂತೇಳ್ಬಿಟ್ಟು ಪೊಲೀಸ್ನವರು ಅದನ್ನು ಪ್ರಯತ್ನ ಮಾಡ್ತಾ ಇದ್ದಾರೆ. ಮಲ್ಲೇಶ್ವರಂಲ್ಲಿ ವಾರ್ಡ್ ಅಲ್ಲಿ ಏನು ಕಮಿಟಿ ಫಾರ್ಮ್ ಆಗಲಿಲ್ಲ, ನೋ ಐಡಿಯಾ ವೇರ್ ಟು ಗೋ ಅಂತ ಒಬ್ರು ಹೇಳ್ತಾ ಇದ್ದಾರೆ. ಅದರಿಂದ ಈ ವಾರ್ಡ್ ಕಮಿಟಿಗಳನ್ನ ನಾವು ಈಗ ಆಕ್ಟಿವೇಟ್ ಮಾಡ್ತಾ ಇದ್ದೀವಿ, ಸಕ್ರಿಯವಾಗಿ ಮಾಡ್ತಾ ಇರೋದ್ರಿಂದ ಇನ್ನು ಮುಂದೆ ವಾರ್ಡ್ ಅಲ್ಲಿ ಕೋವಿಡ್ ಜವಾಬ್ದಾರಿ ಕೂಡ ನಾವೇ ನಿರ್ವಹಿಸ್ತಾ ಇದ್ದೀವಿ, ಇದು ಮಾಹಿತಿ ಅಂತ ಸ್ವಲ್ಪ ಹೆಚ್ಚಿನ ಒಂದು ವಿಸಿಬಿಲಿಟಿ ನಿಮ್ಮ ವಾರ್ಡ್ಗೆ ಕೊಡುವಂಥ ಜವಾಬ್ದಾರಿ ನಿಮ್ಮ ವಾರ್ಡಿನ ಕಾರ್ಪೊರೇಟರ್ಗೆ ಇರ್ತದೆ, ವಾರ್ಡಿನ ಮೆಂಬರ್ ಸೆಕ್ರೆಟರಿಗೆ ಇರ್ತದೆ, ತಾವು ದಯವಿಟ್ಟು ಇದನ್ನು ಮಾಡಬೇಕು ಅಂತ. ಹಾಸ್ಪಿಟಲ್ಗಳು ತುಂಬ ಜಾಸ್ತಿ ಚಾರ್ಜ್ ಮಾಡ್ತಾ ಇದ್ದಾರೆ ಅಂತ ಒಬ್ರು ಹೇಳ್ತಾ ಇದ್ದಾರೆ. ಈ ಒಂದು ಕಂಪ್ಲೇಂಟ್ ಇದೆ, ರೇಟ್ಸ್ಗಳೆಲ್ಲ ಫಿಕ್ಸ್ ಮಾಡಿದ್ದಾರೆ. ಕಂಪ್ಲೇಂಟು ಅದು ಕೂಡ ಕಂಪ್ಲೇಂಟು ವಾರ್ಡ್ ಕಮಿಟಿಯಲ್ಲಿ ಬಂದರೆ ನನ್ನ ರಿಕ್ವೆಸ್ಟ್ ವಾರ್ಡ್ ಕಮಿಟಿ ಮೆಂಬರ್ ಸೆಕ್ರೆಟರೀಸ್, ನಾವೊಂದು ಈ ಥರ ಕಂಪ್ಲೇಂಟ್ಸ್ ಬಂದರೆ ಆ ಕಂಪ್ಲೇಂಟ್ಸ್ನ ಬಗೆಹರಿಸೋ ಒಂದು ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ಕೋಬೇಕು ಅಂತ ನನಗೆ ಅನಿಸ್ತಾ ಇದೆ. ಆ್ಯಂಬುಲೆನ್ಸ್ ಸರ್ವಿಸಸ್ಸು ಮತ್ತು ಈಗ ಪ್ರತಿ ವಾರ್ಡಲ್ಲಿ ಒಂದು ಪಿ ಎಸ್ ಸಿ ಬೇಕು ಅಂತ ಒಂದು ಕೇಳ್ತಾ ಇದ್ದೀರಿ, ಉತ್ತಮವಾದ ಸಲಹೆ. ಬಿ ಬಿ ಎಂ ಪಿ ಅವ್ರು ಮಾಡಬೇಕು. ಈಗ 198 ವಾರ್ಡ್ಗಳು ಇವೆ, 133 ಆಸ್ಪತ್ರೆಗಳಿದ್ದಾವೆ, ಅಂದರೆ ಒಂದು 60 ಆಸ್ಪತ್ರೆಗಳಿಗೆ 60 ವಾರ್ಡ್ಗಳಲ್ಲಿ ಆಸ್ಪತ್ರೆಗಳು ಇಲ್ಲ. ಹೆಚ್ಚಿನ ಆಸ್ಪತ್ರೆಗಳು ವಿಸ್ತರಣೆ ಮಾಡುವಂಥ ಕೆಲಸ ಬಿ ಬಿ ಎಂ ಪಿ ಮಾಡಬೇಕಾಗ್ತದೆ. ಈಗ ಇದಕ್ಕೆ ಈಗ ತತ್ಕ್ಷಣ ಅದನ್ನು ಮಾಡೋಕ್ಕಾಗಲಿಕ್ಕಿಲ್ಲ, ಮುಂದೆ ಫ್ಯೂಚರಲ್ಲಿ ಅದನ್ನು ಮಾಡಬೇಕಾಗ್ತದೆ. ವಾರ್ಡ್ಗೊಂದು ಆ್ಯಂಬುಲೆನ್ಸ್ ವ್ಯವಸ್ಥೆ ಮಾಡಬೇಕು ಅಂತ ಹೇಳಿದೆ ಅಂತ ಹೇಳಿದರೆ, ಇದನ್ನು ಕೂಡ ನಾನು ಬಿ ಬಿ ಎಂ ಪಿ ಕಮಿಷನರ್ ಅವರ ಗಮನಕ್ಕೆ ನಾನು ತರ್ತೇನೆ. ಸೊ ಇಷ್ಟು ಇನ್ನೂ ಅನೇಕ ಪ್ರಶ್ನೆಗಳು ಬರ್ತಾ ಇದ್ದಾವೆ. ಈ ಪ್ರಶ್ನೆಗಳಿಗೆಲ್ಲ ಒಂದು ಕ್ರೋಢೀಕರಿಸಿ ನಾವು ಒಂದು ಉತ್ತರಗಳನ್ನ ಮಾಡಿಬಿಟ್ಟು ಒಂದು ಫ್ರೀಕ್ವೆಂಟ್ಲಿ ಆಸ್ಕ್ ಕ್ವಶನ್ಸ್ ಒಂದು ಎಫ್ ಎ ಕ್ಯೂಸ್ ಮಾಡಿಬಿಟ್ಟು ಅದಕ್ಕೆ ಒಂದು ಉತ್ತರಗಳನ್ನ ಮಾಡಿಬಿಟ್ಟು ಕೂಡ ನಾವು ವಾಟ್ಸಪ್ ಗ್ರೂಪ್ಗಳಿಗೆ ಹಾಕ್ತೀವಿ. ನಮ್ಮ ರಿಕ್ವೆಸ್ಟ್ ಏನು ಅಂತ ಹೇಳಿದ್ರೆ, ನಿಮ್ಮ ವಾರ್ಡ್ ಕಮಿಟಿಯವರು ಒಂದು ವಾಟ್ಸಪ್ ಗ್ರೂಪ್ ಆಲ್ರೆಡಿ ಇರ್ಬೋದು, ಇಲ್ಲದೆ ಇದ್ರೆ ಒಂದು ವಾರ್ಡ್ ವಾಟ್ಸಪ್ ಗ್ರೂಪ್ಗಳು ಮಾಡಿಕೊಂಡು ಅದರ ಡೀಟೇಲ್ಸ್ ಮೆಂಬರ್ ಸೆಕ್ರೆಟರಿಗಳು ನಮಗೆ ಕೊಟ್ಟರೆ ನಾವು ಅನೇಕ ಸಂಪನ್ಮೂಲಗಳು ಅದನ್ನು ಹಾಕ್ತೀವಿ. ಪ್ರಶ್ನೆಗಳು ಕೇಳಿದ್ರೆ ಅದಕ್ಕೆ ನಾವು ಉತ್ತರಗಳು ಕೂಡ ಕೊಡ್ತೇವೆ. ಇಲ್ಲಿ ಇನ್ನೊಬ್ರು ಒಂದು ಪ್ರಶ್ನೆ ಕೇಳಿದ್ದಾರೆ, ಒಂದೇ ಮನೆಯಲ್ಲಿ ಇಬ್ಬರು ಸಸ್ಪೆಕ್ಟ್ ಇದ್ದಾಗ ನಾವು ಏನು ಮಾಡ್ಬೇಕು ಸರ್, ಹೇಗೆ ಐಸೋಲೇಷನ್ ಮಾಡಬೇಕು ಅಂತ. ನಾವು ಈಗಾಗಲೇ ಹೇಳಿದ್ವಿ, ಹೋಮ್ ಐಸೋಲೇಷನ್ ಮಾಡಿದಾಗ ಪ್ರತಿಯೊಂದು ಪ್ರೈಮರಿ ಕಾಂಟ್ಯಾಕ್ಟ್ ಅಥವಾ ಎಸಿಂಪ್ಟಮ್ಯಾಟಿಕ್ ಕೇಸ್ ಇದ್ರೆ ಸಪರೇಟ್ ರೂಮ್ ಬೇಕೇ ಬೇಕು. ಸಪರೇಟ್ ರೂಮ್ ಇಲ್ಲದಿದ್ರೆ ನಾವು ಐಸೋಲೇಷನ್ ಮಾಡೋಕ್ಕೆ ಈಗ ಆಗೋದಿಲ್ಲ, ಅದನ್ನು ಕರೆಕ್ಟಾಗಿ ತಿಳ್ಕೊಳ್ಳಬೇಕಾಗುತ್ತೆ. ಸೊ ಅದನ್ನು ಸಪರೇಟ್ ರೂಮ್ ಇರಬೇಕು, ಸಪರೇಟ್ ಅಟ್ಯಾಚ್ಡ್ ಬಾತ್ರೂಮ್ ಇರಬೇಕು, ಮತ್ತು ಅವರನ್ನು ನೋಡ್ಕೊಳ್ತಕ್ಕಂಥ ಒಂದು ಕೇರ್ ಗಿವರ್ ಕೂಡ ಮನೆಯಲ್ಲಿ ಇರಬೇಕು. ಆ ಕೇರ್ ಗಿವರ್ ಏನೇನು ಮಾಡಬೇಕು ಅದ್ರ ಬಗ್ಗೆ ನಾವು ಡೀಟೇಲ್ಸ್ ಗೈಡ್ಲೈನ್ಸ್ ನಾವು ಕೊಟ್ಟಿದ್ದೀವಿ. ಸೊ ಈ ಎಲ್ಲ ವ್ಯವಸ್ಥೆ ಇದ್ದಾಗ ಮಾತ್ರ ನಾವು ಮನೆಯಲ್ಲಿ ಐಸೋಲೇಷನ್ ಮಾಡ್ಬೋದು. ಆದರೆ ಮನೆಯಲ್ಲಿ ಐಸೋಲೇಷನ್ ಮಾಡೋದು ಒಳ್ಳೇದು, ಯಾಕೆಂದರೆ ಅವನು ವೃಥಾ ಕಾರಣ ಅವನು ಆಚೆ ಕಡೆ ಬಂದರೆ, ಆಸ್ಪತ್ರೆಗೆ ಬಂದರೆ, ಬೇರೆ ಕಡೆ ಹೋದರೆ ಅವನಿಂದ ರೋಗ ಇನ್ನೊಬ್ಬರು ಹರಡುತ್ತೆ. ಮತ್ತು ಏನು ವಿಶೇಷ ಏನೋ ಅದಕ್ಕೆ ಸ್ಪೆಸಿಫಿಕ್ ಟ್ರೀಟ್ಮೆಂಟು ಇರೋದ್ರಿಂದ ಮೈಲ್ಡ್ ಕೇಸು ಸಸ್ಪೆಕ್ಟ್ ಕೇಸು ಮನೆಯಲ್ಲಿದ್ರೆ ಒಳ್ಳೆಯದು, ಮತ್ತು ವ್ಯವಸ್ಥೆನ ಕರೆಕ್ಟಾಗಿ ಮಾಡ್ಕೊಳ್ಬೇಕು. ಎರಡನೇ ಪ್ರಶ್ನೆ ಕೇಳಿದ್ದಾರೆ, ಸರ್ ನೀವು ವಲ್ನರಬಲ್ ಗ್ರೂಪ್ ಹೇಳ್ತಾ ಇದ್ರಿ, ಅದರಲ್ಲಿ ಸೀನಿಯರ್ ಸಿಟಿಸನ್ಸ್ ಏನು ಮಾಡಬೇಕು ಅಂತ ಕೇಳ್ತಿದ್ದಾರೆ. ಈ ರೋಗ ಒಂದು ಸೀನಿಯರ್ ಸಿಟಿಸನಿಗೆ ಬಂದರೆ ಕಾಂಪ್ಲಿಕೇಶನ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಹೆಚ್ಚಿನ ಮಟ್ಟಿಗೆ ಸೀನಿಯರ್ ಸಿಟಿಸನ್ಸ್ ಮನೆಯಲ್ಲಿ ಇರ್ತಾರೆ. ಈಗ ನಾವು ಸದ್ಯಕ್ಕೆ ನೋಡಿದ್ರೆ ಪಾರ್ಕಲ್ಲಿ ನಡೆಯೋರು ಕೂಡ ಬಹಳ ಕಮ್ಮಿ ಆಗಿಬಿಟ್ಟಿದ್ದಾರೆ.
ಈಗ ಎಲ್ಲ ಸೀನಿಯರ್ ಸಿಟಿಸನ್ಸ್ ನಾವು ಯೂಶುವಲ್ ಗಿಂತ ಒಂದು 10 ಪಟ್ಟು ಜಾಸ್ತಿ ಅವರು ಪರ್ಸನಲ್ ಕೇರ್ನ ಅವ್ರು ತಗೊಳ್ಳಬೇಕಾಗುತ್ತೆ. ಮನೆಯಿಂದ ಬರೋದು ಬೇಡ, ದಯವಿಟ್ಟು ಬೇಡ, ನಿಮ್ಮ ನಿಮ್ಮ ಕೋಣೆಯಲ್ಲಿ ನೀವಿರಿ. ಮತ್ತು ಒಂದು ಮನೆಯಲ್ಲಿ ಒಂದು ಸೀನಿಯರ್ ಸಿಟಿಸನ್ ಇದ್ದಾಗ ಅವನಿಗೆ ರೋಗ ಹೇಗೆ ಬರಬೇಕು, ಬೇರೆ ಕಡೆಯಿಂದ ಬರಬೇಕು. ಅವನ ಮನೆಯಲ್ಲೇ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಆಚೆ ಕಡೆ ಹೋಗಿ ಅವನ ಇನ್ಫೆಕ್ಷನ್ ತಗೊಂಡು ಬರೋದ್ರಿಂದ ಸೀನಿಯರ್ ಸಿಟಿಸನ್ ಬರುತ್ತೆ. ಅದನ್ನು ಪ್ರಿವೆಂಟ್ ಮಾಡಬೇಕಾದ್ರೆ ಹೊರಗಡೆಯಿಂದ ಬಂದಿರತಕ್ಕಂಥ ವ್ಯಕ್ತಿ ಕಂಪ್ಲೀಟ್, ನಾನು ಈಗಾಗಲೇ ಹೇಳಿದ್ನಲ್ಲ, ಎಲ್ಲ ಪ್ರಿಕಾಷನ್ಸ್ ಅನ್ನು ತಗೊಂಡು ಮನೆಗೆ ಬಂದ ತಕ್ಷಣ ಅವನ ಬಟ್ಟೆಗಳನ್ನೆಲ್ಲ ಬೇರೆ ಕಡೆ ಹಾಕಿ ಅದನ್ನು ಸೋಪಲ್ಲಿ ನೆನೆಸಿ ಒಗೆಯೋದು, ತಲೆಯಿಂದ ಕಾಲವರೆಗೂ ಪೂರ್ತಿಯಾಗಿ ಸೋಪಾಕನ್ನು ಸ್ನಾನ ಮಾಡೋದು, ಆಮೇಲೆ ಮನೆ ಒಳಗಡೆ ಬರೋದು. ಡೈರೆಕ್ಟಾಗಿ ಮನೆಗೆ ಬಂದ ತಕ್ಷಣ ಚಪ್ಪಲಿ ಅದಗಡೆ ಬಿಟ್ಟು ಡೈರೆಕ್ಟಾಗಿ ಬಾತ್ರೂಮ್ಗೆ ಹೋಗಬೇಕು. ಪೂರ್ತಿ ಸ್ನಾನ ಮಾಡಿ ಬಟ್ಟೆಗಳನ್ನೆಲ್ಲ ಸೋಪಲ್ಲಿ ನೆನೆಸಿ ಅದನ್ನು ಕ್ಲೀನ್ ಮಾಡಿಬಿಟ್ಟು ಬರಬೇಕು. ಹೀಗೆಲ್ಲ ಮಾಡಿದ್ರೆ ಮಾತ್ರ ಮನೆಗೆ ಇನ್ಫೆಕ್ಷನ್ ಬಂದು ಮನೆಯಲ್ಲಿರ್ತಕ್ಕಂಥ ಸೀನಿಯರ್ ಸಿಟಿಸನ್ಸ್ಗೆ ಪ್ರೊಟೆಕ್ಷನ್ ನಾವು ಕೊಡಬೇಕಾಗುತ್ತೆ. ಇನ್ನೂ ಹಲವಾರು ಪ್ರಶ್ನೆಗಳಿದೆ, ಅದಕ್ಕೊಂದು ಟೈಮ್ ಆಗ್ತಾ ಇಲ್ಲ. ಸೊ ಈಗಾಗಲೇ ಎಥಿಕ್ಸ್ ಸಾಹೇಬ್ ಹೇಳಿದಾಗೆ ಪ್ರತಿಯೊಂದು ಪ್ರಶ್ನೆ ಕೂಡ ನಾವು ಅದನ್ನು ಡಾಕ್ಯುಮೆಂಟ್ ಮಾಡ್ಕೊಂಡು ಇದಕ್ಕೆ ನಾವು ಆನ್ಸರ್ನ ನಮ್ಮ ವೆಬ್ಸೈಟಲ್ಲಿ ಕೂಡ ಹಾಕ್ತೀವಿ, ಮತ್ತು ನಿಮ್ಮ ವಾರ್ಡ್ ಕಮಿಟಿ ಸರ್ಕ್ಯುಲೇಷನ್ ಮಾಡತಕ್ಕಂಥ ವ್ಯವಸ್ಥೆ ನಾವು ಮಾಡ್ತೀವಿ. ಒಂದು ಸುಮಾರು 2 ಗಂಟೆಯಷ್ಟು ಕಾಲ ನಾವು ಈ ಒಂದು ತರಬೇತಿಯನ್ನು ನಾವು ಇಲ್ಲಿ ನಿರ್ವಹಿಸಿದ್ದೇವೆ. ಈ ಒಂದು ತರಬೇತಿ ತಾಂತ್ರಿಕ ಸಮಸ್ಯೆಗಳಿಂದಾಗಿ ಸ್ವಲ್ಪ ತಡವಾಗಿ ಆರಂಭ ಆಯಿತು, ಅದಕ್ಕೆ ನಾನು ಕ್ಷಮೆ ಕೇಳ್ತೇನೆ. ಈ ವಾರ್ಡ್ ಕಮಿಟಿಗಳಿಗೆ ಈ ಕೋವಿಡ್ ನಿರ್ವಹಣೆ ಮತ್ತು ಆರೈಕೆ ಈ ಜವಾಬ್ದಾರಿಯನ್ನು ನಾವು ಕೊಟ್ಟಿದ್ದೇವೆ, BBMP ಕೊಟ್ಟಿದೆ. ಈ ಜವಾಬ್ದಾರಿಯನ್ನು ತಾವು ಬಹಳ ಹೆಚ್ಚಿನ ಒಂದು ಮುತುವರ್ಜಿಯಿಂದ ತಾವು ನಿರ್ವಹಿಸ್ತೀರಿ ಅನ್ನೋ ನಂಬಿಕೆ ಕೂಡ ನನಗೆ ಇದೆ. ತಾವುಗಳು ಮುಂದೆ ಆಗಿ ಈ ಬೆಂಗಳೂರಿಗೆ ಏನು ಒಂದು ಈ ಒಂದು ದೊಡ್ಡ ಒಂದು ಆತಂಕ ಬಂದಿದೆ, ಮಹಾಮಾರಿ ಬಂದಿದೆ, ಇದು ಒಂದು ರೀತಿಯಲ್ಲಿ ಭಯಾನಕವಾದ ಒಂದು ಮಹಾಮಾರಿ ಅಂತ ಕಾಣ್ತದೆ. ಇನ್ನೊಂದು ರೀತಿಯಲ್ಲಿ ನಾವು ಯೋಚನೆ ಮಾಡಿದಾಗ, ಯಾಕಂತ ಹೇಳಿದ್ರೆ ಗ್ಲಾಸು ಅರ್ಧ ತುಂಬಿದೆಯಾ ಅರ್ಧ ಖಾಲಿ ಇದೆಯಾ ಅಂತ ನಾವು ಯೋಚನೆ ಮಾಡಿದಾಗ, ನಾನು ಸ್ವಲ್ಪ ಆಶಾವಾದಿ ಆಗಿರುವ ಕಾರಣ ಅರ್ಧ ತುಂಬಿದೆ ಅನ್ನೋದನ್ನು ನಾನು ನೋಡ್ತೇನೆ. ಅರ್ಧ ತುಂಬಿರೋ ಥರ ನೋಡಿದಾಗ ಒಂದು ರೀತಿಯಲ್ಲಿ ನೋಡಿದಾಗ ಇದು ಕೆಮ್ಮು ಜ್ವರ ಇರುವಂತಹ ಒಂದು ರೋಗ, ಇದು ಇಸ್ ಲೈಕ್ ಎ ಫ್ಲೂ, ಅದು ಬರ್ತದೆ ಹೋಗ್ತದೆ. ಆದರೆ ಈ ಸ್ವಲ್ಪ ಕೆಲವರಿಗೆ, ವಯಸ್ಸಾದವರಿಗೆ, ಬೇರೆ ಆರೋಗ್ಯದ ಸಮಸ್ಯೆಗಳಿರೋರಿಗೆ ಇದು ಹೆಚ್ಚಿನ ಕಾಂಪ್ಲಿಕೇಶನ್ ಮಾಡುತ್ತೆ. ಅವರಿಗೂ ಕೂಡ ಸರಿಯಾದ ಒಂದು ಚಿಕಿತ್ಸೆ ಸಿಕ್ಕಿದಾಗ ಅವರು ಕೂಡ ಗುಣಮುಖರಾಗ್ತಾರೆ. ಈ ಡಿಸೀಸ್ ಬಂದ ತಕ್ಷಣ ಭಾಳ ಹೆದರ್ಕೊಳ್ಬೇಕಾಗಿಲ್ಲ ನಾವು, ಯಾಕಂತ ಹೇಳಿದ್ರೆ ಇದನ್ನು ತಡೆಗಟ್ಟಬೇಕು, ಇದರ ಹರಡುವಿಕೆಯನ್ನು ನಾವು ತಡೆಗಟ್ಟಬೇಕು. ಆದರೆ ಆತಂಕ ಪಡಬೇಕಾಗಿಲ್ಲ, ಮತ್ತು ಇದು ಯಾರಿಗೆ ಬರುತ್ತೆ ಅವರ ಬಗ್ಗೆ ತಾತ್ಸಾರ ಮನೋಭಾವವನ್ನು ನಾವು ಇಟ್ಕೋಬಾರ್ದು. ಅವರು ರೋಗಿಗಳು, ಅಪರಾಧಿಗಳಲ್ಲ. ಆ ಒಂದು ಮನೋಭಾವದಿಂದ ನಾವು ಈ ಒಂದು ರೋಗವನ್ನು ಬಂದವರು ಒಂದು 100 ಜನ, ಆಗಲೇ ಹೇಳಿದ ಪ್ರಕಾರ ಒಂದು 100 ಜನಕ್ಕೆ ಬಂದರೆ 70-75 ಜನಗಳಿಗೆ ಚಿಕಿತ್ಸೆ ಕೂಡ ಬೇಕಾಗಿಲ್ಲ. ಮನೆಯಲ್ಲಿ ರೆಸ್ಟ್ ತಗೊಂಡು ಸ್ವಲ್ಪ ಟೆಂಪ್ರೇಚರ್ಗೆ Dolo 650 ಮತ್ತು ಸ್ವಲ್ಪ ವಿಟಮಿನ್ಸು, ಜಿಂಕು ಅದೆಲ್ಲ ತಗೊಂಡು ಅವರು ರೆಸ್ಟ್ ತಗೊಂಡ್ರೆ ರಾಡ್ ಆಫ್ ಫ್ಲೂಯಿಡ್ ಅದು ತಂತಾನಕ್ಕೆ ಹೋಗ್ಬಿಡ್ತದೆ. ಇನ್ನು ಉಳಿದ 25% ಜನಗಳಿಗೆ ಸ್ವಲ್ಪ ಕಾಂಪ್ಲಿಕೇಶನ್ಸ್ ಇರೋದ್ರಿಂದ ಅವ್ರಿಗೆ ಆಸ್ಪತ್ರೆಯಲ್ಲಿ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಅದರಿಂದ ಇವತ್ತು 1,000 ಕೇಸಸ್ಗಳು ಬಂದರೆ ಒಂದು 10 ದಿನ ಆದಮೇಲೆ ಆ 1,000 ಕೇಸಸ್ಸಲ್ಲಿ ಬಹುತೇಕ ಎಲ್ಲರೂ ಕೂಡ ಆಗ್ಬಿಡ್ತಾರೆ, ಇನ್ನೊಂದು ಸ್ವಲ್ಪ 1,000 ಬರುತ್ತೆ. ಈ ರೀತಿ ಹರಡ್ತಾ ಇದೆ. ಈ ಹರಡುವಿಕೆಯನ್ನು ನಾವು ತಡೆಗಟ್ಟುವುದು ನಮ್ಮ ಮುಖ್ಯವಾದ ಒಂದು ಜವಾಬ್ದಾರಿ. ಅದಕ್ಕಿಂತ ಪ್ರಾಮುಖ್ಯವಾದ ಜವಾಬ್ದಾರಿ ಏನಂತ ಹೇಳಿದ್ರೆ, ಸೋಂಕು ಯಾರಿಗೆ ಬರುತ್ತೆ ಅವರು ಆ ಸೋಂಕಿನಿಂದ ಸಾಯಬಾರದು. ಇದು ನಮ್ಮ ಅತ್ಯಂತ ಹೆಚ್ಚಿನ ಕಳಕಳಿ ಏನು ಅಂತ ಹೇಳಿದ್ರೆ, ನೋಬಡಿ ಶುಡ್ ಡೈ ಬಿಕಾಸ್ ಆಫ್ ಕೋವಿಡ್. ದಿಸ್ ಇಸ್ ಅವರ್ ಆಬ್ಜೆಕ್ಟಿವ್. ಈ ಸೋಂಕಿನಿಂದ ಯಾರೂ ಕೂಡ ಸಾಯಬಾರದು. ಅದನ್ನು ನಾವು ಸಾಧಿಸಬೇಕು ಅಂದರೆ, ಈ ಒಂದು ನಮ್ಗೆ ಏನು ಗುರಿ ಇದೆಯಲ್ಲ, ಈ ಸೋಂಕಿನಿಂದ ಯಾರೂ ಸಾಯಬಾರದು ಅಂತ ನಮ್ಗೆ ಗುರಿ ಇದೆಯಲ್ಲ, ಅದನ್ನು ನಾವು ಸಾಧಿಸಬೇಕಾದ್ರೆ ಬಹಳ ಬೇಗ ಇದನ್ನು ನಾವು ಈ ಒಂದು ಇದ್ರ ಬಗ್ಗೆ ಗೊತ್ತಾಗಬೇಕಾಗ್ತದೆ. ಅರ್ಲಿ ಡಿಟೆಕ್ಷನ್ನು, ಐಸೋಲೇಷನ್ನು, ಇಮಿಡಿಯೇಟ್ ಕೇರು. ಆದ್ದರಿಂದ ಟೆಸ್ಟಿಂಗು, ಕಾಂಟ್ಯಾಕ್ಟ್ ಟ್ರೇಸಿಂಗು, ಐಸೋಲೇಷನ್ನು ಆ್ಯಂಡ್ ಕೇರ್ ನಾವು ಮಾಡಿಬಿಟ್ರೆ ಬಹುತೇಕ ಎಲ್ರಿಗೂ ಬಂದವ್ರಿಗೆಲ್ಲ ಗುಣಮುಖರಾಗ್ತಾರೆ. 99 ಇಯರ್ಸ್, 99 ವರ್ಷ ಇರುವಂಥ ವ್ಯಕ್ತಿಗಳು ಕೂಡ ಕೋವಿಡ್ ಬಂದು ಗುಣಮುಖರಾಗಿ ಮನೆಗೆ ಹೋಗಿರುವಂಥ ಪ್ರಕರಣಗಳು ಇವೆ.
ಆದ್ದರಿಂದ ಇದರ ಬಗ್ಗೆ ನಾವೊಂದು ಆಶಾವಾದ ಮತ್ತು ಪಾಸಿಟಿವ್ ಸಕಾರಾತ್ಮಕ ಒಂದು ಮನೋಭಾವವನ್ನು ಇಟ್ಟುಕೊಂಡು ನಾವು ಕೆಲಸ ಮಾಡಬೇಕಾಗ್ತದೆ ಒಂದು ಎರಡನೇದು ಇದನ್ನು ನಾವು ಬಿಬಿಎಂಪಿಗೆ ಅಥವಾ ಸರ್ಕಾರಕ್ಕೆ ಬಿಡುವ ಬದಲಾಗಿ ವಾರ್ಡ್ ಮಟ್ಟದಲ್ಲಿ ಜನಸಾಮಾನ್ಯರು ನಾವು ನಮ್ಮ ಕೈಯಲ್ಲಿ ತಗೊಂಡು ವಾರ್ಡಿಂದ ಕೆಳಗಡೆ ಬೂತ್ಗೆ ತಗೊಂಡು ಹೋಗ್ಬಿಟ್ಟು ಬೂತ್ ಲೆವೆಲಲ್ಲಿ ಆಕ್ಟಿವೇಟ್ ಮಾಡುವಂಥ ಕೆಲಸ ನಾವು ಮಾಡಿ ವಿಶೇಷವಾಗಿ ನಾಗರಿಕರು ಸ್ವಯಂ ಸೇವಾ ಮನೋಭಾವದಿಂದ ನಮ್ಮ ಜೊತೆಗೆ ಇದರಲ್ಲಿ ಭಾಗವಹಿಸಿ ಕೆಲಸ ಮಾಡಿ ಇದರ ಬಗ್ಗೆ ಸರಿಯಾದ ಮಾಹಿತಿಯನ್ನು ಹಂಚಿ ಯಾರಿಗೆ ಸೋಂಕು ತಗೊಳ್ತೆ ಅವ್ರಿಗೆ ಐಸೋಲೇಟ್ ಮಾಡಿ ಅವ್ರಿಗೆ ಟ್ರೀಟ್ಮೆಂಟ್ ಕೊಡುವಂಥದ್ದು ಒಂದು ಕೆಲಸನ ನಾವು ಮಾಡಿದ್ದಲ್ಲಿ ಈ ಒಂದು ರೋಗದ ವಿರುದ್ಧ ನಾವು ಜಯ ಸಾಧಿಸ್ತೀವಿ ಎನ್ನುವ ಒಂದು ಆಶಾಭಾವನೆಯೊಂದಿಗೆ ಈ ಒಂದು ತರಬೇತಿಯಲ್ಲಿ ಭಾಗವಹಿಸಿರುವಂತಹ ಎಲ್ಲ ವಾರ್ಡ್ ಮಟ್ಟದ ವಾರ್ಡ್ ಕಾರ್ಪೊರೇಟರ್ಗಳಿಗೆ ಎಲ್ಲ ಜಾಯಿಂಟ್ ಕಮಿಷನರ್ಗಳಿಗೆ ಎಲ್ಲ ವಾರ್ಡ್ ಮೆಂಬರ್ ಸೆಕ್ರೆಟರಿಗಳಿಗೆ ಬಿಬಿಎಂಪಿ ಅಧಿಕಾರಿಗಳಿಗೆ ನಾಗರಿಕ ಪ್ರತಿನಿಧಿಗಳಿಗೆ ಎಲ್ರಿಗೂ ನಾನು ನನ್ನ ವಂದನೆಗಳನ್ನು ಹೇಳ್ತೇನೆ ಈ ಒಂದು ತರಬೇತಿಯಲ್ಲಿ ತರಬೇತಿಯನ್ನು ಉದ್ಘಾಟನೆ ಮಾಡಿದ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರಾದ ಶ್ರೀ ಬಿ ಎಚ್ ಅನಿಲ್ ಕುಮಾರ್ ಅವರಿಗೆ ನಾನು ವಂದನೆಗಳನ್ನು ಹೇಳ್ತೇನೆ ಡಾಕ್ಟರ್ ರವಿಕುಮಾರ್ ಅವರು ಬಹಳ ವಿವರವಾಗಿ ಈ ಒಂದು ತರಬೇತಿಯನ್ನು ತಮಗೆ ತಜ್ಞರಾಗಿ ಕೊಟ್ಟಿದ್ದಾರೆ ಅವರಿಗೂ ಕೂಡ ನಾನು ವಂದನೆಗಳನ್ನು ಹೇಳ್ತಾ ಮತ್ತು ಈ ಒಂದು ತರಬೇತಿಯನ್ನು ಏರ್ಪಡಿಸಲು ನಮಗೆ ಸಹಾಯ ಮಾಡಿದ ಅಬ್ದುಲ್ ನಜೀರ್ ಸಾಬ್ ಇನ್ಸ್ಟಿಟ್ಯೂಟ್ ಆಫ್ ರೂರಲ್ ಡೆವಲಪ್ಮೆಂಟ್ನ ನಿರ್ದೇಶಕರಾದ ಶ್ರೀಮತಿ ಶಿಲ್ಪಾ ನಾಗರ್ ಅವರು ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಅವರು ನರೇಗಾ ಆಯುಕ್ತರಾದ ಅನಿರು ಶ್ರಾವಣರವರು ನಮ್ಮ ಎಲ್ಲ ತಂಡಕ್ಕೆ ನಾನು ನನ್ನ ವಂದನೆಗಳು ಹೇಳಿ ನಾವು ಈ ತರಬೇತಿಗೆ ತರಬೇತಿಯನ್ನು ಮುಕ್ತಾಯ ಮಾಡ್ತೇವೆ ಎಲ್ರಿಗೂ ನಮಸ್ಕಾರ ಬಹಳ ಚೆನ್ನಾಗಿ